ज्ञानतिमिरन्दस्य ज्ञानाञ्जनाशलाखया चक्षुरुन्मिलितं येन तस्मै श्रीगुरुवे नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिनि नमस्ते सारस्वतिदेवे गौरवाणि प्रचारिणि निर्विशेषशून्यवादे पाश्चात्यदेशतारिणे वाञ्छाकल्पतरुभ्यश्च कृपासिन्धुभ्यः एव च पतितानां पावनेभ्यो वैष्णवेभ्यो नमो नमः जय श्रीकृष्णचैतन्यप्रभुनित्यानन्दा श्री अद्वैतगदाधार शिवासादि गौरभक्तवृन्द हरे कृष्ण हरे कृष्ण 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 हरे 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 राम हरे राम राम राम, राम हरे हरे मूकं करोति वाचालं पङ्गुं लङ्गयते गिरिं पातमहं वन्दे श्रीगुरोदीनकारणम् ಬ್ರಹ್ಮಾನಂದ ಮಾಧವಂ ಶ್ರೀ ಚೈತನ್ಯ ಮೀಶ್ವರಂ ಹರೇ ಕೃಷ್ಣ ಎಲ್ಲರಿಗೂ ಮತ್ತೆ ಸ್ವಾಗತ ಇವತ್ತು ಶ್ರೀಮದ್ ಭಾಗವತ ರಸಮಾಲಯದ ಹದಿನಾರನೇ ದಿನ ಪ್ರಥಮ ಸ್ಕಂದದ ಹತ್ತೊಂಬತ್ತು ಅಧ್ಯಾಯಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ ಇವತ್ತು ಹದಿನಾರನೇ ಅಧ್ಯಾಯ ಇವತ್ತಿನಿಂದ ಪರೀಕ್ಷಿತ ಮಹಾರಾಜನ ಚಟುವಟಿಕೆಗಳ ಬಗ್ಗೆ ಚರ್ಚೆ ಪ್ರಾರಂಭವಾಗ್ತಾ ಇದೆ ಶ್ರೀಮದ್ ಭಾಗವತವನ್ನು ಶುಕದೇವ್ ಗೋಸ್ವಾಮಿಗಳು ಪರೀಕ್ಷಿತನಿಗೆ ಹೇಳಿದ್ದು ಅದಕ್ಕೆ ಪರೀಕ್ಷಿತನ ಬಗ್ಗೆ ಕೇಳುವ ಒಂದು ಕುತೂಹಲ ಶೌನಕಾದಿ ಋಷಿಗಳಿಗೆ ಇತ್ತು ಅವರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು ಆದರೆ ಭಾಗವತ ಹೇಳಬೇಕಾದರೆ ಸೂತು ಗೋಸ್ವಾಮಿ ಹಲವಾರು ವಿಷಯಗಳನ್ನು ಮಧ್ಯದಲ್ಲಿ ಚರ್ಚೆ ಮಾಡ್ತಾರೆ ಕುಂತಿಯ ಸ್ತುತಿ ಭೀಷ್ಮಸ್ತುತಿ ಕೃಷ್ಣನ ಹಸ್ತಿನಾಪುರದಿಂದ ದ್ವಾರಕಾ ಆಗಮನ ಧೃತರಾಷ್ಟ್ರ ಮನೆ ಬಿಟ್ಟು ಹೋಗೋದು ಕೃಷ್ಣನ ಅಂತರ್ಧಾನ ಪಾಂಡವರು ವಾ ವನವಾಸವನ್ನು ಸ್ವೀಕರಿಸುವುದು ಎಲ್ಲ ವಿಷಯಗಳನ್ನು ಹೇಳ್ತಾರೆ ಈಗ ಅಂತಿಮವಾಗಿ ಪರೀಕ್ಷಿತನ ಪರೀಕ್ಷಿತ ಜನ್ಮದ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ ಈಗ ಪರೀಕ್ಷಿತನ ಚಟುವಟಿಕೆಗಳ ಬಗ್ಗೆ ಹೇಳಿ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯದಲ್ಲಿ ಪರೀಕ್ಷಿತ ಹೇಗೆ ಕಲಿಯನ್ನು ಸ್ವೀಕರಿಸಿದ ಮತ್ತು ಹೇಗೆ ಕಲಿಗೆ ಒಂದು ದಂಡವನ್ನು ಕೊಟ್ಟ ಕಲಿಗೆ ಒಂದು ಜಾಗವನ್ನು ಕೂಡ ಕೊಡ್ತಾನೆ ಅದರ ಬಗ್ಗೆ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯದಲ್ಲಿ ಬರುತ್ತೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಪರೀಕ್ಷಿತನಿಗೆ ಸಿಕ್ಕಂಥ ಒಂದು ಶಾಪ ನಂತರ ಪರೀಕ್ಷಿತ ಶಾಪ ಸಿಕ್ಕ ಮೇಲೆ ಹೇಗೆ ಅವನ ಪ್ರತಿಕ್ರಿಯೆ ಇತ್ತು ಯಾವ ರೀತಿ ಅವನು ಭಗವಂತನಿಗೆ ಶರಣಾದ ಆ ವಿಷಯದ ಬಗ್ಗೆ ಅಂತಿಮ ಎರಡು ಅಧ್ಯಾಯಗಳಲ್ಲಿ ಚರ್ಚೆ ಮಾಡಲಾಗುತ್ತೆ ಸೊ ಇವತ್ತು ನಾವು ಹದಿನಾರನೇ ಅಧ್ಯಾಯವನ್ನು ಚರ್ಚೆ ಮಾಡೋಣ ಇವತ್ತು ಮುಖ್ಯವಾಗಿ ಐದು ವಿಷಯಗಳಿದೆ ಆದರ್ಶ ಆಡಳಿತಗಾರನಾಗಿ ಮಹಾರಾಜ್ ಪರೀಕ್ಷಿತ್ ಮತ್ತು ಕಲಿಪುರುಷನಿಗೆ ದಂಡ ಇದು ಮೊದಲನೇ ಭಾಗ ಎರಡನೇದಾಗಿ ಶೌನಕಾದಿ ಋಷಿಗಳ ಪ್ರಶ್ನೆಗಳು ಮತ್ತೆ ಪ್ರಶ್ನೆ ಕೇಳ್ತಾರೆ ಕಲಿರಾಜನ ಬಗ್ಗೆ ಕಲಿಯ ಪರಿಣಾಮಗಳ ವಿರುದ್ಧ ವಿಜಯಶಲಿಯಾಗಿ ಪರೀಕ್ಷಿತ್ ಮಹಾರಾಜ ಅವರ ಚಟುವಟಿಕೆಗಳು ಯಾವ ರೀತಿ ಪರೀಕ್ಷಿತ್ ಮಹಾರಾಜ ದಿಗ್ವಿಜಯವನ್ನು ಮಾಡಿದ ನಂತರ ಭೂಮಿ ಮತ್ತು ಧರ್ಮದ ಮಧ್ಯೆ ನಡೆದಿರುವಂಥ ಒಂದು ಸಂವಾದ ಮತ್ತು ಭೂಮಿ ಕೃಷ್ಣನ ವಿರಹದಲ್ಲಿ ವ್ಯಕ್ತಪಡಿಸಿರುವಂತಹ ಭಾವನೆಗಳನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಸೊ ಈ ಸುಂದರವಾದ ಒಂದು ಸಂಭಾಷಣೆ ಭೂಮಿ ಮತ್ತು ಧರ್ಮರಾಯನ ಮಧ್ಯೆ ಸಂಭಾಷಣೆ ಇಲ್ಲಿ ಕೊಟ್ಟಿದ್ದಾರೆ ಈ ಅಧ್ಯಾಯದಲ್ಲಿ ಹ್ಞೂ ಸಿ ಅಧ್ಯಾಯದ ಪ್ರಾನುಭವನ ಈಗ ಮಾಡೋಣ ಪ್ರಥಮ ಶ್ಲೋಕದಿಂದ ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवतसेवया भगवत्युत्तमश्लोके ಭಕ್ತಿರ್ಭವತಿ ನೈಷ್ಟಿಕಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಸೂತು ವಾಚ ಸೂತು ಗೋಸ್ವಾಮಿಗಳು ಮತ್ತು ಪರೀಕ್ಷಿತನ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದಿನ ಅಧ್ಯಾಯದಲ್ಲಿ ಪಾಂಡವರು ಹೇಗೆ ಒಂದು ಒಬ್ಬರೊಬ್ಬರಾಗಿ ನಿರ್ಗಮಿಸಿದರು ಅದರ ಉಲ್ಲೇಖವನ್ನು ಮಾಡಿದರು ಹಿಂದಿನ ಅಧ್ಯಾಯದ ಹಂತದಲ್ಲಿ ಯುದಿಷ್ಠಿರ್ ಮಹಾರಾಜ ಪರೀಕ್ಷಿತನನ್ನು ರಾಜನನ್ನಾಗಿ ಸ್ಥಾಪಿಸ್ತಾನೆ ಹಸ್ತಿನಾಪುರದಲ್ಲಿ ಮತ್ತು ಮಥುರಾದಲ್ಲಿ ಶೂರಸೇನದಲ್ಲಿ ವಜ್ರ ಕೃಷ್ಣನ ಮರಿಮ ಮಗನನ್ನು ಅವರು ಸ್ಥಾಪನೆ ಮಾಡ್ತಾರೆ ಈ ರೀತಿ ಒಬ್ಬ ಒಳ್ಳೆಯ ರಾಜನನ್ನು ಕೊಟ್ಟು ಯುದಿಷ್ಠಿರ ಮಹಾರಾಜ ವಾನಪ್ರಸ್ಥವನ್ನು ಸ್ವೀಕರಿಸಿ ಕಾಡಿಗೆ ಹೋಗ್ತಾನೆ ಹ್ಞೂ ಸೊ ಅಲ್ಲಿಗೆ ಅಂತಿಮವಾಗಿತ್ತು ಹದಿನೈದನೇ ಅಧ್ಯಾಯ ಹ್ಞೂ ಈಗ ತದನಂತರ ಸೂತು ಗೋಸ್ವಾಮಿಗಳು ಪರೀಕ್ಷಿತನ ಕಾರ್ಯಗಳ ಬಗ್ಗೆ ಇಲ್ಲಿ ಹೇಳ್ತಾರೆ ತತ ಪರೀಕ್ಷೆ ದ್ವಿಜವರ್ಯ ಶಿಕ್ಷೆಯ ಮಹಿಂ ಮಹಾಭಾಗವತ ಶಶಾಸ ಯಥಾಹಿ ಸೂತ್ಯಂ ಅಭಿಜಾತ ಕೋವಿ ವಿಪ್ರ ಪ್ರಮಹದ್ಗುಣಸ್ಥಾ ಪರೀಕ್ಷಿತ್ ಮಹಾರಾಜರು ದ್ವಿಜವರ್ಯರು ಹೇಳಿದ ಹಾಗೆ ಅವರ ನಿರ್ದೇಶನದಲ್ಲಿ ಪರೀಕ್ಷಿತ್ ಮಹಾರಾಜ ಆಡಳಿತವನ್ನು ಮಾಡ್ತಾ ಇದ್ದಂತೆ ತತಃ ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷೆಯ ಆ್ಯಕ್ಚುಲಿ ಪ್ರತಿಯೊಬ್ಬ ರಾಜರು ಒಬ್ಬ ಬ್ರಾಹ್ಮಣ ಅಥವಾ ದ್ವಿಜವರಿಯ ಅವರ ಕೆಳಗಡೆ ಅವರು ಕೆಲಸ ಮಾಡಬೇಕು ಅವರ ಅಧೀನವಾಗಿ ಕೆಲಸ ಮಾಡಬೇಕು ಆಗ ಮಾತ್ರ ಕ್ಷತ್ರಿಯರು ರಾಜರು ಒಂದು ಸೂಕ್ತವಾದಂತಹ ಒಂದು ಡಿಸಿಷನ್ಸ್ ತಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಯಾಕೆಂದರೆ ಕ್ಷತ್ರಿಯರ ಹತ್ರ ರಜಗುಣ ಇದೆ ಬ್ರಾಹ್ಮಣರ ಹತ್ರ ಸತ್ತುಗುಣ ಇದೆ ಸೊ ಸತ್ತುಗುಣ ರಜೋಗುಣವನ್ನು ನಿಯಂತ್ರಿಸಬೇಕು ಆಗ ಮಾತ್ರ ಈ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕೆಲಸ ಆಗೋದಕ್ಕೆ ಸಾಧ್ಯವಾಗುತ್ತೆ ಕ್ಷತ್ರಿಯರು ತಮ್ಮ ರಜೋಗುಣವನ್ನು ಉಪಯೋಗಿಸಿ ಅವರು ಕಾರ್ಯವನ್ನು ಮಾಡಿದರೆ ಕೆಲವೊಮ್ಮೆ ಅದು ಹಾನಿಕಾರಕವಾಗ್ಬೋದು ಅದು ಸರಿಯಾದ ಒಂದು ನಿರ್ಧಾರ ಆಗಿರಲಿಕ್ಕಿಲ್ಲ ಅದಕ್ಕೆ ಕ್ಷತ್ರಿಯರು ಯಾವಾಗಲೂ ಬ್ರಾಹ್ಮಣರ ಅಧೀನದಲ್ಲಿರಬೇಕು ಅಂತ ಒಂದು ಮುಖ್ಯವಾದ ವಿಷಯ ಇಲ್ಲಿಂದ ತಿಳಿಯುತ್ತೆ ಪ್ರೂಪಾದರೂ ಕೂಡ ತಮ್ಮ ತಾತ್ಪರ್ಯದಲ್ಲಿ ಈ ಒಂದು ವಿಷಯದ ಬಗ್ಗೆ ಹೇಳ್ತಾ ಇರ್ತಾರೆ ಇದು ಒಂದು ಮುಖ್ಯವಾದ ವಿಷಯ ನಂತರ ಯಥಾಹಿ ಸೂತ್ಯ ಸೂತ್ಯಂ ಅಭಿಜಾತ ಕೋವಿದಾ ಜನ್ಮದ ಸಮಯದಲ್ಲಿ ಯಾವ ರೀತಿ ಆ ಬ್ರಾಹ್ಮಣರು ಒಂದು ಭವಿಷ್ಯವಾಣಿಯನ್ನು ನುಡಿದ್ರು ಆ ಸದ್ಗುಣಗಳು ಪರೀಕ್ಷಿತನಲ್ಲಿ ಬೆಳೆಯಿತು ಆ ಸದ್ಗುಣಗಳಿಂದ ಮಹದ್ಗುಣಗಳಿಂದ ಪರೀಕ್ಷಿತ ಈ ಇಡೀ ರಾಜ್ಯ ಆಡಳಿತವನ್ನು ಮಾಡ್ತಾನೆ ಸೊ ಆ ಬ್ರಾಹ್ಮಣರು ಹೇಳಿದ್ದು ಅದು ಸತ್ಯವಾಗುತ್ತೆ ಸೊ ಎರಡು ವಿಷಯಗಳು ಮುಖ್ಯವಾಗಿ ಈ ಶ್ಲೋಕದಲ್ಲಿ ಸೂತುಕುಸಿಮ್ ಹೇಳ್ತಾ ಇದ್ದಾರೆ ಸಿ ಮೊದಲನೇ ಶ್ಲೋಕದಲ್ಲಿ ಬ್ರಾಹ್ಮಣರ ಸೂಚನೆಯಂತೆ ಆಡಳಿತ ಇದು ವಿಷಯವಾಗಿದೆ ಎರಡನೇ ಶ್ಲೋಕದಲ್ಲಿ ಕ್ರಿ ಪರೀಕ್ಷಿತನ ಮದುವೆ ಮತ್ತು ಅವರ ಮಕ್ಕಳ ಬಗ್ಗೆ ವರ್ಣನೆ ಇದೆ ಅವರು ವಿವಾಹ ಆಗ್ತಾರೆ ಉತ್ತರ ರಾಜನ ಮಗಳ ಜೊತೆ ಇರಾವತಿ ಜೊತೆ ಜಾನ್ಮೆ ಜಯ ಮತ್ತು ನಾಲ್ಕು ಮಕ್ಕಳನ್ನು ಪಡಿತಾನೆ ಮೂರನೇ ಶ್ಲೋಕದಲ್ಲಿ ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾರೆ ಜನಕಲ್ಯಾಣಗೋಸ್ಕರ ಹ್ಞೂ ನಾಲ್ಕನೇ ಶ್ಲೋಕದಲ್ಲಿ ಶೂದ್ರ ಮನುಷ್ಯನ ವೇಷದಲ್ಲಿದ್ದ ಕಲಿ ಪುರುಷನಿಗೆ ದಂಡಿಸ ದಂಡಿಸ್ತಾರೆ ಹ್ಞೂ ಈ ರೀತಿ ಪ್ರಥಮ ನಾಲ್ಕು ಶ್ಲೋಕಗಳಲ್ಲಿ ಪರೀಕ್ಷಿತನ ಚಟುವಟಿಕೆ ಮತ್ತು ಕಲಿರಾಜನಿಗೆ ಕೊಟ್ಟಿರುವಂಥ ದಂಡದ ಬಗ್ಗೆ ವರ್ಣನೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಇದರ ವಿವರಣೆ ಸಂಪೂರ್ಣ ಈ ಅಧ್ಯಾಯ ಮತ್ತು ಮುಂದಿನ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯದಲ್ಲಿ ಇದರ ವಿವರಣೆ ಬರುತ್ತೆ ಸೊ ಪ್ರಥಮ ಶ್ಲೋಕದಲ್ಲಿ ನಾವು ನೋಡಿದ್ವಿ ತತ ಪರೀಕ್ಷೆ ದ್ವಿಜವರಿಯ ಸೊ ಇಲ್ಲಿ ಪ್ರೂಪಾದರು ಹೇಳ್ತಾರೆ ರಾಜನಿಗೆ ಸಲಹೆ ನೀಡಲು ಬ್ರಾಹ್ಮಣ ಸಲಹಾ ಮಂಡಳಿ ಕಾರ್ಯಗಳು ಹ್ಞೂ ರಾಜರಿಗೆ ಒಂದು ಸಲಹಾ ಮಂಡಳಿ ಇರುತ್ತೆ ಅಥವಾ ಅದಕ್ಕೆ ಏನಂತಾರೆ ಅಡ್ವೈಸರಿ ಬೋರ್ಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಎಲ್ಲ ಪ್ರಧಾನಮಂತ್ರಿಗಳಿಗೆ ರಾಜರಿಗೆ ಒಬ್ಬರು ಒಂದು ಕಮಿಟಿ ಇರುತ್ತೆ ಅವರು ಸಲಹೆಗಳನ್ನು ಕೊಡ್ತಾರೆ ಅದು ಬ್ರಾಹ್ಮಣರ ಒಂದು ಬಾಡಿ ಅಂದರೆ ಅದು ಬ್ರಾಹ್ಮಣರ ಒಂದು ಸಂಘ ಆಗಿರುತ್ತೆ ವೈಷ್ಣವರ ಒಂದು ಸಂಘ ಆಗಿರುತ್ತೆ ಯಾಕೆಂದರೆ ಬ್ರಾಹ್ಮಣರಿಗೆ ಶಾಸ್ತ್ರ ಚೆನ್ನಾಗಿ ತಿಳಿದಿದೆ ಭಗವಂತ ಕೊಟ್ಟಿರುವಂತಹ ವಾಕ್ಯಗಳೇ ಶಾಸ್ತ್ರ ಸೊ ಆ ಶಾಸ್ತ್ರಗಳ ಆಧಾರವಾಗಿ ಈ ರಾಜರು ಕಾರ್ಯವನ್ನು ನಿರ್ವಹಿಸಬೇಕು ಅದಕ್ಕೆ ರಾಜರು ಬ್ರಾಹ್ಮಣರಿಂದ ಪದೇ ಪದೇ ಸಲಹೆಯನ್ನು ತಗೋಬೇಕಾಗಿರುತ್ತೆ ಇಲ್ಲಾಂದರೆ ಅವರು ಕೆಲಸವನ್ನು ಸರಿಯಾಗಿ ನಿರ್ವಹಿಸೋಕ್ಕಾಗೋದಿಲ್ಲ ನೀವು ಉದಾಹರಣೆ ತಗೊಳ್ಳಿ ದಶ್ ದಶರಥ್ ಮಹಾರಾಜರು ಸತತವಾಗಿ ವಶಿಷ್ಠ ಮುನಿಗಳಿಂದ ಒಂದು ಸಲಹೆಯನ್ನು ತಗೊತಾಯಿದ್ರು ಅವರಿಗೆ ಮಕ್ಕಳಾಗಿರಲಿಲ್ಲ ಆಗ ಸಲಹೆ ಕೊಡ್ತಾರೆ ಬ್ರಾಹ್ಮಣರು ನೀವು ಪುತ್ರ ಕಾಮೇಷ್ಠಿ ಯಜ್ಞವನ್ನು ಮಾಡಬೇಕು ಅಂತ ರೈಟ್ ಆ ಯಜ್ಞನ ಯಾರು ಮಾಡಬೇಕು ಋಷ್ಯಶೃಂಗ ಮುನಿಗಳು ಮಾಡಬೇಕು ಅಂತ ಸೊ ಋಷ್ಯಶೃಂಗ ಮುನಿಗಳನ್ನು ಅವರು ಕರೆಸ್ತಾರೆ ಇದು ಸಲಹೆ ಕೊಟ್ಟವರು ಬ್ರಾಹ್ಮಣರು ಆಗ ಅವರಿಗೆ ಯಜ್ಞ ಮಾಡಿದ ನಂತರ ರಾಮಚಂದ್ರ ಹುಡ್ತಾನೆ ರಾಮಚಂದ್ರ ಭರತ ಲಕ್ಷ್ಮಣ ಶತ್ರುಘ್ನ ಇವರೆಲ್ಲ ಹುಡ್ತಾರೆ ರೈಟ್ ಸೊ ಆಗಿನ ಕಾಲದಲ್ಲಿ ಈ ರೀತಿ ಬ್ರಾಹ್ಮಣರಿಂದ ಸಲಹೆ ಕೊಡ್ತು ತೊಗೊತಾಯಿದ್ರು ಈಗ ಕೆಲವು ಶತಮಾನಗಳ ಹಿಂದೆ ಕೂಡ ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯ ಇವರ ಒಂದು ಸಂಬಂಧ ಕೂಡ ಚೆನ್ನಾಗಿತ್ತು ಚಾಣಕ್ಯ ಒಬ್ಬ ಬ್ರಾಹ್ಮಣ ಎಲ್ಲ ಶಾಸ್ತ್ರವನ್ನು ತಿಳಿದವನು ಚಂದ್ರಗುಪ್ತ ಮೌರ್ಯ ಒಬ್ಬ ಕ್ಷತ್ರಿಯ ಸೊ ಬ್ರಾಹ್ಮಣರು ಕ್ಷತ್ರಿಯರಿಗೆ ಟ್ರೈನಿಂಗ್ ಕೊಟ್ಟು ಕ್ಷತ್ರಿಯರನ್ನು ರಾಜನಾಗಿ ಮಾಡಿದರು ಚಂದ್ರಗುಪ್ತ ಮೌರ್ಯನನ್ನು ರಾಜನಾಗೆ ಮಾಡಿದ್ದವನು ಚಾಣಕ್ಯ ಆದರೆ ಚಾಣಕ್ಯ ತನಗೋಸ್ಕರ ಯಾವುದೇ ಆದಂತಹ ಒಂದು ಸೌಕರ್ಯಗಳನ್ನು ತಗೊಳ್ಳಿಲ್ಲ ಚಂದ್ರಗುಪ್ತನನ್ನು ರಾಜನಾಗಿ ಮಾಡಿ ಕೂಡ ಅವನು ಚಾಣಕ್ಯ ಒಂದು ಕಾಡಲ್ಲಿ ಒಂದು ಗುಡಿಸಲು ಇರ್ತಾ ಇದ್ದ ಯಾವುದೇ ರೀತಿ ಒಂದು ಅಹಂಕಾರ ಅಥವಾ ಆಸಕ್ತಿ ಅವನಿಗೆ ಇರಲಿಲ್ಲ ಕೇವಲ ಲೋಕಹಿತಕ್ಕೋಸ್ಕರ ಅವರು ಸೇವೆ ಮಾಡ್ತಾಯಿದ್ರು ಅಡ್ವೈಸ್ ಕೊಡ್ತಾಯಿದ್ರು ಚಂದ್ರಗುಪ್ತ ಹೇಳ್ತೇನೆ ನಿಮಗಾಗಿ ನಾನು ಒಂದು ಒಂದು ರಾಜ್ಮಹಲನ್ನು ನಿರ್ಮಾಣ ಮಾಡ್ತೀನಿ ಬನ್ನಿ ಅಂತ ಬೇಡ ಅಂತಾನೆ ನಾನು ಸರಳವಾಗಿ ಇಲ್ಲಿ ಇರ್ತೀನಿ ಅಂತ ಅಲ್ಲಿ ಹೊರಗಡೆ ಇರ್ತಾಯಿದ್ದೆ ಚಾಣಕ್ಯ ಪಂಡಿತ ಅಲ್ಲಿ ಕೂತ್ಕೊಂಡು ಬರಿತಾಯಿದ್ರು ಇದ್ರು ಯಾರಾದರೂ ಮೀಟಾಗಿ ಬಂದರೆ ಅವ್ರ ಜೊತೆ ಅವರಿಗೆ ಸಲಹೆಯನ್ನು ಕೊಡ್ತಾಯಿದ್ರು ಒಂದು ದಿನ ಒಬ್ಬರು ಮೀಟಾಗಿ ಬರ್ತಾರೆ ಆಗ ಚಾಣಕ್ಯ ಪಂಡಿತ್ರಿನ ಬರಿತಿದ್ರಂತೆ ಆಗ ಒಂದು ಕಂದಿಲು ಅಲ್ಲಿ ಪರ್ಜೋಲಿಸ್ತಾ ಇತ್ತು ಅದರ ಜ್ಯೋತಿಯಲ್ಲಿ ಅವರು ಇದ್ದರು ಆಗ ವ್ಯಕ್ತಿ ಬಂದಾಗ ಈ ಕಂದಿಲನ್ನು ಸ್ವಲ್ಪ ಮಂದವಾಗಿ ಮಾಡಿ ಪಕ್ಕದಲ್ಲಿಟ್ಟು ಇನ್ನೊಂದು ಲ್ಯಾಂಪನ್ನು ಅವರು ಪ್ರಜ್ವಲಿಸ್ತಾರೆ ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ ಬಂದವನಿಗೆ ಯಾಕೆ ನೀವು ಈ ದೀಪವನ್ನು ಸೈಡಿಗಿಟ್ಟು ಅದನ್ನು ತಗೊಂಡು ಆ್ಯಕ್ಚುಲಿ ನಾನು ಮಾಡ್ತಾ ಇದ್ದಿದ್ದು ಸರ್ಕಾರಿ ಕಾರ್ಯ ಅದಕ್ಕೆ ಸರ್ಕಾರಿ ರಾಜ ಕೊಟ್ಟಿದ್ದಂತಹ ಕಂದಿಲನ್ನು ಉಪಯೋಗಿಸ್ತಾ ಇದೆ ಈಗ ನನ್ನ ವೈಯಕ್ತಿಕ ಪರ್ಸನಲ್ ಕಾರ್ಯ ಈಗ ನಡೀತಾ ಇದೆ ಅದಕ್ಕೆ ನಾನು ಬೇರೆ ಕಂದಲನ್ನು ತೊಗೊಂಡೆ ಸೊ ಆ ರೀತಿ ಎಷ್ಟು ಪ್ರಾಮಾಣಿಕವಾಗಿ ಅವರು ಸೇವೆಯನ್ನು ಮಾಡ್ತಾಯಿದ್ರು ಯಾವುದೇ ಒಂದು ಆಸಕ್ತಿ ಇಲ್ಲದೆ ವ್ಯಾಮೋಹ ಇಲ್ಲದೆ ಅಂಥ ಒಬ್ಬರು ಚಾಣಕ್ಯರು ಸೊ ಬ್ರಾಹ್ಮಣರ ಹತ್ರ ಬ್ರಹ್ಮ ತೇರಿಸಿರುತ್ತೆ ಕ್ಷತ್ರಿಯರ ಹತ್ರ ಶಾರೀರಿಕ ಬಲ ಇರುತ್ತೆ ಸೊ ಬ್ರಾಹ್ಮಣರು ತಮ್ಮ ಬ್ರಹ್ಮ ತೇರಿಸಿಂದ ಕ್ಷತ್ರಿಯರನ್ನು ಕೂಡ ಅವರು ಮಾರ್ಗದರ್ಶನ ಕೊಡಬೋದು ಅವರ ವೈರಾಗ್ಯ ಅವರ ಶಿಸ್ತು ಅವರ ಇಂದ್ರಿಯ ನಿಗ್ರಹವನ್ನು ನೋಡಿ ಕ್ಷತ್ರಿಯರು ಕೂಡ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾಯಿದ್ರು ಅಂಥ ಒಂದು ತೇಜಸ್ಸು ಬ್ರಾಹ್ಮಣರಲ್ಲಿತ್ತು ಕೆಲವೊಮ್ಮೆ ಕ್ಷತ್ರಿಯರು ದುಷ್ಟರಾದರೆ ಬ್ರಾಹ್ಮಣರು ಅಂಥ ಕ್ಷತ್ರಿಯರನ್ನು ಕೆಳಗಿಳಿಸಿ ಇನ್ನೊಬ್ಬರನ್ನು ಆಯ್ಕೆ ಮಾಡುವಂಥ ಶಕ್ತಿ ಕೂಡ ಅವರ ಹತ್ರ ಇತ್ತು ಉದಾಹರಣೆಗೆ ವೇಣ ವೇಣ ಮಹಾರಾಜ ದುಷ್ಟನಾಗಿದ್ದ ಎಷ್ಟೊಂದು ಅತ್ಯಾಚಾರಗಳನ್ನು ಮಾಡ್ತಾಯಿದ್ದ ಯಾರಿಗೂ ಪೂ ಯಜ್ಞೆ ಮಾಡಬೇಡಿ ಪೂಜೆ ಮಾಡಬೇಡಿ ಮಂತ್ರಜಪ ಮಾಡಬೇಡಿ ಅಂತ ಹೇಳ್ತಾಯಿದ್ದ ನನ್ನ ಹೆಸರು ಜಪ ಮಾಡಿ ಅಂತ ಅವನು ಹೇಳ್ತಾ ಹ್ಞೂ ವೇಣ 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 ಅಂತ ಎಲ್ಲರೂ ಜಪ ಮಾಡಬೇಕು ಅಂತ ಅವನು ಇದ್ದ ಆಗ ಬ್ರಾಹ್ಮಣರಿಗೆ ಸ್ವಲ್ಪ ಸಿಟ್ಟು ಬಂತು ಈ ಭಗವಂತನ ಸೇವೆ ಮಾಡೋದನ್ನು ನಿಲ್ಲಿಸ್ತಾ ಇದ್ದಾನೆ ಅಂತ ಸೊ ಬುದ್ಧಿ ಹೇಳಿದರು ಬುದ್ಧಿ ಹೇಳಿದರೂ ಕೇಳಲಿಲ್ಲ ಆಗ ಕೇವಲ ಒಂದು ಹೂಂಕಾರದಿಂದ ಹ್ಞೂ ಬಿಡ್ತಾರೆ ಅಷ್ಟೇ ಹೂಂಕಾರದಿಂದ ಅವರ ಕೋಪದಿಂದ ವೇಣ ಅಲ್ಲಿಯ ನಿಂತಲ್ಲೇ ಸತ್ತು ಬಿಡ್ತಾನೆ ಅಂಥ ಒಂದು ಶಕ್ತಿ ಬ್ರಾಹ್ಮಣರಲ್ಲಿ ಇರುತ್ತೆ ಆದರೆ ಅವರು ಇಂಥ ಒಂದು ಶಕ್ತಿಯನ್ನು ಸಾಮಾನ್ಯವಾಗಿ ಪ್ರಯೋಗ ಮಾಡುವುದಿಲ್ಲ ಅನಿವಾರ್ಯವಾದಾಗ ಮಾತ್ರ ಅವರಿಂಥದ್ದನ್ನು ಪ್ರಯೋಗ ಮಾಡ್ತಾರೆ ಹ್ಞೂ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಈ ರೂಪಾದರು ಅವರು ಮಹಾನ್ ಋಷಿ ಮುನಿಗಳನ್ನು ಮತ್ತು ಬ್ರಾಹ್ಮಣರನ್ನು ಸಮಾಲೋಚಿಸಿದ್ದಿದ್ರು ಅವ್ರಿಗೆ ಅವರಿಂದ ಗೈಡೆನ್ಸ್ ತಗೊತಾ ಇದ್ದರಂತೆ ಹ್ಞೂ ಸೊ ಬ್ರಾಹ್ಮಣರು ಶಾಸ್ತ್ರಗಳಿಂದ ಸಲಹೆ ನೀಡಬಲ್ಲರು ನಿತ್ಯ ದೈನಂದಿನ ಜಾರಿಗೆ ತರಲು ಪ್ರಾಯೋಗಿಕ ಮೂರ್ಖರು ಹೊಸ ಶಾ ಶಾಸಕಾಂಗ ಮಸೂದೆ ಮತ್ತು ಕೆಲವು ಉದ್ದೇಶಗಳನ್ನು ಪೂರೈಸಲು ಅದನ್ನು ಮತ್ತೆ ಮತ್ತೆ ಅನುಕೂಲಕರವಾಗಿ ಬದಲಾಯಿಸುವ ಅಗತ್ಯವಿರಲಿಲ್ಲ ಈಗ ನಾವು ಲಾ ಇರುತ್ತಲ್ಲ ಒಂದು ಲಾ ಇರುತ್ತೆ ಕೆಲವೊಂದು ಶಾಸನಗಳಿರುತ್ತೆ ಈಗ ನೋಡ್ತೀವಿ ಕರೆಂಟ್ ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಆ ಶಾಸನಗಳನ್ನೇ ಬದಲಾಯಿಸ್ತಾರೆ ರೈಟ್ ಸೊ ಉದಾಹರಣೆಗೆ ಸಪೋಸ್ ಮದುವೆ ಇದೆ ಜನ ಮದುವೆ ಅಂದರೆ ಸ್ತ್ರೀ ಪುರುಷರ ಮಧ್ಯೆ ಮಾತ್ರ ಆಗುತ್ತೆ ಆದರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಪುರುಷ ಪುರುಷರು ಸ್ತ್ರೀ ಸ್ತ್ರೀಯರು ಕೂಡ ಮದುವೆ ಆಗ್ಬೋದು ಅಂತ ಒಂದು ಶಾಸನವನ್ನು ಲಾಗೂ ಮಾಡಿದ್ದಾರೆ ಇದೆಂತ ಇದು ಶಾಸ್ತ್ರದಲ್ಲಿ ಎಲ್ಲೂ ಕೊಟ್ಟಿಲ್ಲ ತಮಗೆ ಮನಸ್ಸಿಗೆ ಬಂದಂತೆ ಪಬ್ಲಿಕ್ ಡಿಮ್ಯಾಂಡ್ ಪ್ರಕಾರ ಅವರು ತಮ್ಮ ಶಾಸನಗಳನ್ನು ಬದಲಾಯಿಸ್ತಾ ಹೋಗ್ತಾರೆ ಆದರೆ ಶಾಸನಗಳನ್ನು ಭಗವಂತ ಕೊಟ್ಟಿರುವಂಥ ಶಾಸನಗಳನ್ನು ಬದಲಾಯಿಸಬಾರ್ದು ಓಕೆ ಸೊ ಹಿಂದಿನ ಕಾಲದಲ್ಲಿ ರಾಜರು ಇಂಥ ಶಾಸನಗಳನ್ನು ಬದಲಾಯಿಸ್ತಾ ಇರಲಿಲ್ಲ ಆದರೆ ಆಧುನಿಕ ಕಾಲದಲ್ಲಿ ಇದೆಲ್ಲ ಬದಲಾಗ್ತಾ ಇದೆ ಹ್ಞೂ ರೈಟ್ ಸೊ ಒಂದು ಕೋಟಿಲಿ ಇದೆ ಜಾರ್ಜ್ ಬರ್ನಾಡ್ ಶಾವ್ ಒಬ್ಬರು ಮಹಾನ್ ವಿದ್ವಾಂಸರು ಹೀ ನೋಸ್ ನಥಿಂಗ್ ಆ್ಯಂಡ್ ಹಿ ಥಿಂಕ್ಸ್ ಹೀ ನೋಸ್ ಎವ್ರಿಥಿಂಗ್ ದಟ್ ಪಾಯಿಂಟ್ಸ್ ಕ್ಲಿಯರ್ಲಿ ಟು ಎ ಪೊಲಿಟಿಕಲ್ ಕರಿಯರ್ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ನಾಯಕರು ತಮಗೆಲ್ಲ ಗೊತ್ತು ಅಂತ ತಿಳ್ಕೊತಾರೆ ಆದರೆ ಏನು ಗೊತ್ತಿಲ್ಲ ಅಂತ ಅಂಥ ಕೆಲವೊಬ್ರು ನಾಯಕರಾದರೆ ಈ ದೇಶದ ಗತಿ ಏನಾಗುತ್ತೆ ಸೊ ನಾಯಕನಿಗೆಲ್ಲ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ಬ್ರಾಹ್ಮಣರೆಂದ್ರೆ ಕೇಳಿ ತಿಳ್ಕೊಂಡು ಅವರು ಶಾಸನಗಳನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ ನೋಡಿ ಮತ್ತು ಇಲ್ಲೊಂದು ಮುಖ್ಯ ವಿಷಯ ಏನಂದರೆ ಆ್ಯಕ್ಚುಲಿ ಎಲ್ಲ ಕಾಯ್ದೆಗಳು ಬ್ರಾಹ್ಮಣರು ಕೊಟ್ಟಿರುವಂಥ ಕಾಯ್ದೆಗಳಲ್ಲಿ ಯಾವುದೇ ಒಂದು ದೋಷ ಇರ್ತಾ ಇರಲಿಲ್ಲ ಆದರೆ ಮನುಷ್ಯ ಸೃಷ್ಟಿ ಮಾಡಿದಂಥ ಕಾಯ್ದೆಗಳಲ್ಲಿ ದೋಷ ಇರುತ್ತೆ ಅದಕ್ಕೆ ಭಗವದ್ಗೀತಾ ಭಾಗವತ ಮನು ಸಂಹಿತ ಪರಾಶರ ಸಂಹಿತ ಯಾಜ್ಞವಲ್ಕ ಸಂಹಿತ ಇದರಲ್ಲೆಲ್ಲ ಮನುಷ್ಯರು ಹೇಗೆ ಜೀವನ ಮಾಡಬೇಕು ಅನ್ನುವ ಶಾಸನವನ್ನು ಕೊಟ್ಟಿದ್ದಾರೆ ಅದನ್ನು ಪರಿಪಾಲಿಸಬೇಕಷ್ಟೆ ದೇಶ ಮತ್ತು ಕಾಲಕ್ಕೆ ಅನುಸಾರವಾಗಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ನಾವು ಆಚಾರ್ಯರಿಂದ ಕೇಳಿ ನಾವು ಅಳವಡಿಸ್ಕೊಬೇಕು ಆದರೆ ಅದನ್ನು ಧಿಕ್ಕರಿಸಬಾರದು ಆದರೆ ಆಧುನಿಕ ಯುಗದಲ್ಲಿ ಈ ಎಲ್ಲ ಶಾಸ್ತ್ರಗಳನ್ನು ಧಿಕ್ಕರಿಸಿ ಮನುಷ್ಯ ತನ್ನದೇ ಆದಂತಹ ಒಂದು ಕಾಯ್ದೆಯನ್ನು ಸೃಷ್ಟಿ ಮಾಡಿದಾನೆ ಇದು ತಪ್ಪಾಗುತ್ತೆ ಮತ್ತು ಇನ್ನು ಬ್ರಾಹ್ಮಣರು ಇನ್ನೊಂದು ಗುಣ ಏನಂದರೆ ಅವರು ಯಾವುದೇ ಸಂಬಳವನ್ನು ಸ್ವೀಕರಿಸಲಿಲ್ಲ ನೋ ಸ್ಯಾಲರಿ ಫ್ರೀ ಅಡ್ವೈಸ್ ಕೊಡ್ತಾಯಿದ್ರು ಹ್ಞೂ ಸೊ ವೆಚ್ಚವಿಲ್ಲದೆ ರಾಜ್ಯವು ಉತ್ತಮ ಸಲಹೆಯನ್ನು ಪಡಿತಿದ್ದರು ಸೊ ರಾಜ್ಯದಲ್ಲಿ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಒಂದು ಸಲಹೆ ಸಿಗ್ತಾ ಇತ್ತು ಈಗಿನ ಕಾಲದಲ್ಲಿ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ ಕನ್ಸಲ್ಟೆಂಟ್ಸ್ ಅಂದರೆ ಅವರು ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಏನಾದರೂ ಕಾರ್ಯ ಮಾಡಬೇಕಾದ್ರೆ ಅದು ಹೇಗೆ ಮಾಡಬೇಕು ಅದರಲ್ಲಿ ಏನು ಅಡಚಣೆಗಳು ಬರ್ಬೋದು ಹೇಗೆ ನಾವು ಸಕ್ಸಸ್ಫುಲ್ ಆಗ್ಬೋದು ಅಂತ ಕೆಲವೊಂದು ಕನ್ಸಲ್ಟೇಷನ್ ಕೊಡ್ತಾರೆ ಅದಕ್ಕೆ ಹೆವಿ ಪ್ರೈಸ್ ತುಂಬ ದುಡ್ಡು ತೊಗೊತಾರೆ ಆದರೆ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಯಾವುದೇ ಒಂದು ಸಂಬಳ ತೊಗೊತಾ ಇರಲಿಲ್ಲ ಫಿಕ್ಸ್ಡ್ ಸ್ಯಾಲ್ರಿ ಇರ್ತಾ ಇರಲಿಲ್ಲ ಯಾಕೆಂದರೆ ಬ್ರಾಹ್ಮಣರು ಯಾವಾಗ ಸಂಬಳ ತಗೊತಾರೋ ಅವರು ಬೇರೆಯವ್ರ ಮೇಲೆ ನಿರ್ಭರರಾಗ್ತಾರೆ ಅವ್ರು ಆಗ್ತಾರೆ ಆಗ ಅವರು ಸಂದೇಶವನ್ನು ಭಗವಂತನ ಸಂದೇಶವನ್ನು ಶುದ್ಧವಾಗಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಯಾರಿಂದಲೂ ಅವರು ಸಂಬಳ ತಗೋಬಾರ್ದು ಸೊ ಯಾರು ಬ್ರಾಹ್ಮಣರು ಸಂಬಳ ತೊಗೊತಾರೋ ಅವರು ತಮ್ಮ ಶುದ್ಧತೆ ಪವಿತ್ರತೆ ಅಥವಾ ಶಕ್ತಿಯನ್ನು ವಾಕ್ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ ರೈಟ್ ಸೊ ಅದಕ್ಕೆ ಇಲ್ಲಿ ಬ್ರಾಹ್ಮಣರು ಸಹ ಸಂಬಳ ತೊಗೊತಾ ಇರಲಿಲ್ಲ ಅವರು ಫ್ರೀಯಾಗಿ ಅಡ್ವೈಸ್ ಕೊಡ್ತಾಯಿದ್ರು ಕೆಲವೊಮ್ಮೆ ರಾಜ ಏನಾದರೂ ತಪ್ಪು ಮಾಡಿದರೆ ನೀನು ತಪ್ಪು ಮಾಡಿದೀಯ ನೀನು ಸರಿ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾಯಿದ್ರು ಯಾವುದೇ ಅಂಜಿಕೆ ಇರಲಿಲ್ಲ ಅವ್ರಿಗೆ ರೈಟ್ ಸೊ ಕ್ಷತ್ರಿಯರು ಕೂಡ ಇದ್ರು ಆ ಮಹಾನ್ ಪುರುಷರು ಹೇಳ್ತಾ ಇದ್ದಾರೆ ಅವರು ಇದ್ರು ತಪ್ಪನ್ನು ತಿದ್ಕೊತ ಇದ್ರು ಅಂತ ಒಂದು ಶಕ್ತಿ ಬ್ರಾಹ್ಮಣರಲ್ಲಿ ಇತ್ತು ಮತ್ತು ಬ್ರಾಹ್ಮಣರು ಸಲಹೆಗಾರರು ಸಮದರ್ಶಿಗಳಾಗಿದ್ದರು ಸಮದರ್ಶಿಗಳಂದರೆ ಎಲ್ಲರನ್ನು ಸಮಾನವಾಗಿ ಸಂತುಷ್ಟವಾಗಿ ಇಡೋದಕ್ಕೆ ಅವರು ಸಲಹೆಯನ್ನು ಕೊಡ್ತಾ ಇದ್ದರು ಉದಾಹರಣೆಗೆ ಅವರು ಮನುಷ್ಯನಿಗೆ ರಕ್ಷಣೆ ನೀಡುವಂತೆ ಮತ್ತು ಬಡ ಪ್ರಾಣಿಗಳನ್ನು ಕೊಲ್ಲುವಂತೆ ಸೂಚಿಸುವಂತೆ ರಾಜನಿಗೆ ಸಲಹೆ ನೀಡ್ತಿರಲಿಲ್ಲ ರೈಟ್ ಸೊ ಪ್ರಾಣಿಗಳು ಮತ್ತು ಮನುಷ್ಯರು ಇಬ್ಬರು ಪ್ರಜಾ ಪ್ರಜಾ ಅಂದರೆ ಎಲ್ಲ ಹುಟ್ಟಿರುವ ಜೀವಿಗಳಿಗೆ ಪ್ರಜಾ ಅಂತ ಕರೀತಾರೆ ಆ ರಾಜ್ಯದಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವರೆಲ್ಲರೂ ಪ್ರಜೆಗಳು ಅದು ಮನುಷ್ಯರಾಗಿರಲಿ ನಾಯಿಗಳಾಗಿರಲಿ ಹಸುಗಳಾಗಿರಲಿ ಅಥವಾ ಪಕ್ಷಿಗಳಾಗಿರಲಿ ಏನಾಗಿರಲಿ ಬೆಕ್ಕುಗಳಾಗಿರಲಿ ಎಲ್ಲವೂ ಪ್ರಜೆ ಎಲ್ಲರನ್ನು ನೋಡ್ಕೊಳ್ಳೋ ಕರ್ತವ್ಯ ರಾಜಂದು ಬ್ರಾಹ್ಮಣರು ಅಂಥ ಒಂದು ಸಲಹೆಯನ್ನು ಕೊಡ್ತಾಯಿದ್ರು ಆದರೆ ಆ ಆಧುನಿಕ ಯುಗದಲ್ಲಿ ಮನುಷ್ಯರನ್ನು ಕಾಪಾಡ್ತಾರೆ ಆದರೆ ಹಸುಗಳನ್ನು ಕುರಿಗಳನ್ನು ಕೋಳಿಗಳನ್ನು ಕೊಕ್ಕೊಂಡ್ತಾರೆ ಅದು ತಿಂತಾರೆ ಇದು ಎಂಥ ಸಮದೃಷ್ಟಿ ಇದು ಸಮದೃಷ್ಟಿ ಅಲ್ಲ ಇದು ಪಾಪ ಇದು ಅತ್ಯಾಚಾರ ಪಾರ್ಶಿಯಾಲಿಟಿ ಇದು ಭಾವ ಮನುಷ್ಯರು ಮಾತ್ರ ಸುಖವಾಗಿರುವಾಗೂ ಪ್ರಾಣಿಗಳನ್ನೆಲ್ಲ ಕೊಂದು ಹಾಕಬೇಕು ಇದು ಅಲ್ಲ ಇದರಿಂದ ಪಾಪ ಆಗುತ್ತೆ ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಹೇಳ್ತಾರೆ ಭೂಮಿ ನಮ್ಮ ತಾಯಿ ಮನುಷ್ಯರ ತಾಯಿ ಮಾತ್ರ ಅಲ್ಲ ಎಲ್ಲ ಯೋನಿಗಳಿಗೆ ತಾಯಿ ಭೂಮಿ ಯಾಕೆಂದರೆ ಭೂತಾಯಿಯಿಂದ ಭೂತಾಯಿಯ ಭೂದೇವಿಯ ಪಂಚಮಹಾಭೂತಗಳಿಂದ ಎಲ್ಲರ ದೇಹ ನಿರ್ಮಾಣವಾಗಿದೆ ಮನುಷ್ಯನ ಅಷ್ಟೇ ಅಲ್ಲ ಪ್ರಾಣಿಗಳ ದೇಹದಲ್ಲೂ ಕೂಡ ರಕ್ತ ಮೂಳ ಮಾಂಸ ಎಲ್ಲ ಇರುತ್ತೆ ರೈಟ್ ಪಕ್ಷಿಗಳಲ್ಲೂ ಕೂಡ ರಕ್ತ ಮೂಳ ಮಾಂಸ ಎಲ್ಲ ಇರುತ್ತೆ ನಮ್ಮ ಶರೀರದಲ್ಲೂ ಇದೆ ಸೊ ಎಲ್ಲ ಶರೀರ ನಿರ್ಮಾಣವಾಗಿದ್ದು ಭೂತಾಯಿಯಿಂದ ಸೊ ನಾವೆಲ್ಲರೂ ಅವ್ರ ಮಕ್ಕಳು ಆದರೆ ಮನುಷ್ಯ ಹಿರಿಮಗ ಹೇಗೆ ಮನೆಯಲ್ಲಿ ಒಬ್ಬ ಹಿರಿಮಗ ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು ತಮ್ಮ ತಂಗಿಯರ ಶೋಷಣೆ ಮಾಡಬಾರ್ದು ಎಲ್ಲರಿಗೂ ಚೆನ್ನಾಗಿ ನೋಡ್ಕೋಬೇಕು ಅದೇ ರೀತಿ ಈ ಮನುಷ್ಯ ಎಲ್ಲ ಯೋನಿಗಳನ್ನು ಎಲ್ಲ ಪ್ರಾಣಿಗಳನ್ನು ಸರಿಯಾಗಿ ನೋಡ್ಕೋಬೇಕು ಅದು ಅವ್ರ ಕರ್ತವ್ಯ ಒಬ್ಬ ಹಿರಿ ಮಗ ತಮ್ಮ ತಮ್ಮ ಕುರುಡ ಇವನೇನು ಕೆಲಸಕ್ಕೆ ಬರೋದಿಲ್ಲ ಮಾತಾಡೋಕ್ಕೆ ಬರಲ್ಲ ಇವನಿಗೆ ಮೂಕ ಅವ್ನು ಕೊಂದು ಹಾಕೋಣ ಅಂತ ಅವ್ನು ನಿರ್ಧಾರ ಮಾಡಿದರೆ ತಂದೆಗೆ ಸಂತೋಷ ಆಗುತ್ತಾ ಇಲ್ಲ ತಂದೆ ಕೋಪ ಬರುತ್ತೆ ತಂದೆ ಒಪ್ಪೋದಿಲ್ಲ ಅದೇ ರೀತಿ ಮೂಕ ಪ್ರಾಣಿಗಳು ಅವು ಕೂಡ ಭೂತಾಯಿಯ ಮಕ್ಕಳು ಸೊ ಅವ್ರು ಮಾತಾಡೋಕ್ಕಾಗಲ್ಲ ಅದ ಕಾರಣ ಅವರನ್ನು ಕೊಲ್ಲಬೇಕಂತ ಅಲ್ಲ ಅವರ ರಕ್ಷಣೆ ಕೊಡಬೇಕು ಅದು ಯಾರು ಕರ್ತವ್ಯ ಮನುಷ್ಯನ ಕರ್ತವ್ಯ ಸೊ ಮನುಷ್ಯ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಪರೂಪದಲ್ಲಿ ಹೇಳ್ತಾ ಇದ್ದಾರೆ ಹ್ಞೂ ಸೊ ಅವರಿಗೆ ಮಾನವ ಜೀವನದ ಧ್ಯೇಯ ಏನು ಅಂತ ಅವ್ರಿಗೆ ಗೊತ್ತಿತ್ತು ಅವರು ಮಾರ್ಗದರ್ಶನ ಕೊಡ್ತಾಯಿದ್ರು ಎಲ್ಲರೂ ಆಧ್ಯಾತ್ಮಿಕ ಪದದಲ್ಲಿ ಮುಂದುವರಿಬೇಕು ಅಂತ ಆ ಬ್ರಾಹ್ಮಣರ ಸಲಹೆಗಾರರ ಒಂದು ಆಸೆ ಸೊ ಅದ ಕಾರಣ ರಾಜ ಎಲ್ಲರಿಗೂ ಭಕ್ತರಾಗುವಂತೆ ಒಂದು ಅವಕಾಶವನ್ನು ಇದ್ದ ಸೇ ರೀತಿ ಆಡಳಿತ ಮಾಡಬೇಕು ಅಂತ ಮೊದಲನೇ ಶ್ಲೋಕದಲ್ಲಿ ಪ್ರೂಪಾದರು ಇಂಥ ಎಲ್ಲ ವಿಷಯಗಳನ್ನ ಇಲ್ಲಿ ಬರಿತಾ ಇದ್ದಾರೆ ಸೊ ಇದು ನಾಯಕರಿಗೆ ಪಾಲಿಟಿಕಲ್ ಲೀಡರ್ಸ್ಗೆ ಒಂದು ಮುಖ್ಯವಾದ ಸಂದೇಶವನ್ನು ಪ್ರೂಫಾದರೂ ಇಲ್ಲಿ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಪ್ರಥಮ ಸ್ಕಂದದಲ್ಲಿ ವಿಶೇಷವಾಗಿ ನಾಲ್ಕು ಅಧ್ಯಾಯಗಳಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಅಧ್ಯಾಯಗಳಲ್ಲಿ ಈ ಮೂರು ಅಧ್ಯಾಯಗಳಲ್ಲಿ ವಿಶೇಷವಾಗಿ ಎಲ್ ನಾಯಕರಿಗೋಸ್ಕರ ಮುಖ್ಯವಾದ ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ ಸೊ ದೇಶ ದೇಶದ ನಾಯಕರು ಇದನ್ನು ಅಧ್ಯಾಯಗಳನ್ನು ಓದಿದರೆ ಒಂದು ಮುಖ್ಯವಾದ ಸೂಚನೆಗಳು ಅವರಿಗೆ ಸಿಗುತ್ತೆ ಯಾವ ರೀತಿ ಆಡಳಿತ ಮಾಡಬೇಕು ಅಂತ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಈ ಮೂರನೇ ಎರಡನೇ ಶ್ಲೋಕ ಸ ಉತ್ತರ ತನೆಯ ಉಪಯಂ ಇರಾವತಿ ಜನಮೇಜಯಾಧಿ ಚತು ಚತುರ ತಸಾದಯತ್ಸುತಾ ಪರೀಕ್ಷಿತ್ ಮಹಾರಾಜರು ಉತ್ತರನ ಮಗಳನ್ನು ಮದುವೆ ಆಗ್ತಾರೆ ಅವರ ಹೆಸರು ಇರಾವತಿ ಇರಾವತಿಯಿಂದ ಅವರು ನಾಲ್ಕು ಮಕ್ಕಳನ್ನು ಪಡಿತಾರೆ ಅದರಲ್ಲಿ ಹಿರಿಯವನು ಜನಮೇಜಯ ಜನಮೇಜ ಜಯವು ಮಹಾನ್ ರಾಜನಾದ ಪರೀಕ್ಷಿತ್ ಮಹಾರಾಜನ ನಂತರ ಅವನು ರಾಜನಾಗ್ತಾನೆ ಆದರೆ ಪರೀಕ್ಷಿತ್ ಮಹಾರಾಜಿಗೆ ಶಾಪ ಸಿಕ್ಕು ಅವರಿಂದ ಅವ್ರ ಅವರನ್ನ ಒಂದು ತಕ್ಷಕ ಅನ್ನುವ ಸರ್ಪ ಬಂದು ಕಚ್ಚಿ ಅವರು ತೀರ್ಕೊಂಡಾಗ ಜನ್ಮಜಯನಿಗೆ ತುಂಬ ಕೋಪ ಬರುತ್ತೆ ಅವರು ಎಲ್ಲ ಹಾವುಗಳನ್ನು ಕೊಲ್ಲೋದಕ್ಕೆ ಸರ್ಪ ಯಾಗವನ್ನು ಮಾಡ್ತಾರೆ ಎಲ್ಲ ಸರ್ಪಗಳನ್ನು ಅಗ್ನಿಯಲ್ಲಿ ಬೆಂಕಿಯಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ರೈಟ್ ಸೊ ಆ ಒಂದು ಮಹಾನ್ ಯಜ್ಞವನ್ನು ಅವರು ಮಾಡ್ತಾರೆ ಆಗ ಬ್ರಹ್ಮಾಜಿ ಬಂದು ಹೇಳ್ತಾರೆ ಬೇಡ ಬೇಡ ಇದೆಲ್ಲ ಮಾಡಬೇಡ ಇದನ್ನು ನಿಲ್ಲಿಸು ಅಂತ ಅವ್ರು ಹೇಳ್ತಾರೆ ಸೊ ದೇವತೆಗಳು ಹೇಳಿದಾಗ ಅವರು ಅಲ್ಲಿ ನಿಲ್ಲಿಸ್ತಾರೆ ಹ್ಞೂ ಸೊ ಜನಜಯ ತುಂಬ ಮಹಾನ್ ಒಂದು ರಾಜರಾಗ್ತಾರೆ ಮಹಾಭಾರತವನ್ನು ವೈಶಂಪಾಯನ ಋಷಿಗಳು ಜನಮೆ ಹೇಳ್ತಾರೆ ಸೊ ಸಿ ರೀತಿ ಹೇಳ್ತಾರೆ ಸೊ ಇಲ್ಲೊಂದು ಪ್ರಶ್ನೆ ಪ್ರಭಾದರೂ ಹೇಳ್ತಾರೆ ಇದು ಉತ್ತರ 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 ಕುಮಾರ ಮತ್ತು ಉತ್ತರ ಇವರು ಅಣ್ಣ ತಂಗಿಯಂದಿರು ಸೊ ಉತ್ತರನ ಮಗ ಪರೀಕ್ಷಿತ ಸೊ ಉತ್ತರ ಉತ್ತರನ ಮಗಳು ಜೊತೆ ಮದುವೆ ಆಗ್ತದೆ ಸೊ ಇಬ್ಬರು ಸೋದರ ಅಣ್ಣ ತಂಗಿಯಿಂದ ಇರ್ತಾರೆ ಕಸಿನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹಾಗೆ ಮದುವೆ ಆಗೋದು ಸಾಧ್ಯನಾ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ ಸೊ ಪ್ರೂಪಾದ್ರ ಉತ್ತರ ಕೊಡ್ತಾರೆ ಆ್ಯಕ್ಚುಲಿ ಸೋದರ ಅಣ್ಣ ತಮ್ಮಂದಿರು ಗೋತ್ರ ಬೇರೆ ಬೇರೆ ಇದ್ದರೆ ಮದುವೆ ಆಗ್ಬೋದು ಅಂತ ಶಾಸ್ತ್ರದಲ್ಲಿ ಹೇಳಿದಾರಂತೆ ಸೊ ಹೇಗೆ ಸುಭದ್ರ ಮತ್ತು ಅರ್ಜುನನ್ ಮದುವೆ ಕೂಡ ಆಗುತ್ತೆ ಅವರಿಬ್ಬರು ಕೂಡ ಸೋದರ ಅಣ್ಣ ತಂಗಿಯಿಂದ ಸೊ ಅಲ್ಲಿ ಕೂಡ ಗೋತ್ರ ಬೇರೆ ಬೇರೆ ಇದ್ದ ಕಾರಣ ಅವರು ಮದುವೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ಅಜಹಾರ್ ಅಜಹಾರಾಶ್ವಮೇಧಾಂ ಸ್ತ್ರೀನ್ ಗಂಗಾಯಾಂ ಭೂರಿ ದಕ್ಷಿಣಾನ್ ಶಾರದ್ವತಂ ಗುರುಂ ಶಾರುರು ದೇವಾ ಯತ್ರಾಕ್ಷಿ ಗೋಚರ ಅವರು ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾರೆ ಸ್ತ್ರೀನ್ ಮೂರು ಗಂಗಾಯಾಂ ಭೂರಿ ದಕ್ಷಿಣಾಂ ಗಂಗಾ ನದಿಯ ತಟದಲ್ಲಿ ಮಾಡ್ತಾರೆ ಮತ್ತು ಭೂರಿ ದಕ್ಷಿಣ ಒಂದು ಮಹಾ ಸಾಕಷ್ಟು ದಕ್ಷಿಣೆಯನ್ನು ದಾನವನ್ನು ಎಲ್ಲರೂ ಕೊಡ್ತಾರೆ ಸೊ ಇಲ್ಲಿ ಅಶ್ವಮೇಧ ಯಜ್ಞ ಅಂದರೆ ಅಶ್ವವನ್ನು ಯಜ್ಞದಲ್ಲಿ ಬಲಿ ಕೊಡ್ತಾರೆ ಸೊ ಪ್ರಶ್ನೆ ಕೇಳಿ ಬರ್ಬೋದು ಈ ಅಶ್ವಮೇಧ ಯಜ್ಞನ ಯಾಕೆ ಮಾಡ್ತಾರೆ ಪ್ರಾಣಿಯನ್ನು ಯಾಕೆ ಬಲಿ ಕೊಡಬೇಕು ಅಂತ ಆ್ಯಕ್ಚುಲಿ ಅಶ್ವಮೇಧ ಯಜ್ಞ ಮಾಡಿ ಆ ಒಂದು ವೃದ್ಧವಾದಂಥ ಒಂದು ಕುದುರೆಯನ್ನು ಅಶ್ವವನ್ನು ಬಲಿ ಕೊಟ್ಟಾಗ ಅದಕ್ಕೆ ಹೊಸ ಶರೀರ ಸಿಗ್ತಾಯಿತ್ತು ಇತ್ತು ಅದು ಪ್ರಮೋಟ್ ಇತ್ತು ಉತ್ತಮ ದೇಹ ಅದಕ್ಕೆ ಸಿಗ್ತಾಯಿತ್ತು ಅದು ಉತ್ತಮ ದೇಹ ಸಿಕ್ಕರೆ ಆ ಯಜ್ಞ ಸಂಪೂರ್ಣವಾಗಿದೆ ಅಂತ ಅರ್ಥ ಸಪೋಸ್ ಆ ಕುದುರೆ ಸತ್ತೋಯ್ತು ಅದಕ್ಕೆ ಉತ್ತಮಗತಿ ಸಿಗಲಿಲ್ಲ ಅಂದರೆ ಆ ಯಜ್ಞ ವಿಫಲವಾಗಿದೆ ಏನೋ ಒಂದು ದೋಷ ಆಗಿದೆ ಮಂತ್ರ ಉಚ್ಚಾರಣೆ ಅಥವಾ ಪದಾರ್ಥದಲ್ಲಿ ಏನೋ ದೋಷ ಆಗಿದೆ ಸೊ ಆ ಕುದುರೆಯನ್ನು ಕೊಲ್ಲುವ ಪಾಪ ಎಲ್ಲರಿಗೂ ಸಿಗ್ತಾ ಇತ್ತು ಸೊ ಈ ರೀತಿ ಆ ಒಂದು ಯಜ್ಞದ ಸಕ್ಸಸ್ ಆಗಿದೆ ಅಂತ ಪರಿಗಣಿಸೋದಕ್ಕೆ ಅಶ್ವವನ್ನು ಅಥವಾ ಒಂದು ಪ್ರಾಣಿಯನ್ನು ಬಲಿ ಕೊಡ್ತಾಯಿದ್ರು ಅದೇ ಭೂರಿ ದಕ್ಷಿಣ ಸೊ ಪರೀಕ್ಷಿತ್ ಮಹಾರಾಜ ತುಂಬ ಸಾಕಷ್ಟು ದಾನವನ್ನು ಕೊಟ್ಟ ಪ್ರಭಾದ ಹೇಳ್ತಾರೆ ಈ ದಾನ ಹೇಗಿತ್ತು ಅವನು ಕಲೆಕ್ಟ್ ಮಾಡಿದಂಥ ಟ್ಯಾಕ್ಸಸ್ನೇ ಮತ್ತೆ ವಾಪಸ್ ಕೊಡ್ತಾಯಿದ್ದ ರಾಜ ಏನೂ ದುಡ್ಡು ಗಳಿಸೋದಿಲ್ಲ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಕರ ವಸೂಲಿ ಮಾಡ್ತಾರೆ ಅದನ್ನು ಮತ್ತೆ ಎಲ್ಲರ ಜನರ ಸೇವೆಯಲ್ಲಿ ಉಪಯೋಗಿಸ್ತಾರೆ ಸೊ ಸಾಕಷ್ಟು ಧನವನ್ನು ಎಲ್ಲರೂ ಇದ್ದಾರೆ ಎಲ್ಲ ನಾಗರಿಕರು ಸಂತುಷ್ಟವಾಗಿದ್ದರು ಅವ್ರು ಯಾವ ರೀತಿ ಒಂದು ಸ್ಟ್ರೈಕ್ ಮಾಡ್ತಾ ಇರಲಿಲ್ಲ ಸೊ ಒಂದು ಎಜುಟೇಷನ್ ಮೋರ್ಚಾ ರಾಜನ ವಿರುದ್ಧ ಮೋರ್ಚಾ ಅಥವಾ ಒಂದು ಸ್ಟ್ರೈಕ್ ಮಾಡ್ತಾ ಇರಲಿಲ್ಲ ಎಲ್ಲರು ಶಾಂತವಾಗಿದ್ದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಕೆಲವರು ನಾಗರಿಕರು ರಾಜನ್ ಮೇಲೆ ಸಂತುಷ್ಟರಾಗಿರಲಿಲ್ಲ ಅಂದರೆ ಅವರು ರಾಜನನ್ನೇ ರಾ ಮಂತ್ರಿಯನ್ನೇ ಕೆಳಗಳಿಸಿ ಇನ್ನೊಬ್ಬ ಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ ಆ ರೀತಿಯ ಒಂದು ಕರ್ತವ್ಯ ಹಿಂದಿನ ಕಾಲದಲ್ಲಿ ನಡೀತಾ ಇರಲಿಲ್ಲ ಸೊ ಗುರುಂ ಕೃತ್ವ ಕೃಪಾಚಾರ್ಯರನ್ನು ಅವರು ಗುರುವಾಗಿ ಒಪ್ಪಂತಾರೆ ಸೊ ಗುರುಗಳು ತುಂಬ ಮುಖ್ಯವಾದವರು ಗುರುಗಳ ಆದೇಶದ ಅನುಸಾರ ಆ ಕಾರ್ಯವನ್ನು ನಡೆಸ್ಕೊಳ್ತಾ ಇದ್ದ ಅವರು ಸ್ವತಂತ್ರವಾಗಿ ಕಾರ್ಯವನ್ನು ಮಾಡ್ತಾ ಇರಲಿಲ್ಲ ದೇವ ಎತ್ರಾಕ್ಷಿ ಗೋಚರ ನಾಲ್ಕನೇಲ್ಲೇ ನೋಡು ದೇವ ಯತ್ರ ಅಕ್ಷಿ ಗೋಚರ ಅವರು ದೇವತೆಗಳು ಆ ಯಜ್ಞದಲ್ಲಿ ಅಶ್ವಮಿಯದ ಯಜ್ಞದಲ್ಲಿ ಕಣ್ಣಿಗೆ ಕಾಣಿಸ್ಕೊತ ಇದ್ರಂತೆ ಇಂದ್ರ ಚಂದ್ರ ಅಗ್ನಿ ವರ್ಣ ವಾಯು ಎಲ್ಲರೂ ಕಾಣಿಸ್ಕೊತ ಇದ್ರು ಆದರೆ ಈ ಕಲಿಯುಗದಲ್ಲಿ ಅವರೆಲ್ಲ ಕಾಣಿಸ್ಕೊಳೋದಿಲ್ಲ ಸೊ ಯಾಕೆಂದರೆ ಈ ದುಷ್ಟ ಕಾಲದಲ್ಲಿ ಅವರು ಇಲ್ಲಿ ಬರೋದಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ ಅಂತೆ ಅವರು ಕಾಣೋದಿಲ್ಲ ಸೊ ಹಿಂದಿನ ಕಾಲದಲ್ಲಿ ಅವರು ಕಾಣಿಸ್ಕೊತಾ ಇದ್ರು ಹ್ಞೂ ಸೊ ಪರೀಕ್ಷಿತ್ ಮಹಾರಾಜಂಥ ಮಹಾರಾಜನಾಗಿದ್ದು ಅದಕ್ಕೆ ಅವರು ಬರ್ತಾಯಿದ್ರು ಅಲ್ಲಿಗೆ ದೇವತೆಗಳು ಕಾಣಿಸ್ಕೊತಾ ಇದ್ರು ಹ್ಞೂ ಸೊ ನಾಲ್ಕನೇ ಶ್ಲೋಕ ನಿಜಗ್ರಾಹಜಸ ವೀರ ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಗ್ರಂಥಂ ಗೋಮಿಥು ನಂಪದ ನಿಗ್ರಹ ಓಜಸ ವೀರ ವೀರನಾದಂತಹ ಪರೀಕ್ಷಿತ ಕಲಿಂ ಕಲಿಯನ್ನು ನಿಗ್ರಹ ಮಾಡ್ತಾನೆ ಅವರಿಗೆ ಒಂದು ದಂಡವನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾರೆ ನೃಪಲಿಂಗಧರಂ ಶೂದ್ರಂ ನೃಪ ಲಿಂಗಧರ ನೃಪ ಅಂದರೆ ರಾಜ ಲಿಂಗಧರ ಅಂದರೆ ಒಂದು ವೇಷವನ್ನು ಧರಿಸಿದ್ದ ಅವನು ಶೂದ್ರನಾಗಿದ್ದರೂ ಕೂಡ ರಾಜೇಷ ಧರಿಸಿದ್ದ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲಿ ಪರೀಕ್ಷಿತ್ ಮಹಾರಾಜ ಒಬ್ಬನನ್ನು ಹೊಡಿತಾ ಇದ್ದಾನೆ ಆ ಕತ್ತಿಯಿಂದ ಒಬ್ಬ ಕೈ ಮುಗಿದು ಅವನು ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ಅವ್ರು ಯಾರೋ ಅವರೇ ಕಲಿ ಕಲಿ ರಾಜ ವೇಷ ಧರಿಸಿದ ಅವನು ಕಿರಟ ಬಿದ್ದೋಗಿದೆ ಸೊ ಅವನು ರಾಜ ಕಾಣ್ತಾ ಇದ್ದ ಆದರೆ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದ ಸೊ ಅಂಥವನಿಗೆ ಶಿಕ್ಷೆಯನ್ನು ಕೊಡ್ತಾನೆ ಗಂಥಂ ಗೋ ಮಿಥುನಂ ಪದ ಎಂಥ ದುಷ್ ದುಷ್ಕಾರ್ಯವನ್ನು ಮಾಡ್ತಾ ಇದ್ದ ಗೋ ಒಂದು ಹಸು ಮತ್ತು ಒಂದು ಎತ್ತನ್ನು ಅವನು ಹೊಡಿತಾ ಇದ್ದ ಅವರ ಪಾದಗಳನ್ನು ಹೊಡಿತಾ ಇದ್ದ ಕಾಲು ಮುರಿದಿದ್ದ ಅಂಥ ಒಂದು ಪಾಪವನ್ನು ಇವನು ಮಾಡ್ತಾಯಿದ್ದ ಸೊ ಪ್ರಭದ್ರ ತಾತ್ವದಲ್ಲಿ ಬರೀತಾರೆ ಕಲಿಯ ಒಂದು ಮುಖ್ಯ ಲಕ್ಷಣ ಅಂದರೆ ಏನಂದರೆ ಮೂಕ ಪ್ರಾಣಿಗಳಾದಂಥ ಹಸು ಮತ್ತು ಎತ್ತಿನ ಮೇಲೆ ಸಾಕಷ್ಟು ಶೋಷಣೆ ನಡೆಯುತ್ತೆ ಇದು ಕಲಿಯುಗದ ಒಂದು ಕಲಿಯುಗ ಪ್ರಾರಂಭ ಆಗಿದ್ದೇ ಹೇಗೆ ಕಲಿಯುಗದ ಪ್ರಾರಂಭದಲ್ಲಿ ಈ ಒಂದು ವಿಚಿತ್ರವಾದ ದೃಶ್ಯವನ್ನು ಪರೀಕ್ಷಿತ್ ಮಹಾರಾಜ ನೋಡ್ತಾ ಇದ್ದಾನೆ ಸೊ ಇಂಥ ಒಂದು ಕಷ್ಟವನ್ನು ಈ ಒಂದು ಹಸು ಮತ್ತು ಒಂದು ಎತ್ತು ಅನುಭವಿಸ್ತಾ ಇದೆ ಇಂಥ ಒಂದು ದುಷ್ಕಾರ್ಯ ಕಲಿಯುಗದಲ್ಲಿ ಮತ್ತೆ ಮತ್ತೆ ನಡೀತಾ ಇರುತ್ತೆ ಅಂತ ಪ್ರೂಪಾದರು ಇಲ್ಲಿ ಬರೀತಾರೆ ಹ್ಞೂ ಸೊ ಬ್ರಾಹ್ಮಣಿಕ ಕಲ್ಚರ್ ಅಂದರೆ ಎಲ್ಲಿ ವೇದಿಕ ಸಂಸ್ಕೃತಿ ಪಾಲನೆ ಆಗುತ್ತೋ ಅಲ್ಲಿ ಹಸುಗಳ ರಕ್ಷಣೆ ಮಾಡ್ತಾ ಇರ್ತಾರೆ ಹಸು ನಮ್ಮ ತಾಯಿ ಪ್ರೂಪಾದರು ಹೇಳ್ತಾರೆ ಯಾಕೆಂದರೆ ಹಸು ನಮಗೆ ಒಂದು ಅದ್ಭುತವಾದಂತಹ ಹಾಲನ್ನು ಕೊಡುತ್ತೆ ಕೊಡುತ್ತೆ ಆ ಹಾಲಿಂದ ಎಷ್ಟೊಂದು ಚಮತ್ಕಾರಗಳಾಗುತ್ತೆ ನೈಟ್ ಹಾಲು ತಾಯಿ ಹಾಲು ಕೊಡಲಿಲ್ಲ ಅಂದರೆ ಆಗ ಈ ಹಸು ಹಾಲು ಕುಡಿಬೋದು ಅಥವಾ ಹಾಲಿನಿಂದ ಮೊಸರು ಬರುತ್ತೆ ಬೆಣ್ಣೆ ಬರುತ್ತೆ ತುಪ್ಪ ಬರುತ್ತೆ ಹಾಲಿನಿಂದ ಎಷ್ಟೊಂದು ಸಿಹಿ ತಿಂಡಿಗಳನ್ನು ಮಾಡ್ಬೋದು ಅದೊಂದು ಅದ್ಭುತವಾದಂಥ ಒಂದು ಆಹಾರ ನಮಗೆ ತಾಯಿ ಕೊಡ್ತಾ ಇದ್ದಾಳೆ ಹಸು ಕೊಡ್ತಾ ಇದ್ದಾಳೆ ಅವರನ್ನು ಕೊಂದರೆ ಅದು ಮಹಾಪಾಪ ಅಂತೇಳಿ ಹೇಳ್ತಾರೆ ಹ್ಞೂ ಸೊ ಹಸು ಕೂಡ ನಮ್ಮ ತಾಯಿ ಯಾಕೆಂದರೆ ನಮಗೆ ಹಾಲು ಕೊಡ್ತಾಳೆ ಎತ್ತು ನಮಗೆ ಧಾನ್ಯವನ್ನು ಕೊಡುತ್ತೆ ಹ್ಞೂ ಸೊ ನೆಲದ ಮೇಲೆ ಕೆಲಸ ಮಾಡಿ ಗದ್ದೆಯಲ್ಲಿ ಕೆಲಸ ಮಾಡಿ ಅದು ನಮಗೆ ಧಾನ್ಯವನ್ನು ಕೊಡ್ತಾರೆ ಎತ್ತು ನಮ್ಮ ತಂದೆ ಮತ್ತು ಹಸು ನಮ್ಮ ತಾಯಿ ಸೊ ಈ ಒಂದು ಕಲಿಯುಗದಲ್ಲಿ ಎಲ್ಲ ದುಷ್ಟ ಕಾರ್ಯಗಳಿಗೆ ಮೂಲ ಕಾರಣ ಏನಂದರೆ ಈ ಅತಿ ಕೀಳುಮಟ್ಟದ ಶೂದ್ರರು ಧರ್ಮದ ಬಗ್ಗೆ ಏನು ಗೊತ್ತಿಲ್ಲದೇ ಇರುವಂತಹ ಶೂದ್ರರು ಅವರು ರಾಜರಾದರೆ ಅವರು ನಾಯಕರಾದರೆ ಜನರ ನಾಯಕರಾದರೆ ಆಗ ಎಲ್ಲ ದುಷ್ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ಇದು ಎಲ್ಲ ಜಗಳಗಳ ಮೂಲ ಕಾರಣ ಅಂತೇಳಿ ಹೇಳ್ತಾರೆ ಎಲ್ಲ ಜಗಳಗಳ ಮೂಲ ಕಾರಣ ಇದೆ ಸೊ ಅದಕ್ಕೆ ಪುರ್ವಾದ್ ಹೇಳ್ತಾರೆ ಫಸ್ಟ್ ಕ್ಲಾಸ್ ಪೀಪಲ್ ಒಳ್ಳೆ ವಿದ್ಯಾವಂತರು ಅಷ್ಟೇ ಅಲ್ಲ ಅಥವಾ ಭಗವದ್ಗೀತಾ ಭಾಗವತವನ್ನು ಭಾಗವತದ ತತ್ವಗಳನ್ನು ತಿಳ್ಕೊಂಡಂತಹ ವ್ಯಕ್ತಿಗಳು ಆ ರಾಜರ ಸ್ಥಾನದಲ್ಲಿ ಹೋಗಬೇಕು ಆಗ ಅವರು ಈ ಧರ್ಮ ಸ್ಥಾಪನೆಯನ್ನು ಮಾಡೋದು ಸಾಧ್ಯವಾಗುತ್ತೆ ಅಂತ ಎಲ್ಲಿ ಪ್ರೂಫಾದರೂ ತಾತ್ಪರ್ಯದಲ್ಲಿ ಬರ್ತಾ ಬರೀತಾ ಇದ್ದಾರೆ ಹ್ಞೂ ಸರಿ ನಾಲ್ಕು ಯುಗಗಳಿದೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಇವು ನಿರಂತರವಾಗಿ ನಾಲ್ಕು ಯುಗಗಳು ಚಕ್ರದಲ್ಲಿ ಬರ್ತಾ ಇರುತ್ತೆ ರೈಟ್ ಕಲಿಯುಗ ಮುಗಿದ ಮೇಲೆ ಮತ್ತೆ ಸತ್ಯಯುಗ ಬರುತ್ತೆ ಈ ರೀತಿ ನಾಲ್ಕು ಯುಗಗಳು ಸೂಕ್ತ ಸುತ್ತಾಗ್ತಾ ಇರುತ್ತೆ ಹ್ಞೂ ಸೊ ಕಲಿಯುಗದ ಅವಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಅದರ ಡಬಲ್ ಎಂಟು ಲಕ್ಷ ಅರವತ್ತ್ನಾಲ್ಕು ವರ್ಷ ದ್ವಾಪಾರ ಯುಗ ಅದಕ್ಕೆ ಕಲಿಯುಗದ ಮೂರು ಪಟ್ಟು ತ್ರೀತಾಯುಗ ಅಂದರೆ ಸುಮಾರು ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ಸೊ ಅದರ ಕಲಿಯುಗದ ನಾಲ್ಕು ಪಟ್ಟು ತ್ರೇತಾಯುಗ ಸುಮಾರು ಹದಿನೇಳು ಲಕ್ಷ ವರ್ಷ ಆಗುತ್ತೆ ಸೊ ಈ ರೀತಿ ಕಲಿಯು ಎಲ್ಲ ಯುಗಗಳ ಒಂದು ಅವಧಿ ಕೂಡ ನಿರ್ದಿತವಾಗಿದೆ ಈ ನಾಲ್ಕು ಯುಗಗಳು ಬದಲಾಗ್ತಾ ಇರುತ್ತೆ ಸೊ ಕಲಿಯುಗವನ್ನು ಸುವರ್ಣ ಯುಗ ಅಂತ ಸಾರಿ ಸತ್ಯಯುಗನ ಸುವರ್ಣ ಯುಗ ಅಂತ ಕರೀತಾರೆ ಗೋಲ್ಡನ್ ಏಜ್ ಮತ್ತು ತ್ರೇತಾಯುಗವನ್ನು ಸಿಲ್ವರ್ ಏಜ್ ಹ್ಞೂ ರಜತ ಯುಗ ಮತ್ತು ದ್ವಾಪರ ಯುಗವನ್ನು ಬ್ರಾನ್ಸ್ ಏಜ್ ಅಂದರೆ ಒಂದು ಕಂಚಿನ ಯುಗ ನಂತರ ಕಲಿಯುಗ ಅಯರ್ನೇಜ್ ಕಬ್ಬಿಣ ಯುಗ ಅಂತ ಕರೀತಾರೆ ಯಾಕಂದ್ರೆ ತಮಗುಣ ಇಲ್ಲಿ ತುಂಬಾ ಅಧಿಕವಾಗಿ ಕಾಣುತ್ತೆ ಜಗಳ ಮತ್ತು ಜೂಜಾಟಿಕೆಯ ಕಬ್ ಕಬ್ಬಿಣ ಯುಗವು ಐದು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಐರ್ನ್ ಏಜ್ ಅಂತ ಕರೀತಾರೆ ಕಲಿಯುಗಕ್ಕೆ ಈ ಯುಗವನ್ನು ಕಲಿ ಎಂಬ ದುಷ್ಟ ವ್ಯಕ್ತಿಯು ನಿಯಂತ್ರಿಸುತ್ತಾನೆ ಕಲಿ ಪುರುಷ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕಲಿಯ ಪ್ರಭಾವದಿಂದ ಆಳುವ ರಾಜರು ವೇದಗಳನ್ನು ಧಿಕ್ಕರಿಸಿ ಭಗವಂತನ ಭಕ್ತರನ್ನು ಕೊಂದರು ಕಲಿಯುಗದಲ್ಲಿ ನಾವು ನೋಡುವುದು ಎಲ್ಲ ಭಕ್ತಿಯ ಪ್ರಚಾರವನ್ನು ನಿಲ್ಲಿಸ್ತಾ ಇದ್ದಾರೆ ಅದೇ ದುಷ್ಟ ಕಾರ್ಯಗಳು ಓಪನ್ ಆಗಿ ನಡೀತಾ ಇದೆ ಎಷ್ಟೊಂದು ಪಬ್ಸು ಎಷ್ಟೊಂದು ಬಾರ್ಸು ಎಷ್ಟೊಂದು ಡ್ರಿಂಕ್ಸು ಸಿಗರೇಟು ಗುಟಕ ಓಪನ್ ಆಗಿ ಯಾವುದೇ ನಾಚಿಕೆ ಇಲ್ಲದೆ ಮಾಡ್ತಾರೆ ರೈಟ್ ಸೊ ಇಂಥ ಕಾರ್ಯಗಳು ಓಪನ್ ಆಗಿ ನಡೀತಾ ಇದೆ ಆದರೆ ಧಾರ್ಮಿಕ ಕಾರ್ಯಗಳಲ್ಲಿ ಅಡಚಣೆಗಳು ಸಾಕಷ್ಟು ಉಂಟು ಮಾಡ್ತಾರೆ ಸೊ ಈ ರೀತಿ ಕಲಿಯುಗದಲ್ಲಿ ಧರ್ಮ ಕ್ಷೀಣಿಸುತ್ತಾ ಬರುತ್ತೆ ಹ್ಞೂ ಸೊ ಶ್ರೀಕೃಷ್ಣನು ಭೂಮಿಯನ್ನು ತೊರೆದ ಕ್ಷಣವೇ ಕಲಿ ಜಗತ್ತನ್ನು ಪ್ರವೇಶಿಸಿದನು ರೈಟ್ ನಿನ್ನೆ ನೋಡಿದ್ವಿ ಕಲಿ ಯಾವಾಗ ಅದೇ ದಿನ ಯಾವಾಗ ಕೃಷ್ಣ ಬಿಟ್ಟನೋ ಅದೇ ದಿನ ಕಲಿ ಪ್ರವೇಶ ಆದ ಪವಿತ್ರ ವೇದಗಳ ನಾಲ್ಕು ಮೂಲ ನಿಯಮಗಳಿಂದ ಜನರನ್ನು ಬೇರೆಡೆಗೆ ತಿರುಗಿಸುವುದು ಅವನ ದುಷ್ಟ ಉದ್ದೇಶವಾಗಿತ್ತು ಆ್ಯಕ್ಚುಲಿ ಧರ್ಮದ ನಾಲ್ಕು ಕಾಲುಗಳಿದೆ ಅದು ಶೌಚ ಕರುಣೆ ತಪಸ್ಸ ಮತ್ತು ಸತ್ಯ ರೈಟ್ ಸತ್ಯಂ ತಪಶ್ಶೌಚಂ ಇತಿ ಪಾದ ಕೃತೆಯ ಕೃತಃ ಸೊ ನಾಲ್ಕು ಧರ್ಮದ ಕಾಲುಗಳಿದೆ ಅವು ಇವು ನಾಲ್ಕು ಶೌಚ ಅಂದರೆ ಸ್ವಚ್ಛತೆ ಕರುಣೆ ಅಂದರೆ ದಯೆ ತಪಸ್ಸ್ಯ ಮತ್ತು ಸತ್ಯ ಈ ನಾಲ್ಕನ್ನು ಕಲಿ ಮುರಿತಾನೆ ಆ್ಯಕ್ಚುಲಿ ಸತ್ಯಯುಗದಲ್ಲಿ ನಾಲ್ಕು ಕಾಲುಗಳು ಸ್ಥಿರವಾಗಿರುತ್ತವೆ ತ್ರೇತಾಯುಗದಲ್ಲಿ ಒಂದು ಮುರಿದು ಹೋಗುತ್ತೆ ದ್ವಾಪರ ಯುಗದಲ್ಲಿ ಇನ್ನೊಂದು ಮುರಿದು ಹೋಗುತ್ತೆ ಕಲಿಯುಗದಲ್ಲಿ ಇನ್ನೊಂದು ಮುರಿದು ಹೋಗುತ್ತೆ ಮೂರು ಕಾಲುಗಳು ಕಲಿಯುಗದಲ್ಲಿ ಮುರಿದಿದೆ ಸೊ ಧರ್ಮದ ಒಂದು ಕಾಲು ಮಾತ್ರ ಉಳಿದಿದೆ ಸೊ ಕೆಲವೊಬ್ರು ಹೇಳ್ತಾರೆ ಸತ್ ಸತ್ಯ ಅಂದರೆ ಟ್ರೂತ್ಫುಲ್ನೆಸ್ ಮಾತ್ರ ಸ್ವಲ್ಪ ಉಳಿದಿದೆ ಅಂತ ಉಳಿದಿದ್ದೆಲ್ಲ ನಷ್ಟವಾಗಿದೆ ಶೌಚ ದಯ ತಪಸ್ಸೆ ಎಲ್ಲ ನಷ್ಟವಾಗಿದೆ ಯಾರು ಸ್ವಚ್ಛತೆ ಕಾಪಾಡೋದಿಲ್ಲ ದಿನಕ್ಕೆ ಒಂದು ಸಲ ಸ್ನಾನ ಮಾಡ ಕೂಡ ಮಾಡೋದಿಲ್ಲ ಕೆಲವೊಬ್ರು ಜನ ರೈಟ್ ಭಕ್ತರು ಮಾಡ್ತಾರೆ ಆದರೆ ಕೆಲವೊಬ್ಬರು ಯುವಕರು ಸ್ನಾನ ಮಾಡೋದಿಲ್ಲ ಬೇರೆ ರಾಷ್ಟ್ರಗಳಲ್ಲಿ ನೋಡಿ ಸ್ನಾನ ಮಾಡೋದಿಲ್ಲ ವಾರಕ್ಕೆ ಒಂದು ಸಲ ಎರಡು ಸಲ ಮಾಡಿದ್ರೆ ದೊಡ್ಡದಾಯಿತು ಸೆಂಟ್ ಹಾಕ್ಕೊತಾರೆ ಅಷ್ಟೇ ಸೊ ಸ್ವಚ್ಛತೆ ಕರುಣೆ ದಯ ಎಷ್ಟೊಂದು ಪ್ರಾಣಿ ಹಿಂಸೆ ಮಾಡ್ತಾಯಿದ್ದಾರೆ ರೈಟ್ ಸುಮಾರು ವಿಶ್ವದ ನಾನ್ ವೆಜಿಟೇರಿಯನ್ ಪಾಪ್ಯುಲೇಷನ್ ನೋಡಿದರೆ ಸುಮಾರು ಎಂಬತ್ತು ಪರ್ಸೆಂಟ್ಗಿಂತ ಅಧಿಕ ನಾನ್ ವೆಜಿಟೇರಿಯನ್ ದಯ ಎಲ್ಲಿದೆ ತಪಸ್ಸೆ ತಪಸ್ಸೆ ಮಾಡೋರೇ ಇಲ್ಲ ಲೇಟ್ ಮಲ್ತಾರೆ ಲೇಟಾಗಿ ಹೇಳ್ತಾರೆ ಟೈಮಿಗೆ ಸಿಕ್ಕ ಸಿಕ್ಕಾಗೆ ಊಟ ಮಾಡ್ತಾರೆ ತಪಸ್ಸೆ ಅನ್ನೋದು ಇಲ್ಲ ಮತ್ತು ಸತ್ಯ ಸ್ವಲ್ಪ ಉಳಿದಿದೆ ಅಂತ ಹೇಳ್ತಾರೆ ಇನ್ನೊಂದು ಅನಿಸಿಕೆ ಏನಂದರೆ ಈ ನಾಲ್ಕು ಧರ್ಮದ ಎಪ್ಪತ್ತೈದು ಪ್ರತಿಶತ ಮುದೋಗಿದೆ ಬರೀ ಇಪ್ಪತ್ತೈದು ಪ್ರತಿಶತ ಉಳಿದಿದೆ ಅಂತ ಇನ್ನೊಬ್ಬರ ಅನಿಸಿಕೆ ಸೊ ಎರಡು ಅನಿಸಿಕೆಗಳಿದೆ ಸೊ ಕಲಿಯ ಪ್ರಭಾವವು ನಮ್ಮ ಸ್ವಚ್ಛತೆಯನ್ನು ದೈಹಿಕ ಮತ್ತು ಮಾನಸಿಕ ಸ್ವಚ್ಛತೆಯನ್ನು ಅನಿಯಂತ್ರಿತ ಲೈಂಗಿಕತೆಯಿಂದ ನಾಶ ಮಾಡಿದೆ ಸ್ವಚ್ಛತೆ ಹೇಗೆ ನಾಶವಾಗುತ್ತೆ ಪರಸ್ತ್ರೀ ಪುರುಷರ ಅನೈತಿಕ ಸಂಬಂಧದಿಂದ ಮದುವೆ ಒಳಗಡೆ ಸಂಬಂಧ ಇರ್ಬೋದು ಆದರೆ ಮದುವೆ ಹೊರಗಡೆ ಅಥವಾ ಮದುವೆಗಿನ ಮುಂಚೆ ಸ್ತ್ರೀ ಪುರುಷರ ಸಂಬಂಧ ಅದು ಅನೈತಿಕ ಸಂಬಂಧವಾಗುತ್ತೆ ಮತ್ತು ಪ್ರಾಣಿಗಳ ವಧೆ ಮತ್ತು ಮಾಂಸ ತಿನ್ನುವಿಕೆಯಿಂದ ನಮ್ಮ ಕರುಣೆ ನಾಶಪಡಿಸುತ್ತದೆ ರೈಟ್ ಮಾಂಸ ಭಕ್ಷಣೆಯಿಂದ ಕರುಣೆ ನಾಶ ಆಗ್ತದೆ ಕಲಿಯುಗವು ನಮ್ಮ ಸತ್ಯತೆಯನ್ನು ಜೂಜಾಟದಿಂದ ನಾಶಪಡಿಸುತ್ತಾನೆ ಮತ್ತೆ ಮಾದಕತೆಯಿಂದ ನಮ್ಮ ಸಂಯಮ ಅಥವಾ ತಪಸ್ಸೆಯನ್ನು ಭಂಗ ಮಾಡುತ್ತಾನೆ ಸೊ ಅದಕ್ಕೆ ಪುರುಪಾದರೂ ಸ್ಟ್ರಾಂಗಾಗಿ ಹೇಳ್ತಾ ಇದ್ದರು ಭಕ್ತರು ಈ ನಾಲ್ಕು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಮಾಂಸ ತಿನ್ನಬಾರ್ದು ಜೂಜಾಡಬಾರ್ದು ಪರಸ್ತ್ರೀ ಪುರುಷರ ಸಂಘವನ್ನು ಮಾಡಬಾರ್ದು ಮತ್ತು ಕುಡಿಯೋದು ಚಟ ಬಳಸ್ಕೋಬಾರ್ದು ಇದರಿಂದ ಏನಾಗುತ್ತೆ ಧರ್ಮದ ಕಾಲುಗಳು ಮುರಿದೋಗುತ್ತೆ ಇಲ್ಲಿ ನೋಡಿ ಕಲಿ ಪುರುಷ ಒಂದೊಂದಾಗಿ ಮುರಿದೆ ಕಾಲುಗಳನ್ನು ಕಲಿ ಭೂಮಿಗೆ ಪ್ರವೇಶಿಸಿದಾಗ ಎಲ್ಲೆಡೆ ಕೆಟ್ಟ ಶಕುನಗಳು ಕಂಡುಬರುತ್ತಿದ್ದವು ನಾವು ಇದನ್ನು ನೋಡಿದ್ವಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಮಹಾರಾಜ ನೋಡಿ ನೋಡಿದಂಥ ಅಪಶಕನುಗಳನ್ನು ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ದೀರ್ಘವಾಗಿ ಸಾಮಾನ್ಯವಾಗಿ ಜನರು ತುಂಬ ದುರಾಸೆ ಕೋಪ ಮತ್ತು ಮೋಸಗಾರರಾಗಿದ್ದರು ಹೆಣ್ಣು ನರಿಗಳು ಉದಯಿಸುತ್ತಿರುವ ಸೂರ್ಯನನ್ನು ಕೂಗಿದರು ಮತ್ತು ಮತ್ತು ಬೆಂಕಿಯನ್ನು ವಾಂತಿ ಮಾಡಿದರು ನಾಯಿಗಳು ನಿರ್ಭಯವಾಗಿ ಬಗಳು ಬಗಳುತ್ತಿವೆ ಅಂತ ಯುಧಿಷ್ಠಿರು ನೋಡ್ತಾನೆ ಮಹಾರಾಜ್ ಯುಧಿಷ್ಠಿರನು ಆ ಸಮಯದಲ್ಲಿ ಭೂಮಿಯ ಮೇಲಿನ ದುರುದ್ದೇಶಪೂರಿದ ಚಿಹ್ನೆಗಳನ್ನು ಗಮನಿಸಿದನು ಮತ್ತು ಕಲಿಯ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದನು ಅವರು ತರಬೇತಿ ಪಡೆದ ಮತ್ತು ಚಕ್ರವರ್ತಿಯಾಗಿ ಅರ್ಹತೆ ಪಡೆದ ಮಹಾರಾಜ್ ಪರೀಕ್ಷಿತ ಅವರನ್ನು ಸಿಂಹಾಸ ಸಿಂ ಸಿಂಹಾಸನಾರೋಹಣ ಮಾಡಿದರು ಆಗ ಯುಧಿಷ್ಠರು ಅವರು ಬಿಟ್ಟು ಹೋಗಿಬಿಡ್ತಾರೆ ವಾನಪ್ರಸ್ತ ಸ್ವೀಕರಿಸಿ ಹೋಗ್ಬಿಡ್ತಾರೆ ಸೊ ಈ ರೀತಿ ಕಲಿಯ ಪ್ರವೇಶವಾದಾಗ ಕಲಿಯ ಕಲಿಯನ್ನು ನಿಗ್ರಹಿಸಿದಾನೇ ಪರೀಕ್ಷಿತ ಅಂತ ಕೇಳಿದಾಗ ಶೌನಕಾದಿ ಋಷಿಗಳು ಪ್ರಶ್ನೆಯನ್ನು ಕೇಳ್ತಾರೆ ಐದು ಆರು ಶ್ಲೋಕದಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಈಗ ಶೌನಕೋ ವಾಚ ಕಸ್ಸಹೇತೋ ನಿಜಗ್ರಾಹ ಕಲಿಂ ದಿಗ್ವಿಜಯೇಂದ್ರಪಃ ನೃದೇವ ನೃದೇವಚ್ಛಿನ್ನ ದೃಕ್ಷೂದ್ರ ಕೋಸೌ ಗಾವ್ಯ ಪದಾಹನತ್ ತತ್ಥ್ಯತಾ ಮಹಾಭಾಗ ಯದಿ ಕೃಷ್ಣ ಕಥಾಶ್ರಯ ಅವರಿಗೊಂದು ಸಂಶಯ ಬಂತು ಕಸ್ಯ ಹೇತು ನಿಜಗ್ರಾಹ ಕಲಿಯನ್ನು ಕೊಲ್ಲಬೇಕಿತ್ತು ಯಾಕೆ ಬರೀ ದಂಡ ಕೊಟ್ಟು ಬಿಟ್ಬಿಟ್ರು ಇದೊಂದು ಆಶ್ಚರ್ಯವಾದ ಇಂದು ಪ್ರಶ್ನೆ ಕೇಳ್ತಾ ಇದೆ ಆ್ಯಕ್ಚುಲಿ ಗೋ ಹತ್ಯೆ ಆ ಸಮಯದಲ್ಲಿ ಅದಕ್ಕೆ ಶಿಕ್ಷೆ ಏನಂದರೆ ಅವನನ್ನು ಕೊಂದು ಯಾರು ಗೋ ಹತ್ಯೆ ಮಾಡಿದ್ರು ಅವ್ರನ್ನ ಕೊಂದಾಕೋದು ರೈಟ್ ಯಾರಾದರೂ ಕಳ್ತನ ಮಾಡಿದರೆ ಅವ್ರ ಕೈಯನ್ನು ಕಟ್ ಮಾಡ್ತಾಯಿದ್ರು ಯಾಕೆಂದರೆ ಇನ್ನೊಂದು ಸಲ ಕಳ್ತನ ಮಾಡದೇ ಇರಲಿ ಅಂತ ಈ ಕೈ ಒಬ್ಬರು ಕೈ ಕಟ್ ಮಾಡಿದಾಗ ಎಲ್ಲ ಕಳರು ಚುಪ್ ಅವರು ಕಳ್ತನ ಮಾಡೋದಿಲ್ಲ ಭಯ ಅದಕ್ಕೆ ಇಲ್ಲಿ ಗೋ ಹತ್ಯೆ ಮಾಡಿದವ್ರನ್ನ ಹತ್ಯೆ ಮಾಡ್ತಾಯಿದ್ರು ರಾಜ ಒಂದು ಮರಣದಂಡನೇ ಕೊಡ್ತಾಯಿದ್ದ ಪರೀಕ್ಷಿತ ಯಾಕೆ ಕೊಡಲಿಲ್ಲ ಅಂತ ಒಂದು ಸಂಶಯ ಅವರು ಇದ್ದಾರೆ ಕಲೀಮ್ ದಿಗ್ವಿಜಯ ಅಂದ್ರಪ್ಪ ದಿಗ್ಜಯ್ ಮಾಡಬೇಕಾದ್ರೆ ಯಾಕೆ ಕೊಲ್ಲಿಲ್ಲ ನೃದೇವ ಚಿನ್ನದಿಕ್ ಶೂದ್ರ ಒಬ್ಬ ರಾಜ ಕಾಣ್ತಾ ಇದ್ದ ಅವನು ಶೂದ್ರ ಕೋಸೋ ಗಾಮ್ಯ ಪದ ಹನತ್ ಒಂದು ಹಸುವನ್ನು ಹೊಡಿತಿದ್ದ ಅವನು ಅಂತ ಪಾಪ ಮಾಡಿದ್ದ ಯಾಕೆ ಕೊಲ್ಲಿಲ್ಲ ತತ್ ಕಥ್ಯತ ಆ ವಿಷಯದ ಬಗ್ಗೆ ನಮಗೆ ಹೇಳಿ ಹೇ ಮಹಾಭಾಗ ಹೇ ಸೂತು ಗೋಸ್ವಾಮಿಗಳೇ ಯದಿ ಕೃಷ್ಣ ಕಥಾಶ್ರಮ ಇದು ಮುಖ್ಯವಾದ ಒಂದು ಲೈನ್ ಯದಿ ಕೃಷ್ಣ ಕಥಾಶ್ರಯಂ ಯಾಕೆಂದರೆ ಋಷಿಗಳಿಗೆ ಪ್ರಜಲ್ಪ ಮಾಡುವದು ಆಸಕ್ತಿ ಇಲ್ಲ ಎಲ್ಲಿ ಶೋನಕ್ಕಾದ ಋಷಿಗಳು ಕೂತ್ಕೊಂಡು ಕೇಳ್ತಾ ಇದ್ದಾರೆ ಸೂತುಗೋಸ್ವಾಮಿಯಿಂದ ಅವರಿಗೆ ಪ್ರಜಲ್ಪ ಕೇಳಬೇಕಾಗಿಲ್ಲ ಅವರಿಗೆ ಕೃಷ್ಣ ವಿಷಯದ ಬಗ್ಗೆ ಕೇಳಬೇಕಿತ್ತು ಯದೀ ಕೃಷ್ಣ ಕಥಾಶ್ರಯಂ ಈ ಒಂದು ವಿಷಯ ಪರೀಕ್ಷಿತ ಕಲಿರಾಜನನ್ನು ದಂಡಿಸಿ ಬಿಟ್ಟಿದ್ದನ್ನು ಅದು ಕೃಷ್ಣನಿಗೆ ಸಂಬಂಧಿತ ಸಂಬಂಧಿತವಾಗಿದ್ದರೆ ಅದ್ರ ಬಗ್ಗೆ ಹೇಳಿ ಅಂತ ನಮಗೆ ಬೇರೆ ವಿಷಯದ ಬಗ್ಗೆ ಕೇಳೋದಕ್ಕೆ ಇಚ್ಛೆ ಇಲ್ಲ ಸೊ ತುಂಬ ಮುಖ್ಯವಾದದ್ದು ಯಾಕೆಂದರೆ ಭಕ್ತರು ಕೂಡ ಕೇಳೋದಿಕ್ಕೆ ಮಾತಾಡೋದಕ್ಕೆ ಸಾಕಷ್ಟು ವಿಷಯ ವಿಷಯಗಳಿದೆ ರೈಟ್ ಶ್ರೋತವ್ಯಾಧಿನಿ ರಾಜೇಂದ್ರ ನೃಣಾಮ್ ಸಂತಿ ಸಹಸ್ರಶಃ ದ್ವಿತೀಯ ಸ್ಕಂದದ ಪ್ರಾರಂಭದಲ್ಲಿ ಹೇಳ್ತಾರೆ ಸ್ವಾಮಿಗಳು ಹೇಳ್ತಾರೆ ಏ ಕೇಳೋದಕ್ಕೆ ಹೇಳೋದಕ್ಕೆ ತುಂಬ ವಿಷಯಗಳಿದೆ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವ ಗೃಹೇಶು ಗೃಹ ಮೇಧಿನ ಗೃಹ ಮೇಧಿಗಳಿಗೆ ಸಾಕಷ್ಟು ವಿಷಯಗಳಿದೆ ಆದರೆ ಭಕ್ತರು ಕೇವಲ ಕೃಷ್ಣನ ಬಗ್ಗೆ ಕೇಳ್ತಾರೆ ವರಿಯಾನೇಶತೆ ಪ್ರಶ್ನಃ ಕೃತ ಲೋಕಹಿತ ನೃಪ ಅಪುಶ್ ಆತ್ಮವಿತ್ಸಮ್ಮತ ಪುಂಸಾಂ ಶ್ರೋತವ್ಯಾಧಿಶ್ರೀ ಹಪರ ಶುಕ್ಲೇಗೋಸ್ವಾಮಿಗಳು ಪರೀಕ್ಷಿತನನ್ನು ಹೊಗಳ್ತಾರೆ ಎರಡನೇ ಸ್ಕಂಧದಲ್ಲಿ ಒಳ್ಳೆಯ ಪ್ರಶ್ನೆ ಕೇಳಿದೆ ನೀನು ಯಾಕೆಂದರೆ ಮರಣದ ಸಮಯದಲ್ಲಿ ಪರೀಕ್ಷಿತರು ಪ್ರಶ್ನೆ ಕೇಳ್ತಾರೆ ನಾನು ಏನು ಮಾಡಬೇಕು ಯಾರು ಸ್ಮರಣೆ ಮಾಡಲಿ ಮತ್ತು ನನ್ನ ಕರ್ತವ್ಯ ಏನು ಸಾಯುವಾಗ ಅಂತ ಕೇಳ್ತಾರೆ ಅದನ್ನು ಪ್ರಶಂಸೆ ಮಾಡ್ತಿರೋ ಉತ್ತಮವಾದ ಪ್ರಶ್ನೆ ಇದು ಯಾಕೆಂದರೆ ಈ ಪ್ರಶ್ನೆಯಿಂದ ಲೋಕ ಕಲ್ಯಾಣವಾಗತ್ತೆ ಅಂತ ಲೋಕಹಿತಂ ನೃಪ ಸೊ ಅದು ಎರಡನೇ ಅಧ್ಯಾಯದಲ್ಲಿ ಎರಡನೇ ಸ್ಕಂದದ ಪ್ರಾರಂಭದಲ್ಲಿ ಈ ಶ್ಲೋಕಗಳು ಬರುತ್ತೆ ಸೊ ಇದರಿಂದ ಏನರ್ಥ ಆಗುತ್ತೆ ಅಂದರೆ ಭಕ್ತರಿಗೆ ಕೇವಲ ಕೃಷ್ಣ ಕಥೆಯನ್ನು ಕೇಳೋದು ಇಚ್ಛೆ ಇರುತ್ತೆ ಮತ್ತು ಯಾವುದೇ ಒಂದು ಬೇರೆ ವಿಷಯದ ಬಗ್ಗೆ ಕೇಳೋದಕ್ಕೆ ಅವ್ರಿಗೆ ಇಚ್ಛೆ ಇರುವುದಿಲ್ಲ ಯಾಕೆಂದರೆ ಕೃಷ್ಣ ಕಥಾ ನಮ್ಮನ್ನಷ್ಟೇ ಅಲ್ಲ ಇಡೀ ತ್ರಿಲೋಕಗಳನ್ನು ಪವಿತ್ರಗೊಳಿಸುತ್ತೆ ಸೊ ಮುಂದೆ ಹೇಳ್ತಾರೆ ಅಥಾವಾಸ್ಯ ಅದಾಂಭೋಜ ಮಕರಂದ ಲಿಹಾಂ ಸತಾಂ ಕಿಮನ್ಯೇ ರಸದಾಲಾಪೈರ್ ಆಯುಷೋ ಯದ್ ಅಸದ್ವ್ಯಯ ಸುಂದರವಾಗಿದೆ ಶ್ಲೋಕ ಅಥವಾ ಮಕ್ ಪದಾಂಬೋಜ ಮಕರಂದ ಲಿಹಾಂ ಕೃಷ್ಣನ ಪಾದಗಳಲ್ಲಿ ಅದು ಅದನ್ನು ಕಮಲಕ್ಕೆ ಕೋಲಿಸಿದ್ದಾರೆ ಕಮಲ ಪಾದ ಕಮಲಗಳಲ್ಲಿ ಮಕರಂದ ಇರುತ್ತೆ ಒಂದು ಸೇವೆಯ ಒಂದು ರಸ ಇದೆ ಆ ರಸವನ್ನು ಮಾತ್ರ ಭಕ್ತರು ಆಸ್ವಾದನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಕೆಮ್ಮನ್ನೇ ಅಸದ ಆಲಪೇರ್ ಅನ್ಯ ವಿಷಯಗಳು ಯಾಕೆ ಚರ್ಚೆ ಮಾಡೋದು ಅಂತ ಆಯುಷೋ ಎತ್ ಅಸದ್ ವ್ಯಯ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರೆ ಅದನ್ನು ಕೇಳಿದರೆ ಆಯುಷ ಕ್ಷೀಣವಾಗುತ್ತೆ ಅಷ್ಟೆ ಅರ್ಹತಿ ಅರ್ಹತೆ ವೈಪುಂಸಾಮ್ ಉದ್ಯಾನ ಅಸ್ತಂಚನಸೋ ದ್ವಿತೀಯ ಸ್ಕಂದದಲ್ಲಿ ಬರುತ್ತೆ ಶ್ಲೋಕ ಸೂರ್ಯ ಹುಟ್ಟುತ್ತಾನೆ ಸೂರ್ಯ ಅಸ್ತವಾಗ್ತಾನೆ ಆಗೇನಾಗುತ್ತೆ ನಮ್ಮ ಒಂದು ಜೀ ಒಂದು ದಿನ ಹೋಯ್ತು ಆದರೆ ನಯತ್ಕರ್ಣಕಥೋಭೇತಾವು ಹಾಂ ಜಾತು ನಾಮಕದ ಅಗ್ರಶ ಆದರೆ ಯಾರು ಕೃಷ್ಣ ಕಥೆಯನ್ನು ಕೇಳ್ತಾರೋ ಹ್ಞೂ ಅವರ ಆಯುಷ್ಯ ಕ್ಷೀಣವಾಗೋದಿಲ್ಲ ಸೊ ಯಾರು ಕೃಷ್ಣ ಕಥೆಯಲ್ಲಿ ತೊಡಗಿದಾರೋ ಅವರಿಗೆ ಸಮಯದ ಪ್ರಭಾವ ಇರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಞೂ ಸೊ ಆಯುಷೋ ಎದ್ ಅಸದ್ ಕೃಷ್ಣನ ಪಾದಗಳನ್ನು ಪದ್ಮಕ್ಕೆ ಹೋಲಿಸಿದ್ದಾರೆ ಯಾಕೆಂದರೆ ಕೃಷ್ಣನ ಗೋಲೋಕ ಬೃಂದಾವನ ಒಂದು ಪದ್ಮಾಕಾರವಾಗಿದೆ ಸೊ ಕೃಷ್ಣ ಶಾಶ್ವತವಾಗಿ ಅಲ್ಲೇ ಇರ್ತಾನೆ ಕೃಷ್ಣ ಈ ಭೂಮಿ ಮೇಲೆ ಬಂದಾಗಲೂ ಕೂಡ ಆ ಲೋಕವನ್ನು ತೊಗೊಂಡು ಬರ್ತಾರೆ ಸೊ ಕೃಷ್ಣನ ಪಾದಗಳು ಈ ಭೂಮಿ ಮೇಲೂ ಕೂಡ ಅವರ ಪದ್ಮದ ಧಾಮದಲ್ಲಿ ಇರುತ್ತೆ ಅದಕ್ಕೆ ಪದಾಂಭೋಜ ಅಂತ ಕರೀತಾರೆ ರೂಪದಲ್ಲಿ ಬರೀತಾ ಅದರದನ್ನು ಮತ್ತು ಕೃಷ್ಣನ ಆ ಪಾದಗಳು ಕಮಲದಂತೆ ಸುಂದರವಾಗಿದೆ ಕಮಲದಂತೆ ಮೃದುವಾಗಿದೆ ಅದಕ್ಕೆ ಪದಾಂಬೋಜ ಅಂತ ಕರೀತಾರೆ ಹ್ಞೂ ಸೊ ಪ್ರಭಾದ್ರು ಹೇಳ್ತಾರೆ ಇಲ್ಲಿ ಯಾರು ಕೃಷ್ಣ ಕಥೆಯನ್ನು ಕೇಳ್ತಾರೋ ಅವರಿಗೆ ಶಾಶ್ವತವಾದಂಥ ಒಂದು ಜೀವನ ಆಧ್ಯಾತ್ಮಿಕ ಲೋಕದಲ್ಲಿ ಸಿಗುತ್ತೆ ಅದಕ್ಕೆ ಅವರು ಅನ್ಯ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಬರೀ ಕೃಷ್ಣ ಕಥೆಯನ್ನು ಕೇಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಹ್ಞೂ ಸೊ ಈಗ ಏಳನೇ ಶ್ಲೋಕದಲ್ಲಿ ಕ್ಷೂದ್ರ ಕ್ಷುದ್ರಾಯುಷಾಂ ನೃಣಾಮಂಗ ಇಹೋಪಹೂತೋ ಭಗವಾನ್ ಮೃತ್ಯು ಶಾಮಿತ್ರ ಕರ್ಮಣಿ ಮೃತ್ಯುವಿಂದ ಪಾರಾಗೋದಕ್ಕೆ ಒಂದು ಉತ್ತಮವಾದಂಥ ಒಂದು ಸಲಹೆಯಲ್ಲಿ ಕೊಡ್ತಾ ಇದ್ದಾರೆ ಶುನಕ ದೃಶ್ಯಗಳು ಮರ್ತ್ಯನಾಂ ಋತುಮಿಚ್ಚತಾಂ ಯಾರು ಸಾಯ್ಬೇಕಂತ ಈ ಸಾಯಿಬಾರ್ದು ಅಂತ ಇಚ್ಛೆ ಇದ್ದರು ಯಾರು ಅಮೃತತ್ವವನ್ನು ಅನುಭವಿಸಬೇಕಂತ ಇಚ್ಛೆ ಪಡ್ತಾ ಇದ್ದರು ಅವ್ರು ಏನು ಮಾಡಬೇಕು ಇಹ ಉಪಾಹುತಾ ಭಗವಾನ್ ಮೃತ್ಯು ಮೃತ್ಯುವಿನ ಭಗವಂತ ಯಮರಾಯರನ್ನು ಅವರು ಭಾಗವತ ಕಥೆಯನ್ನು ಕೇಳೋದಕ್ಕೆ ಆಹ್ವಾನಿಸಬೇಕಂತೆ ಏನೋ ಭಗ ಯಮರಾಜರು ಭಕ್ತರು ನಾವು ನೋಡಿದ್ದೀವಿ ಇದರ ಮಹಾನ್ ಭಕ್ತನಾಗಿದ್ದ ಸೊ ಯಮರಾಜರು ಮಹಾಜನರಲ್ಲಿ ಒಬ್ಬರು ಸೊ ಮಹಾನ್ ಭಕ್ತರು ಅವರನ್ನು ಭಾಗವತ ಕತೆಗೆ ಕರೆದರೆ ಅವ್ರು ಬರ್ತಾರೆ ಸೊ ಅವರು ಭಾಗವತ್ ಕತೆ ಕೇಳ ಕೇಳುತ್ತಿದ್ದಾಗ ಅವರು ತಮ್ಮ ಡ್ಯೂಟಿ ಮಾಡೋದಿಲ್ಲ ಅದಕ್ಕೆ ಯಾರೂ ಸಹಾಯೋದಿಲ್ಲ ರೈಟ್ ಮೃತ್ಯು ಶಾಮಿತ್ರ ಕರ್ಮಣಿ ಅಂತ ಹೇಳಿ ಹೇಳ್ತಾರೆ ಸೊ ಸೊ ಪೂರ್ವದಲ್ಲಿ ತಾತ್ಪರ್ಯದಲ್ಲಿ ಬರೀತಾರೆ ಆ್ಯಕ್ಚುಲಿ ಮೃತ್ಯುವಿನಿಂದ ನಾವು ದೂರ ಹೋಗ್ಬೇಕಂದ್ರೆ ಏನು ಮಾಡಬೇಕು ಕೃಷ್ಣ ಕಥೆಯನ್ನು ಕೇಳಬೇಕು ಇದೇ ಒಂದು ಬ್ರಹ್ಮಾಸ್ತ್ರ ಅಂತೇಳಿ ಹೇಳ್ತಾ ಇದ್ದಾರೆ ಹ್ಞೂ ನ ಕಶ್ಚಿನ್ ಮ್ರಿಯತೆ ತಾವದ್ ಯಾವದ್ ಆಸ್ತ ಇಹ ಅಂತಕಃ ಯಾರು ಸಾಯುವುದಿಲ್ಲ ಅಂತಕಃ ಅಂದರೆ ಯಮರಾಜರು ಈ ಕೃಷ್ಣ ಕಥೆಯಲ್ಲಿ ಕೂತಿರೋರವರು ಯಾರೂ ಸಾಯೋದಿಲ್ಲ ಏತದರ್ಥಂ ಹಿ ಭಗವಾನ್ ಆಹುತ ಪರಮರ್ಷಿಭಿ ಅದಕ್ಕೋಸ್ಕರ ಪರಮ ಋಷಿಗಳು ಆಹ್ವಾನ ಮಾಡ್ತಾರೆ ಯಮರಾಜರನ್ನು ಮೃತ್ಯು ರಾಜನನ್ನು ಅಹೋ ನೃಲೋಕೇ ಪೀತ ಹರಿ ಲೀಲಾಮೃತ ವಚಃ ಅದಕ್ಕೋಸ್ಕರ ಹೇ ಲೋಕ ಲೋಕದಲ್ಲಿರುವಂಥ ಮನುಷ್ಯರೇ ಹರಿ ಲೀಲಾಮೃತವನ್ನು ಕೇಳಿ ಅಂತ ಇಲ್ಲಿ ಒಂದು ಎಲ್ಲರಿಗೂ ಒಂದು ಆಹ್ವಾನೆಯನ್ನು ಕೊಡ್ತಾ ಇದ್ದಾರೆ ಸೊ ಸೊ ಹರಿ ಹರಿಯ ಕಥೆಯನ್ನು ಅಮೃತಕ್ಕೆ ಹೋಲಿಸಿದ್ದಾರೆ ಗೋಪಿಯರು ಕೂಡ ಗೋಪಿ ಗೀತದಲ್ಲಿ ಹೇಳ್ತಾರೆ ತವ ಜೀವನಂ ಕವಿಭಿಡೀಡಿತ ಶ್ರವಣಮಂಗಲಂ ಶ್ರೀಮದಾತತಂ ಭು ಬಿಣಂತಿಯೇ ಭೂರಿದಾಜ ಗೋಪಿಯರು ಹೇಳ್ತಾರೆ ತಪ್ತ ಜೀವನ ಈ ಜಗತ್ತಿನಲ್ಲಿ ತಪ್ತ ಕಷ್ಟಕ್ಕೆ ಈಡಾಗಿರುವಂಥ ಜನರಿಗೆ ನಿಮ್ಮ ಒಂದು ಕಥೆ ಅಮೃತ ತರ ಇದೆ ತವ ಕಥಾ ಅಮೃತಂ ತಪ್ತ ಜೀವನ ಇದನ್ನು ಕವಿಗಳು ಕವಿಭಿರೀಡಿತಂ ಕಲ್ಮಶಾಪಹಂ ಕವಿಗಳು ಹೇಳ್ತಾ ಇದ್ದಾರೆ ಇದು ಕೃಷ್ಣ ಕಥೆ ಒಂದು ಅಮೃತ ತರ ಅಂತೆ ಮತ್ತು ಕಲ್ಮಶಗಳನ್ನು ನಾಶ ಮಾಡುತ್ತೆ ಹೃದಯದ ಇರುವಂಥ ಎಲ್ಲ ಕಾಮವಾಸನೆಗಳೆಲ್ಲ ದೂರ ಆಗುತ್ತೆ ಶ್ರವಣ ಮಂಗಲಂ ಶ್ರೀಮದಾತತಂ ಇದು ಮಂಗಲಕಾರವಾದಂತಹ ಒಂದು ಕರ್ತವ್ಯ ಮತ್ತೆ ಶ್ರೀಮದಾತತಂ ಎಲ್ಲ ರೀತಿಯ ವೈಭವಗಳನ್ನು ನಮಗೆ ಕೊಡುತ್ತೆ ಭೂವಿ ಗ್ರಣಂತಿಯೇ ಭೂರಿತ ಜನ ಮತ್ತು ಯಾರು ಭೂರಿದ ಜನ ಯಾರು ಕೃಷ್ಣನ ಭಕ್ತರು ಕರುಣಾಮಯ ಭಕ್ತರಿದ್ದಾರೋ ಅವರು ಕೃಷ್ಣ ಕಥೆಯನ್ನು ಪ್ರಚಾರ ಮಾಡ್ತಾರೆ ಭೂವಿ ಗ್ರಹಂತಿಯೇ ಭೂರಿದ ಜನ ಅಂತ ಇಲ್ಲಿ ಹೇಳ್ತಾರೆ ಸೊ ಕೃಷ್ಣ ಕಥಾ ಅಮೃತ ಪೇತ ಹರಿ ಲೀಲಾಮೃತ ವಚಃ ಸೊ ಹೇ ಲೋಕ ಮನುಷ್ಯ ಜಗತ್ತಿನ ವಾಸಿಯರೇ ದಯವಿಟ್ಟು ಹರಿ ಲೀಲಾಮೃತವನ್ನು ಕೇಳಿ ಅಂತ ಇಲ್ಲಿ ಹೇಳ್ತಾರೆ ಮತ್ತು ಕೆಲವೊಂದು ಜನರ ಲಕ್ಷಣಗಳನ್ನು ಹೇಳ್ತಾರೆ ಇಲ್ಲಿ ಮಂದಸ್ಯ ಮಂದ ಪ್ರಜ್ಞಸ್ಯ ವಯೋ ಮಂದಾಯುಷಶ್ಚ ವೈ ನಿದ್ರೆಯ ಹ್ರಿಯತೆ ನಕ್ತಂ ದಿವಚಾವ್ಯರ್ಥಕರ್ಮವಿಹಿ ಕಲಿಯುಗದಲ್ಲಿ ಜನರು ಮಂದರು ಸೋಮಾರಿಗಳು ಸೋಮಾರಿಯಾದ ಜನರು ಜೀವನವನ್ನು ವ್ಯರ್ಥ ಮಾಡುವುದನ್ನು ಖಂಡಿಸ್ತಾರೆ ಶವಣಕಾದ ರಿಷಿಗಳು ಸೋಮಾರಿ ಮಲಗಿರ್ತಾರೆ ಇಡೀ ದಿನ ಹ್ಞೂ ರಾತ್ರಿ ಕೂಡ ಮಲಗ್ತಾರೆ ದಿನ ಕೂಡ ಮಲಗ್ತಾರೆ ಕೆಲಸ ಮಾಡೋದಿಲ್ಲ ಸೊ ಮಂದಸ್ಯ ಮಂದ ಪ್ರಜ್ಞಸ್ಯ ಬುದ್ಧಿ ಕೂಡ ಮಂದವಾಗಿದೆ ವ ವಯೋ ಮಂದಾಯುಷಷ್ಟು ವೈ ಅವರ ಆಯುಷ ಕೂಡ ಮಂದವಾಗಿದೆ ಜನರಲಿ ಕಲಿಯುಗದಲ್ಲಿ ನೂರು ವರ್ಷ ಬಾಳಬೇಕು ಆದರೆ ಎವರೇಜ್ ಎವರೇಜ್ ಲೈಫ್ ಏನಿದೆ ಎಪ್ಪತ್ತು ವರ್ಷ ಮಾತ್ರ ಇದೆ ಎಪ್ಪತ್ತು ವರ್ಷದೊಳಗೆ ಸು ಸುಮಾರು ಜನ ಸತ್ತೋಗ್ತಾರೆ ಹ್ಞೂ ಸೊ ಅಂಥ ಜನರು ನಿದ್ರೆಯ ಹರಿಯತೆ ನಕ್ತಮ್ ಆಲ್ರೆಡಿ ಮಂದಾಯುಷ ಮಂದ ಬುದ್ಧಿ ಇದೆ ಸೋಮಾರಿಗಳಾಗಿದ್ದಾರೆ ಸೊ ರಾತ್ರಿ ಏನು ಮಾಡ್ತಾರೆ ನಿದ್ರೆಯ ಹರಿಯತೆ ನಕ್ತಮ್ ರಾತ್ರಿ ನಿದ್ದೆ ಮಾಡ್ತಾರೆ ಸೊ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ ನಿದ್ರಾಯ ಹರಿಯ ಏನಕ್ತಮ್ ವ್ಯವಹ ಏನಚ ವಯ ರಾತ್ರಿ ನಿದ್ದೆ ಮಾಡಿ ಮತ್ತೆ ಮಿಥುನ ಕಾರ್ಯದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾರೆ ದಿನದಲ್ಲಿ ದಿವಾಚ ವ್ಯರ್ಥ ಕರ್ಮ ಬಿ ವ್ಯರ್ಥ ಕರ್ಮಗಳನ್ನು ಮಾಡೋದ್ರಲ್ಲಿ ವ್ಯರ್ಥ ಮಾಡ್ತಾರೆ ದಿವಾಚ ಅರ್ಥ ಇಹರಾಜನ್ ಕುಟುಂಬ ಭರಣಿನವ ಅಂತ ಹೇಳ್ತಾರೆ ಕುಟುಂಬ ಭರಣ ಮಾಡೋದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತೇನೆ ಕತ್ತೆ ಥರ ದುಡಿತಾನೆ ಅದು ವ್ಯರ್ಥ ಕರ್ಮ ಬಿ ಅಂತ ಹೇಳ್ತಾರೆ ಕೆಲಸ ಮಾಡಬೇಕು ಮಾಡಬೇಕು ಮಾಡಬಾರ್ದು ಅಂತಲ್ಲ ಆದರೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಹನ್ನೆರಡು ಗಂಟೆ ದುಡಿಬೇಕಂತಲ್ಲ ಕೆಲವರು ನೋಡ್ತೀವಿ ಬೆಳಿಗ್ಗೆ ಐದು ಗಂಟೆಗೆ ಟ್ರೈನ್ ಹಿಡಿತಾರೆ ಬೆಂಗಳೂರಿಂದ ಮೈಸೂರು ಹೋಗ್ತಾರೆ ಎಂಟು ಗಂಟೆಗೆ ಏಳು ಗಂಟೆ ಎಂಟು ಗಂಟೆಗೆ ತಲುಪ್ತಾರೆ ಆಫೀಸ್ಗೆ ಮತ್ತು ಇಡೀ ದಿನ ಎಂಟು ಗಂಟೆಗೆ ಕೆಲಸ ಮಾಡಿ ಸಂಜೆ ಬಿಡ್ತಾರೆ ಐದು ಗಂಟೆಗೆ ಟ್ರೈನ್ ಇಡ್ತಾರೆ ಮತ್ತು ರಾತ್ರಿ ಬರ್ತಾರೆ ಒಂಬತ್ತು ಗಂಟೆಗೆ ಬರೀ ಮಲ್ಕೊತಾರೆ ಮಲ್ಕೊಂಡೋಗಿ ಬರ್ತಾರೆ ಅಷ್ಟೇ ಮನೆಗೆ ಇಡೀ ದಿನ ತುಂಬ ಕಷ್ಟಪಟ್ಟು ದುಡಿತಾರೆ ವ್ಯರ್ಥ ಕರ್ಮವಿ ಏನು ಸಿಗುತ್ತೆ ನೈಟ್ ಸೊ ಏನೊಬ್ರು ಹೇಳ್ತಾರೆ ಆ್ಯಕ್ಚುಲಿ ಸಮ್ ಪೀಪಲ್ ಅರ್ನ್ ವರ್ಕ್ ಹಾರ್ಡ್ ಟು ಅರ್ನ್ ವೆಲ್ತ್ ಆ್ಯಂಡ್ ಲೂಸ್ ದರ್ ಹೆಲ್ತ್ ಆ್ಯಂಡ್ ದೆನ್ ಸ್ಪೆಂಡ್ ದರ್ ವೆಲ್ತ್ ಟು ಗೇನ್ ದರ್ ಹೆಲ್ತ್ ಇದರ ಅರ್ಥನೇ ಆದರೆ ಕೆಲವರು ತುಂಬ ಕಷ್ಟಪಟ್ಟು ದುಡಿತಾರೆ ದುಡ್ಡನ್ನು ಗಳಿಸೋದಕ್ಕೆ ಅದರಲ್ಲಿ ಏನು ಕಳ್ಕೊತಾರೆ ಆರೋಗ್ಯ ಕಳ್ಕೊತಾರೆ ನಿದ್ದೆ ಸರಿಯಿಲ್ಲ ಊಟ ಸರಿಯಿಲ್ಲ ಏನು ಪ್ರಯಾಣ ಮಾಡಬೇಕಾದ್ರೆ ಏನೋ ಒಂದು ತಗೊಂಡು ತಿಂತ ತಿಂತ ಪ್ರಯಾಣ ಮಾಡ್ತಾರೆ ಇದರಿಂದ ಏನಾಗುತ್ತೆ ಆರೋಗ್ಯ ಕಟ್ಟೋಗುತ್ತೆ ಆ ಗಳಿಸಿದ ದುಡ್ಡೆಲ್ಲ ಆರೋಗ್ಯವನ್ನು ಮತ್ತೆ ಪಡೆಯೋದಕ್ಕೆ ಕ ವ್ಯರ್ಥ ಮಾಡ್ತಾರೆ ಈ ರೀತಿ ಉಳಿಯೋದು ಸೇವಿಂಗ್ಸ್ ತುಂಬ ಕಡಿಮೆ ಹ್ಞೂ ಕರ್ಮ ಬಿ ಅಂತ ಹೇಳ್ತಾರೆ ಹ್ಞೂ ಸೊ ನಂತರ ಹತ್ತನೇ ಶ್ಲೋಕದಲ್ಲಿ ಸೊ ಮಹಾರಾಜ್ ಪರೀಕ್ಷಿತ ಸಿಂಹಾಸನಕ್ಕೆ ಏರಿದ ನಂತರ ಜಗತ್ತನ್ನು ಗೆಲ್ಲಲು ಹೊರಟನು ದಿಗ್ವಿಜಯಕ್ಕೆ ಹೊರಡ್ತಾನೆ ಸಾಮ್ರಾಜ್ಯದಲ್ಲಿ ಧರ್ಮ ಪಾಲನೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡುವುದು ಅವರ ಉದ್ದೇಶವಾಗಿತ್ತು ಆ್ಯಕ್ಚುಲಿ ರಾಜರು ಕೇವಲ ಸಿಂಹಾಸನದ ಮೇಲೆ ಕೂತ್ಕೊಂಡು ಅರಮನೆಯಲ್ಲಿ ಬರೀ ಮೋಜು ಮಾಡ್ತಾ ಇರಲಿಲ್ಲ ಅವರು ಕರ್ತವ್ಯ ಮಾಡ್ತಾಯಿದ್ರು ಕೆಲವೊಮ್ಮೆ ಗುಪ್ತವಾಗಿ ಅವರು ಈ ದೇಶದ ಭ್ರಮಣವನ್ನು ಮಾಡಿ ಏನೇ ನಡೀತಾ ಇದೆ ಇಲ್ಲಿ ಜನರ ಅನಿಸಿಕೆ ಏನಿದೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಅದನ್ನು ನೋಡ್ತಾ ಇದ್ದರು ಕೇಳ್ತಾಯಿದ್ರು ಅದರ ಪ್ರಕಾರ ಅವರು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದರು ಕೂಡ

ವಾಸ ಮಾಡ್ತಿರಬೇಕಾದ್ರೆ ಕಲಿಂ ಪ್ರವೇಶಂ ಕಲಿಯುಗ ಪ್ರವೇಶ ಆಗ್ತಾನೆ ಹಾಂ ನಿಶಮ್ಯ ವಾರ್ತಾ ಕಲಿಯುಗ ಬಂದಿದ್ದಾನೆ ಅಂತ ವಾರ್ತವನ್ನು ಕೇಳಿದ ತಕ್ಷಣ ಯದ ಯಾವಾಗ ಅವನು ಕೇಳ್ತಾನೆ ಆಗ ತತಃ ತತ ಆಗ ಏನು ಮಾಡ್ತಾನೆ ಶರಾಸನಂ ತನ್ನ ಬಿಲ್ಲು ಬಾಣವನ್ನು ಇಟ್ಕೊಂಡು ಸಂಯುಗ ಶೌಂಡೀರ್ ಆ ಸೊ ಯುದ್ಧದ ಒಂದು ಅವಕಾಶ ಅಂತ ಅವನು ಯುದ್ಧಕ್ಕೆ ರೆಡಿಯಾಗ್ತಾನೆ ಪರೀಕ್ಷಿತನ ಜೊತೆ ಯುದ್ಧ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಸ್ವಂತ ಒಬ್ಬ ರಾಜ ಪರೀಕ್ಷಿತನಾಗಿದ್ದ ಸೊ ಪ್ರಭಾದ್ರು ಹೇಳ್ತಾರೆ ಈ ಕಲಿಯುಗದಲ್ಲಿ ದುಷ್ಕಾರ್ಯಗಳನ್ನು ನಡೀತಿರೋದನ್ನು ನೋಡಿ ಪರೀಕ್ಷಿತನ ಅನುಮಾನ ಆಗುತ್ತೆ ಕಲಿ ಬಂದಿದ್ದಾನೆ ಅಂತ ಸೊ ಪ್ರಭಾದ ಹೇಳ್ತಾರೆ ಈ ಕಲಿ ಹ್ಞೂ ಕಲಿಯುಗದಲ್ಲಿ ಈ ರೀತಿಯ ಒಂದು ಈ ಕಾಲದಲ್ಲಿ ಈ ದುಷ್ಕಾರ್ಯಗಳು ನಡೆಯುತ್ತೆ ಅದು ಸಹಜ ಅಂತ ಹೇಳ್ತಾರೆ ಹೇಗೆ ಮಳೆಗಾಲದಲ್ಲಿ ಮಳೆ ಬರುತ್ತೆ ಜನರು ಹಸಿಯಾಗಿಬಿಡ್ತಾರೆ ಮಳೆಯಲ್ಲಿ ಅದಕ್ಕೆ ನಾವು ಛತ್ರಿ ಹಿಡ್ಕೊಂಡು ಹೋಗಬೇಕು ಅದೇ ರೀತಿ ಕಲಿಯುಗದಲ್ಲಿ ಕೂಡ ದುಷ್ಕಾರ್ಯಗಳು ನಡೀತಾ ಇರುತ್ತೆ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಂಡು ನಾವು ಜೀವನ ಮಾಡಬೇಕು ಅಂತ ಪೂರ್ವದಲ್ಲಿ ಹೇಳ್ತಾರೆ ಈಗ ಮಳೆಗಾಲದಲ್ಲಿ ಛತ್ರಿ ಇಟ್ಕೊಂಡು ಹೋಗ್ತೀವಿ ಅದೇ ರೀತಿ ಕಲಿಯುಗದಲ್ಲಿ ಕೂಡ ನಾವು ಭಕ್ತಿಯ ಹರಿನಾಮದ ಒಂದು ಅಸ್ತ್ರವನ್ನು ಇಟ್ಕೊಂಡು ಹೋಗಬೇಕು ಎಲ್ಲಿ ಹೋದಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ 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 ರಾಮ್ ಹರಿ ರಾಮ್ 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 ಹರಿ 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 ಕೃಷ್ಣ ಮಂತ್ರವನ್ನು ಜಪಿಸ್ತಾ ನಾವು ಜೀವನವನ್ನು ನಡೆಸ್ತಾ ಇರಬೇಕು ಆಗ ಮಾತ್ರ ಕಲಿಯು ಕಲಿಯನ್ನು ನಿಗ್ರಹಿಸೋದಕ್ಕೆ ಸಾಧ್ಯ ರೈಟ್ ಇದೆ ಷೋಡಶಕಂ ನಮ್ಮನ ಕಲಿಕಲ್ಮಶನಾಶನಂ ನಾಥಪ್ಪರತುರೋಪಾಯ ಸರ್ವೇ ವೇದೇಶ ದೃಶ್ಯತೆ ಕಲಿಸಂತರು ವರ್ಶದಲ್ಲಿ ಹರಿಕೃಷ್ಣ ಮಂತ್ರವನ್ನು ಹೇಳಿದ ನಂತರ ಹೇಳ್ತಾರೆ ಈ ಹದಿನಾರು ಶಬ್ದಗಳ ಒಂದು ಮಂತ್ರವನ್ನು ಜಪಿಸಿದರೆ ಕಲಿಕಲ್ಮಶ ನಾಶನಂ ಕಲಿಯ ಕಲ್ಮಶ ನಾಶವಾಗುತ್ತೆ ನಾಥ ಪರತರೋಪಾಯ ಬರೇ ಬೇರೆ ಯಾವುದು ಉಪಾಯ ಇಲ್ಲ ಶು ದೃಶ್ಯತೆ ಇದು ಎಲ್ಲ ವೇದಗಳ ಒಂದು ದುಷ್ಟ ಅಂತ ಅಂತ ಹೇಳ್ತಾರೆ ಸೊ ಅದಕ್ಕೆ ಕಲಿಯುಗದಲ್ಲಿ ನಾವು ಕಲಿಯ ಪ್ರಭಾವದಿಂದ ದೂರ ಇರಬೇಕಾದರೆ ಹರಿನಾಮವನ್ನು ತಗೋಬೇಕು ಸೊ ಪರೀಕ್ಷಿತ ಹೇಗೆ ಕಾಣ್ತಾ ಇದ್ದ ಸ್ವಲಂಕೃತ ಶ್ಯಾಮ ತುರಂಗ ಯೋಜಿತ ಅವನ ರಥದ ಮೇಲೆ ಒಂದು ಧ್ವಜ ಇತ್ತು ಧ್ವಜ ಕಪ್ಪು ಬರ ವರ್ಣದ್ದು ಶ್ಯಾಮ ತುರಂಗ ಸಾರಿ ತುರಂಗ ಅಂದರೆ ಇದು ಕುದುರೆಗಳು ಸೊ ಕುದುರೆಗಳು ತುರಗ ತುಂಬ ವೇಗವಾಗಿ ಓಡುವಂತಹ ಪ್ರಾಣಿಗೆ ತುರಗ ಅಂತ ಕರೀತಾರೆ ಗ ಅಂದರೆ ಓಡೋದು ತುರ ಅಂದರೆ ಅತಿ ವೇಗವಾಗಿ ಶ್ಯಾಮ ತುರಗ ಸೊ ಅವ್ರ ಕುದುರೆಗಳು ಕಪ್ಪು ಬಣ್ಣದ್ದಾಗಿತ್ತು ರಥಂ ಮೃಗೇಂದ್ರ ಧ್ವಜಂ ಸೊ ಧ್ವಜದ ಮೇಲೆ ಮೃಗೇಂದ್ರ ಮೃಗ ಅಂದರೆ ಪ್ರಾಣಿ ಪ್ರಾಣಿಗಳ ಇಂದ್ರ ಸಿಂಹ ಸೊ ಸಿಂಹದ ಒಂದು ಚಿಹ್ನೆ ಧ್ವಜದ ಮೇಲಿತ್ತು ವೃತೋ ರಥ ಅಶ್ವ ದ್ವೀಪ ಪತ್ತಿಯುಕ್ತಯ ಸೊ ಅವನ ರಾಜ ಒಬ್ಬನೇ ಹೋಗ್ತಾ ಇರಲಿಲ್ಲ ಅವರ ಜೊತೆ ಯಾರ್ಯಾರಿದ್ರು ಆವೃತವಾಗಿದೆ ಯಾರ್ಯಾರು ರಥಿಗಳು ರಥಗಳು ಅಶ್ವಗಳು ಅಂದರೆ ಅಶ್ವಸೇನೆ ಮತ್ತು ದ್ವೈಪಪತ್ತಿ ಮತ್ತು ಆನೆಗಳು ಸೊ ಎಲ್ಲ ಬರ್ತಾಯಿತ್ತು ಸ್ವಸೇನೆಯ ಮತ್ತು ಕಾಲು ಇನ್ಫೆಂಟ್ರಿ ಕೂಡ ಕಾಲು ಮತ್ತು ಯುದ್ಧ ಮಾಡುವಂತಹ ಸೋಲ್ಜರ್ಸ್ ಕೂಡ ಇದ್ದರು ದಿಗ್ವಿಜಯ ನಿರ್ಗತಃ ಸೊ ದಿಗ್ವಿಜಯ ಮಾಡೋದಕ್ಕೆ ಅವನು ಹೊರಡ್ತಾನೆ ಮನೆಯಿಂದ ಎಲ್ಲೆಲ್ಲಿ ಹೋಗ್ತಾನೆ ನೋಡಿ ಬೃಹದಶ್ವಂಕೇತು ಮಾಲಂಚ ಭಾರತ ಚೋತ್ತರ ವರ್ಷಾಣಿ ವಿಜಿತ್ಯಾಜ್ ಬಲಿಂ ಆ್ಯಕ್ಚುಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾನೆ ಜಂಬುದ್ವೀಪದಲ್ಲಿ ಪಂಚಮ ಸ್ಕಂದದಲ್ಲಿ ಇನ್ನು ವಿವರ ಬರುತ್ತೆ ಜಂಬುದ್ವೀಪದ ವರ್ಣನೆ ಸೊ ಜಂಬುದ್ವೀಪದಲ್ಲಿ ಒಂಬತ್ತು ವರ್ಷಗಳಿದ್ದಾವೆ ಒಂಬತ್ತು ವರ್ಷಗಳಿದ್ದಾವೆ ಸೊ ಒಂಬತ್ತು ವರ್ಷಗಳಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರಿದೆ ಬೃಹದಶ್ವ ಕೇತುಮಾಲ ಭಾರತ ವರ್ಷ ಉತ್ತರ ಕುರು ವರ್ಷ ಈ ರೀತಿ ಹಲವಾರು ವರ್ಷಗಳಿದೆ ಹರಿವರ್ಷ ಹೀಲಾವೃತ ವರ್ಷ ಸೊ ಒಂಬತ್ತು ವರ್ಷಗಳು ಬರುತ್ತೆ ಒಂಬತ್ತು ವರ್ಷಗಳಲ್ಲಿ ವರ್ಷ ಅಂದರೆ ಒಂದು ಭಾಗ ಒಂದು ರಾಜ್ಯ ಅದು ಬೃಹದಾಕಾರವಾಗಿದೆ ತುಂಬ ದೊಡ್ಡ ಒಂದು ರಾಜ್ಯ ಅದರ ಬಗ್ಗೆ ಪಂಚಮಸ್ಕಂದದಲ್ಲಿ ಸ್ಕಂಧದಲ್ಲಿ ವಿವರವಾಗಿ ಬರುತ್ತೆ ಸೊ ಭಾರತ ವರ್ಷ ಅಲ್ಲದೆ ಬೇರೆ ಬೇರೆ ವರ್ಷಗಳಿಗೆ ಹೋಗಿ ಅಲ್ಲಿ ಅಲ್ಲಿ ಕೂಡ ಅವರು ಜಯಿಸ್ತಾರೆ ಅಲ್ಲಿ ಕೂಡ ಅವರು ಧರ್ಮ ಸ್ಥಾಪನೆಯನ್ನು ಮಾಡ್ತಾರೆ ಎಲ್ಲ ಕಲಿಯನ್ನು ನಿಗ್ರಹಿಸ್ತಾರಂತೆ ಹ್ಮ್ ವಿಚಿತ್ಯ ಜಗೃಹೆ ಬಲಿಂ ಮತ್ತು ಅವರು ಕೊಟ್ಟಿರುವಂತಹ ಕೊಡುಗೆಗಳನ್ನು ಧನವನ್ನು ತಗೊಂಡು ವಾಪಸ್ ಬರ್ತಾರೆ ಸೊ ಹದಿಮೂರರಿಂದ ಹದಿನೈದನೇ ಶ್ಲೋಕ ಈ ರೀತಿ ಇದೆ ತತ್ರ ತತ್ರೋಪ ಸ್ವಪುರೇಶ್ ಪೂರ್ವೇಶ ಮಹತ್ತಮ ಚ ಯಶ ಕೃಷ್ಣ ಮಾಹಾತ್ಮ್ಯ ಸೂಚಕ ಅವನು ಎಲ್ಲೆಲ್ಲಿ ಹೋದ್ನೋ ಅಲ್ಲಲ್ಲಿ ಆ ರಾಜ್ಯದಲ್ಲಿರುವಂಥ ಜನರು ಕೃಷ್ಣನ ಮತ್ತು ತಮ್ಮ ಪೂರ್ವಜರು ಅಂದರೆ ಪಾಂಡವರ ಗುಣವನ್ನು ಹೊಗಳ್ತಾ ಇದ್ರು ಆತ್ಮನಂಚ ಪರಿತ್ರ ಅಶ್ವತ್ಥಾಂನೋಸ್ತ್ರ ತೇಜಸ ಸ್ನೇಹಂ ಚ ವೃಷ್ಣಿ ಪಾರ್ಥಾನಂ ತೇಷಾಂ ಭಕ್ತಿಂಚ ಕೇಶವೇ ಅಷ್ಟೇ ಅಲ್ಲ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ್ದ ಒಂದು ಸನ್ನಿವೇಶ ಅಶ್ವತ್ಥಾಮನ ಬಾಣದಿಂದ ರಕ್ಷಣೆ ಮಾಡಿದಂಥ ಒಂದು ಘಟನೆಯನ್ನು ಕೂಡ ಅವರು ನೆನಪಿಸ್ಕೊಳ್ತಾ ಇದ್ದರು ಮತ್ತು ವೃಷ್ಣಿ ಮತ್ತು ಕುಂತಿಯ ಮಕ್ಕಳ ಸಂಬಂಧವನ್ನು ಕೂಡ ಅವರು ನೆನಪಿಸ್ಕೊಳ್ತಾ ಇದ್ದರು ತೇಷಾಂ ಕೇಶವೇ ಸೊ ವೃಷ್ಣಿ ಮತ್ತು ಪಾರ್ಥಿವಂಶದ ಜನರ ಭಕ್ತಿಯನ್ನು ಕೂಡ ಅವರು ಕೃಷ್ಣ ಭಕ್ತಿ ಕೂಡ ಅವರು ನೆನಪಿಸ್ಕೊಳ್ತಾ ಇದ್ದರು ತೇಭ್ಯ ಪರಮ ಸಂತುಷ್ಟ ಪ್ರೀತಿ ಉಜೃಂಭಿತ ಲೋಚನಾ ಇದನ್ನೆಲ್ಲ ಕೇಳಿದಾಗ ಪ್ರೀತಿಯಿಂದ ಕಣ್ಣು ತೆಗೆದು ಎಲ್ಲರನ್ನು ನೋಡ್ತಾ ಇದ್ದ ಪ್ರೀತಿ ಉಜೃಂಭಿತ ಲೋಚನ ಮಹಾಧನಾ ನಿ ವಾಸಾಂಸಿ ದದ್ಯೋ ಹಾರ ಮಹಾಮನಹ ಅಂದರೆ ಎಲ್ಲಿ ಯಾರ್ಯಾರು ಹೊಗಳ್ತಾ ಇದ್ದರು ಅವರಿಗೆಲ್ಲ ದಾನವನ್ನು ಕೊಡ್ತಾನೆ ಏನು ಕೊಡ್ತಾನೆ ಮಹಾಧನ ವಸ್ತ್ರ ಮತ್ತು ಹಾರಗಳು ಸೊ ಆಭೂಷಣಗಳು ಮತ್ತು ವಸ್ತ್ರಗಳನ್ನು ದಾನ ಕೊಡ್ತಾನೆ ಈ ರೀತಿ ರಾಜರತ್ರ ಸಂಪತ್ತಿತ್ತು ಸಂಪತ್ತನ್ನು ಅವರು ತುಂಬ ಉದಾರವಾಗಿ ದಾನವನ್ನು ಮಾಡ್ತಾಯಿದ್ರು ಇದು ತುಂಬಾ ಸುಂದರವಾದ ಶ್ಲೋಕ 16ನೇ ಶ್ಲೋಕ ಸಾರತ್ಯಾ ಪಾರಶದ ಸೇವನಸಕ್ಯ ದೌತ್ಯಾ ವೀರಾಸನಾನುಗಮನಸ್ತುವನ ಪ್ರണാಮಾ ಸ್ನಿಗ್ದೇషు ಪಾಂಡಿషు జగತ್ ಪ್ರಣತೀಂ ಚ ವಿಷ್ಣೋ ಭಕ್ತಿಂ కరోತಿಂದ್ರಪತಿಃ ಚರಣಾರವಂದೇ ಸೋಂದ್ರಪತಿ ಅಂದ್ರೆ ಪರಿಕ್ಷಿತ ಕೃಷ್ಣನು ಪಾಂಡವರಿಗೆ ಮಾಡಿದಂತಹ ಸೇವೆಗಳನ್ನು ನೆನಪಿಸಿಕೊಂಡು ಅತಿ ಉತ್ ಭಕ್ತಿ ಅವರ ಹೃದಯದಲ್ಲಿ ಹುಟ್ಟುತ್ತಾ ಇತ್ತು ಪರೀಕ್ಷಿತನ ಹೃದಯದಲ್ಲಿ ಆಗ ಭಗವಂತನ ಚರಣವನ್ನು ನೆನೆಸುತ್ತಾ ಅವನು ಕಾರ್ಯವನ್ನು ಮಾಡ್ತಾಯಿದ್ದ ಅಂತ ಹೇಳ್ತಾರೆ ಸೊ ಭಗವಂತ ಪಾಂಡವರ ಒಂದು ಪ್ರೀತಿಯಿಂದ ಮೆಚ್ಚಿ ಪಾಂಡವರಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸ್ತಾ ಇದ್ದ ಸ್ನಿಗ್ಧೇಶು ಪಾಂಡುಷು ಸೊ ಸ್ನಿಗ್ಧ ಪಾಂಡವರಿಗೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಯಾವ ರೀತಿ ಸೊ ಅಲ್ಲಿ ಫಸ್ಟ್ ಲೈನ್ ಸಾರಥ್ಯ ಭಗವಂತ ಭಕ್ತರ ಸಾರಥ್ಯ ಇದ್ದ ಪಾರಶದ ರಾಜಸು ಯಜ್ಞದಲ್ಲಿ ಭಗವಂತ ಒಂದು ಆತಿಥ್ಯವನ್ನು ಅಥವಾ ಗೌರವವನ್ನು ಸ್ವೀಕರಿಸ್ತಾನೆ ಸೇವನ ಹಲವಾರು ಸೇವೆಗಳನ್ನು ಸಲ್ಲಿಸ್ತಾನೆ ಸಖ್ಯ ದೌತ್ಯ ಕೃಷ್ಣ ಕೆಲವೊಮ್ಮೆ ಭ ಭಕ್ತರ ಅರ್ಜುನನ ಸಖ ಆಗಿ ಮತ್ತು ದೂತನಾಗಿ ಕೂಡ ಹೋಗಿ ಶಾಂತಿ ದೂತನಾಗಿ ಹೋಗಿದ್ದ ವೀರಾಸನ ರಾತ್ರಿ ಕುರುಕ್ಷೇತ್ರ ಯುದ್ಧದಲ್ಲಿ ರಾತ್ರಿ ಕೆಲವೊಮ್ಮೆ ವೀರಾಸನ ಅಂದರೆ ಸೆಕ್ಯುರಿಟಿ ಗಾರ್ಡ್ ಅವನು ಸೆಕ್ಯುರಿಟಿ ಕೊಡ್ತಾ ಇದ್ದ ಅನುಗಮನ ಸ್ತವನ ಪ್ರಣಾಮ ಅನುಗಮನ ಅಂದರೆ ಪಾಂಡವರ ಆದೇಶವನ್ನು ಪರಿಪಾಲಿಸ್ತಾ ಇದ್ದ ಕೃಷ್ಣ ಕೆಲವೊಮ್ಮೆ ಅವರ ಸ್ತುತಿಯನ್ನು ಮಾಡ್ತಾ ಇದ್ದ ಈ ರೀತಿ ಹಲವಾರು ರೀತಿ ಕೃಷ್ಣ ಭಕ್ತರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಹ್ಞೂ ಸೊ ಕೆಲವೊಮ್ಮೆ ಕೃಷ್ಣ ಯುಧಿಷ್ಠಿರನ ಚರಣ ಸ್ಪರ್ಶ ಮಾಡ್ತಾ ಇದ್ದ ಏಕೆಂದರೆ ಯುಧಿಷ್ಠಿರ ಹಿರಿಯವನು ಕೃಷ್ಣವನ್ನ ಚರಣ ಸ್ಪರ್ಶ ಮಾಡ್ತಾಯಿದ್ದ ಸೊ ಈ ರೀತಿ ಹಲವಾರು ಸೇವೆಗಳನ್ನು ಕೃಷ್ಣ ಪಾಂಡವರಿಗೆ ಸಲ್ಲಿಸ್ತಾ ಇದ್ದ ಇದನ್ನು ಕೇಳಿದ ತಕ್ಷಣ ಪರೀಕ್ಷಿತನ ಹೃದಯದಲ್ಲಿ ಅತಿ ಅತ್ಯಂತ ಭಕ್ತಿ ಉಂಟಾಗ್ತಾಯಿತ್ತು ಹ್ಞೂ ತಸೈವ ವರ್ತಮನಸ್ಯ ಪೂರ್ವಾ ವೃತ್ತಿಮನ್ವಹನ್ ನಾತಿ ದೂರ ಕಿಲಾಶ್ಚರ್ಯ ಯದಾಸೀ ತನ್ನಿಬೋಧ ಮೇ ಈ ರೀತಿ ಪೂರ್ವಜರು ಮಾಡಿದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಅತಿ ದೂರೇ ಅತಿ ಹತ್ತಿರದಲ್ಲಿಯೇ ಕಿಲ ಆಶ್ಚರ್ಯ ಆಶ್ಚರ್ಯಕರವಾದ ಒಂದು ಘಟನೆ ನೋಡ್ತಾನೆ ಚ ಇಲ್ಲಿ ಪರೀಕ್ಷೆ ನೋಡ್ತಾ ಇದ್ದಾನೆ ನೋಡಿ ಆಶ್ಚರ್ಯಕರವಾದ ಘಟನೆ ಏನದು ಆಶ್ಚರ್ಯಕರವಾದ ಘಟನೆ ಯದಾಸಿ ತನ್ನಿಬೋದೆಮೆ ಅದನ್ನು ನಾನು ಹೇಳ್ತೀನಿ ನೋಡಿ ಕೇಳಿ ಅಂತ ಹ್ಞೂ ಸೊ ಆಗ ಸೂತಗೋಸ್ವಾಮಿಯವರು ವರ್ಣನೆ ಮಾಡ್ತಾರೆ ಧರ್ಮ ಪದೈಕೇನ ಚರನ್ ಧರ್ಮ ಒಂದು ಕಾಲಿನಲ್ಲಿ ಅದು ನಡೆದಾಡ್ತಾ ಇತ್ತು ವಿಚ್ಛಾಯಾಮ್ ಉಪಲಭ್ಯಗಾಂ ಆಗ ಧರ್ಮ ಈ ರೀತಿ ವಿಚಾರಣೆ ಮಾಡ್ತಾ ಇರಬೇಕಾದ್ರೆ ಒಂದು ಹಸುವನ್ನು ನೋಡ್ತಾನೆ ಹಸು ಹೇಗಿತ್ತು ವಿಚ್ಛಯ್ಯಾಮ್ ತುಂಬ ಶೋಕಗ್ರಸ್ತವಾಗಿತ್ತು ವಿಚ್ಛಯ್ಯಾಮ್ ಶೋಕದಿಂದ ಅದು ಒಣಗೋಗಿತ್ತಂತೆ ಅವರ ಮುಖ ಪೃಚ್ಛತೀಸ್ಮ ಅಶ್ರುವಧನಾಂ ಹಾಗೆ ಧರ್ಮ ಈ ರೀತಿ ವಿಚಾರಣೆ ಮಾಡ್ತಿರಬೇಕಾದ್ರೆ ಹಸುವಿಗೆ ಬಂದು ಕೇಳ್ತಾನೆ ಹಶ್ ಹಸುವಿಗೆ ಅಶ್ರುವದನ ಅವರ ಮುಖದಲ್ಲಿ ಕಣ್ಣೀರು ಬರ್ತಾ ಇತ್ತು ಅಶ್ರುವದನ ಹೇ ಯಾವ ರೀತಿ ಕಾಣ್ತದೆ ಅಂದರೆ ಇವ ಮಾತಾರೆ ಹೇಗೆ ಒಂದು ತಾಯಿಯಿಂದ ಮಗು ದೂರ ಮಾಡಿಬಿಟ್ರೆ ತಾಯಿಗೆ ದುಃಖ ಆಗುತ್ತೆ ಅದೇ ರೀತಿ ಈ ಹಸು ಕರು ಕಳ್ಕೊಂಡ ಹಾಗೆ ದುಃಖದಲ್ಲಿ ಇತ್ತು ಸೊ ಪ್ರಭಾದ್ರೆ ಹೇಳ್ತಾರೆ ಇಲ್ಲಿ ಹಸು ಸುಖವಾಗಿರಬೇಕಂದ್ರೆ ಕರು ಅದರ ಜೊತೆ ಇರಬೇಕು ಆದರೆ ಕಲಿಯುಗದಲ್ಲಿ ಪ್ರಭಾದ್ರೆ ಹೇಳ್ತಾರೆ ಈ ಒಂದು ಮಗು ಹುಟ್ಟಿದ ತಕ್ಷಣ ಕರು ಹುಟ್ಟಿದ ತಕ್ಷಣ ಕರುವನ್ನು ಹಸುವಿನಿಂದ ಬೇರ್ಪಡಿಸ್ತಾರೆ ತುಂಬ ನೋವುಂಟು ಮಾಡುವಂಥ ಒಂದು ಘಟನೆ ಆ್ಯಕ್ಚುಲಿ ತಾಯಿಗೆ ಮಗು ತುಂಬ ಒಂದು ಆನಂದ ಕೊಡುತ್ತೆ ಮತ್ತು ಕರು ಕೂಡ ತಾಯಿಯ ಜೊತೆ ತುಂಬ ಸುಖವಾಗಿರುತ್ತೆ ಆದರೆ ಬೇರೆ ಮಾಡ್ತಾರೆ ಯಾಕೆಂದರೆ ಹಾಲು ತೊಗೊಳ್ಳೋದಕ್ಕೆ ಮನುಷ್ಯರಿಗೆ ಹಾಲು ಬೇಕು ಸೊ ಹಲವಾರು ಫ್ಯಾಕ್ಟ್ರಿಗಳಲ್ಲೆಲ್ಲ ಹಸು ಕರು ಕೊಟ್ಟ ತಕ್ಷಣ ಕರು ಒಂದು ಎರಡು ದಿನ ಇಡ್ತಾರೆ ಹಸು ಜೊತೆ ನಂತರ ಅದು ಬೇರ್ಪಡಿಸಿ ಕರು ಹಸುವಿನ ಹಾಲನ್ನೇ ತೊಗೊತಾ ಇರ್ತಾರೆ ಅದಕ್ಕೆ ಹಸುಗಳು ಸುಮಾರು ಹದಿನೈದು ವರ್ಷ ಬಾಳಬೇಕು ಆದರೆ ಡೈರಿ ಫ್ಯಾಕ್ಟ್ರೀಸಲ್ಲಿ ಸೊ ಐದು ವರ್ಷದಲ್ಲಿ ತಿರ್ಕೊಂಡು ಬಿಡ್ತಾರೆ ಯಾಕೆಂದರೆ ಬರೀ ಹಾಲು ತೆಗಿತಾನೆ ಇರ್ತಾರೆ ಹುಲ್ ತಿನ್ನಿಸ್ತಾರೆ ಬೀಜ ತಿನ್ನಿಸ್ತಾರೆ ಹಾಲು ತೆಗಿತಾರೆ ಹಾಲು ಬರಲಿಲ್ಲ ಅಂದರೆ ಇಂಜೆಕ್ಷನ್ ಕೊಟ್ಟು ಹಾಲು ತೆಗಿತಾರೆ ಸೊ ಈ ರೀತಿ ಈ ಒಂದು ಕೆಟ್ಟ ವರ್ತನೆಗಳಿಂದ ಹಸು ಬೇಗ ಸತ್ತು ಹೋಗುತ್ತೆ ಮತ್ತು ಕರುವನ್ನು ಬೇರ್ಪಡಿಸಿ ಕರು ಗಂಡು ಕರು ಆದರೆ ಏನು ಮಾಡ್ತಾರೆ ಅದು ಯಾವುದು ಉಪಯೋಗಕ್ಕಿಲ್ಲ ಹಾಲು ಕೊಡೋದಿಲ್ಲ ಅದಕ್ಕೆ ಅದನ್ನು ಅದರ ರಕ್ತವನ್ನು ಹಲವಾರು ಕಾರ್ಯಕ್ಕೆ ಯೂಸ್ ಮಾಡ್ತಾರೆ ಇಲ್ಲಿ ಲೆಕ್ಚರಲ್ಲಿ ಹೇಳೋದಕ್ಕೆ ಅದು ಸಂಕೋಚ ಆಗುತ್ತೆ ನಮಗೆ ಸೊ ಈ ರೀತಿ ತುಂಬ ಮತ್ತು ಕರುವನ ಮಾಂಸವನ್ನು ಕೂಡ ಅದನ್ನು ತುಂಬ ಆಗಿರುತ್ತೆ ಅಂತ ಅದನ್ನು ಸೇಲ್ ಮಾಡ್ತಾರೆ ಸೊ ಈ ರೀತಿ ತುಂಬ ಹಿಂಸೆಯನ್ನು ಕರುವಿಗೆ ಮತ್ತು ಹಸುಗಳಿಗೆ ಕೊಡ್ತಾ ಇದ್ದಾರೆ ಸೊ ಇದು ದುಷ್ಟರವಾದ ಒಂದು ಸಂಸ್ಕೃತಿ ಅಂತ ಪೂರ್ವ ಹೇಳ್ತಾರೆ ಹ್ಞೂ ವಿವತ್ಸರಾಮಿವ ಮಾತಾರ ಸೊ ಯಾವ ಸಮಾಜದಲ್ಲಿ ಹಸು ಮತ್ತು ಒಂದು ಎತ್ತು ಸುಖವಾಗಿರುತ್ತೋ ಸಂತೋಷವಾಗಿರುತ್ತೋ ಆ ಸಮಾಜ ಸಮೃದ್ಧವಾಗಿರುತ್ತೆ ಎಲ್ಲಿ ದುಃಖ ಆಗುತ್ತೋ ಅವ್ರಿಗೆ ಅಲ್ಲಿ ಸಮೃದ್ಧಿ ಇರೋದಿಲ್ಲ ಆಗ ಧರ್ಮ ಓಕೆ ಆಲ್ರೆಡಿ ಹೇಳೋದಾಗಿದೆ ಈಗ ನೋಡಿ ಎತ್ತು ಮತ್ತು ಒಂದು ಹಸು ಹಸುವಲ್ಲಿ ಹೇಳ್ತಾ ಇದ್ದಾಳೆ ವೃಷಭ ಎತ್ತು ಬರೀ ಒಂದು ಕಾಲಲ್ಲಿ ನಿಂತಿದ್ದಾನೆ ಮೂರು ಕಾಲುಗಳನ್ನ ಕಲಿಪುರುಷ ಅಲ್ಲಿ ಮುರಿದಿದ್ದಾನೆ ಇಲ್ಲಿ ನೋಡ್ತಾ ಇದ್ದಾರೆ ಫೋಟೋದಲ್ಲಿ ಕಲಿಪುರುಷ ಅಲ್ಲಿ ಕಾಲನ್ನು ಹೊಡಿತಾ ಇದ್ದಾನೆ ಸೊ ಧರ್ಮ ಕೂಡ ತೊಂದರೆಯಲ್ಲಿದೆ ಆದರೂ ಹಸುವಿನ ತೊಂದರೆಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಹ್ಞೂ ಹನ್ನೊಂದು ಪಾಯಿಂಟ್ಸನ್ನು ಧರ್ಮ ಕೇಳ್ತಾನೆ ಹದಿನೆಂಟನೇ ಹತ್ತೊಂಬತ್ತನೇ ಶ್ಲೋಕದಿಂದ ಇಪ್ಪತ್ನಾಲ್ಕನೇ ಶ್ಲೋಕದವರೆಗೆ ಹನ್ನೊಂದು ಕಾರಣಗಳನ್ನು ಕೇಳ್ತಾನೆ ನೀನು ಯಾರಾದರೂ ದೂರವಿರೋ ಸ್ನೇಹಿತರನ್ನು ಸ್ಮರಿಸಿ ಶೋಕ ನನ್ನ ನಾಲ್ಕು ಕಾಲುಗಳನ್ನು ಕಳೆದುಕೊಂಡಿದ್ದ ಕಾರಣ ನೀನು ಶೋಕ ಪಡ್ತಾ ಇದೆಯಾ ಮಾಂಸ ತಿನ್ನುವರು ನಿಮ್ಮನ್ನು ಶೋಷಿಸುತ್ತಾರೆ ನಿಮ್ಮನ್ನು ಕೊಂದು ನಿಮ್ಮನ್ನು ತಿಂತಾರೆ ಅಂತ ಭಯದಿಂದ ನೀನು ಆಳ್ತಾ ಇದೆಯಾ ದೇವತೆಗಳ ದೇವತೆಗಳು ಯಜ್ಞಗಳ ಅರ್ಪಣೆಗಳನ್ನು ಕಳೆದುಕೊಂಡಿದ್ದಾರೆ ಜನರು ಯಜ್ಞ ಮಾಡ್ತಾ ಇಲ್ಲ ಅದಕ್ಕೆ ದೇವತೆಗಳಿಗೆ ತಮ್ಮ ಯಜ್ಞದ ಒಂದು ಫಲ ಇಲ್ಲ ಅದನ್ನು ಸ್ಮರಿಸಿ ನೀನು ದುಃಖ ಪಡ್ತಾಯಿದೆಯಾ ಬರಗಾಲದಿಂದ ಜನರು ತೊಂದರೆಗೀಡಾಗಿದ್ದಾರೆ ಅದಕ್ಕೆ ಶೋಕ ಪಡ್ತಾ ಇದೆಯಾ ಹೊತ್ತು ಮತ್ತು ಮಕ್ಕಳನ್ನು ನೋಡಿಕೊಳ್ಳು ಈಗ ನೋಡಿಕೊಳ್ಳಲಾಗುತ್ತಿಲ್ಲ ಅಡ್ಮಿನಿಸ್ಟ್ರೇಟರ್ಸ್ ನಾಯಕರು ಮಕ್ ಮಕ್ಕಳು ಮತ್ತು ಸ್ತ್ರೀಯರಿಗೆ ರಕ್ಷಣೆ ಇಲ್ಲ ಅದಕ್ಕೆ ನೀನು ಶೋಕ ಪಡ್ತಾ ಇದೆಯಾ ದಾರಿ ತಪ್ಪಿದ ಬ್ರಾಹ್ಮಣರು ಸರಸ್ವತಿ ದೇವತೆಯನ್ನು ಬಳಲಿ ಬಳಸುತ್ತಿದ್ದಾರೆ ಆದರೆ ದುಷ್ಟ ಬ್ರಾಹ್ಮಣರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ದಾರೆ ಆದರೆ ಅವರು ಬ್ರಾಹ್ಮಣತ್ವ ಇಲ್ಲ ಅವರು ಸರಸ್ವತಿ ಅಂದರೆ ವೇದಗಳನ್ನು ಓದಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅದು ಯಾವುದು ಉಪಯೋಗಕ್ಕಿಲ್ಲ ಅದಕ್ಕೆ ಅದನ್ನು ನೋಡಿ ನೀನು ದುಃಖಪಡ್ತಾಯಿದ್ದೀಯಾ ಬ್ರಾಹ್ಮಣರು ಬ್ರಾಹ್ಮಣ ಸಂಸ್ಕೃತಿಯನ್ನು ಗೌರವಿಸುವುದಿಲ್ಲವೇ ದುಷ್ಟ ನಿರ್ವಾಹಕರು ಸೊ ಇಲ್ಲಿ ಹೇಳ್ತಾರೆ ಅಡ್ಮಿನಿಸ್ಟ್ರೇಟರ್ಸ್ ನಿರ್ವಾಹಕರಂದರೆ ಅಡ್ಮಿನಿಸ್ಟ್ರೇಟರ್ಸ್ ಸೊ ಅವರು ಉತ್ಪಾತವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಅದನ್ನು ನೋಡಿ ನಿಮಗೆ ದುಃಖ ಆಗ್ತಾ ಇದೆಯಾ ಜನರು ನಿಯಮಗಳನ್ನು ಅನುಸರಿಸುತ್ತಿಲ್ಲ ಧರ್ಮದ ಆಚರಣೆ ಮಾಡ್ತಾ ಇಲ್ಲ ಅದನ್ನು ನೋಡಿ ದುಃಖ ಆಗ್ತಾ ಇದೆಯಾ ಅಥವಾ ಫ್ಯಾನಲ್ ಆಗಿ ಅಥವಾ ಕೃಷ್ಣ ಕಣ್ಮರೆಯಾಗಿದ್ದ ಕಾರಣ ನೀನು ಹೇಳ್ತಾ ಇದೆಯಾ ಹೇಳುವಂಥ ಧರ್ಮ ಪ್ರಶ್ನೆ ಮಾಡ್ತಾನೆ ಈ ಶ್ಲೋಕಗಳಲ್ಲಿ ಹ್ಞೂ ಸೊ ಈ ರೀತಿ ಹನ್ನೊಂದು ಪ್ರಶ್ನೆಗಳನ್ನು ಮಾಡ್ತಾನೆ ತಾಯಿ ಭೂಮಿಗೆ ಹಾಗೂ ಭೂಮಿ ನಂತರ ಉತ್ತರ ಕೊಡ್ತಾಳೆ ಹ್ಞೂ ಸೊ ಕೆಲವೊಂದು ಶ್ಲೋಕಗಳನ್ನು ನೋಡೋಣ ಧರ್ಮ ಹೇಳಿದಂಥ ಶ್ಲೋಕಗಳನ್ನು ಧರ್ಮೋವಾಚ ಕಚ್ಚಿತ್ ಭದ್ರೇ ನಾಮಯ್ ಆತ್ಮನಸ್ತೆ ಮುಖೇನ ಆಲಕ್ಷೇ ಭವತೀಂ ಅಂತರಾಧಿಂ ದೂರೇ ಬಂಧು ಶೋಚಸಿ ಕಂಚನಾಂಬ ಸೊ ಯಾಕೆ ಶೋಕ ಪಡ್ತಾ ಹ್ಞೂ ನಿನ್ನ ಮುಖ ಒಣಗೋಗಿದೆ ನಿನ್ನ ಮುಖ ಕಪ್ಪಾಗಿದೆ ಶೋಕದಿಂದ ಸೊ ನೀನು ಯಾವುದೇ ಒಂದು ರೋಗದಿಂದ ಬಳತ್ ಬಳಲುತ್ತಿದ್ದೀಯಾ ಅಥವಾ ದೂರ ಇರೋ ಬಂಧು ದೂರೇ ಬಂಧುಂ ಶೋಚಸಿ ಕಂಚನಾಂಬಂ ಹ್ಞೂ ಏ ಅಂಬ ನೀನು ಯಾರನ್ನು ಸ್ಮರಿಸಿ ಶೋಕ ಪಡ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಪ್ರಭಾತ್ ಹೇಳ್ತಾರೆ ಕಲಿಯುಗದಲ್ಲಿ ಕುಟುಂಬದ ಸದಸ್ಯರು ದೂರ ದೂರ ಇರ್ತಾರೆ ಒಬ್ಬರು ಬೆಂಗಳೂರಲ್ಲಿ ಇನ್ನೊಬ್ರು ಬಾಂಬೆಯಲ್ಲಿ ಅಥವಾ ಒಬ್ಬರು ಇಂಡಿಯಾದಲ್ಲಿ ಇನ್ನೊಬ್ಬರು ಅಮೆರಿಕಾದಲ್ಲಿ ದಂಪತಿಗಳು ಪತಿ ಪತ್ನಿ ದೂರ ದೂರ ಇರ್ತಾರೆ ಇದರಿಂದ ಶೋಕ ಆಗುತ್ತೆ ದುಃಖ ಆಗುತ್ತೆ ಯಾಕೆಂದರೆ ಕುಟುಂಬ ಒಟ್ಟಿಗೆ ಇರಬೇಕು ದೀರ್ಘಕಾಲ ದೂರ ಇದ್ದಾಗ ಆ ಕುಟುಂಬದಲ್ಲಿ ಒಂದು ಆನಂದ ಕಳ್ಕೊಂಡು ಹೋಗುತ್ತೆ ಶೋಕ ಉಂಟಾಗುತ್ತೆ ಅಂತ ಹೇಳ್ತಾರೆ ಹ್ಞೂ ಇನ್ನೊಂದು ದುಃಖಕ್ಕೆ ಕಾರಣ ಏನಂದರೆ ಜನರಿಗೆ ತುಂಬ ರೋಗಗಳು ರೈಟ್ ಸೊ ಮಾನಸಿಕ ಒತ್ತಡ ಶಾರೀರಿಕ ರೋಗಗಳು ಇದರಿಂದ ಕೂಡ ದುಃಖ ಆಗೋಕ್ಕೆ ಕಾರಣ ಇರುತ್ತೆ ಧರ್ಮ ಹೇಳ್ತಾ ಇದ್ದೀನಿ ಇದು ಕಾರಣನೇ ಅಂತ ಇದು ಕಾರಣವಿರಲಿಲ್ಲ ಆ್ಯಕ್ಚುಲಿ ಹ್ಞೂ ಪಾದೇರ್ನ್ಯೂನಂ ಶೋಚಸಿ ಮೈಕ ಪಾದಂ ಆತ್ಮಾನಂ ವೃಷಲೇರ್ಭೋಕ್ಷ್ಯಮಾನ ಅಹೋಸುರಾದೀನ್ ಹೃತಯಜ್ಞ ಭಾಗಾನ್ ಪ್ರಜಾ ಉತಸ್ವೀನ್ ಭಗವತ್ ವರ್ಷತಿ ಪದ ಪಾದ ನ್ಯೂನಂ ಸೂಚಿಸಿ ಮೈಕಮ್ ಏ ಪಾದಂ ಸೊ ಫಸ್ಟ್ ಲೈನ್ ಹೇಳ್ತಾರೆ ನನ್ನ ಮೂರು ಪಾದಗಳು ಮುರಿದೋಗಿದೆ ಒಂದು ಪಾದ ಉಳಿದಿದೆ ಅದಕ್ಕೆ ನೀನು ಶೋಕ ಮಾಡ್ತಾ ಇದೆಯಾ ಸೊ ಪ್ರಭಾದ್ರು ಹೇಳ್ತಾರೆ ಓಕೆ ಮುಂದಿನ ಲೈನ್ ನೋಡಿ ಆತ್ಮಾನಂ ವೃಷಲೇರ್ ಭೋಕ್ಷಮಾನಃ ನಿನ್ನನ್ನು ದುಷ್ಟರು ಕೊಂದು ತಿಂತಾರೆ ಅಂತ ಭಯದಿಂದ ನೀನು ದುಃಖ ಪಡ್ತಾ ಇದೆಯಾ ಸೊ ಹೇಳ್ತಾರೆ ಈ ಕಲಿಯುಗದಲ್ಲಿ ಆ್ಯಕ್ಚುಲಿ ಮಾಂಸ ತಿನ್ನಲೇಬಾರ್ದು ಅವ್ರಿಗೆ ಯಾರಿಗೆ ತಿನ್ನೋದಕ್ಕೆ ಇಚ್ಛೆ ಇದೆ ಅವರಿಗೆ ಅಂದರೆ ಕುರಿ ಅಥವಾ ಕೀಳು ಪ್ರಾಣಿಗಳನ್ನು ತಿನ್ನೋದಕ್ಕೆ ಇದೆ ಒಂದು ಸೌಕರ್ಯ ಅದು ನಿಯಮದ ಅಧೀನದಲ್ಲಿ ಆದರೆ ಗೋ ಮಾಂಸ ತಿನ್ನುವಂಥ ನಿಯಮ ಎಲ್ಲೂ ಇಲ್ಲ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದು ಗೋ ಮಾಂಸ ತಿನ್ನಬಾರ್ದು ಬೀಫ್ ಅಂತ ಕರೀತಾರೆ ಬೀಫನ್ನು ಯಾರು ತಿನ್ನಬಾರ್ದು ಸೊ ಅದು ಮಹಾಪಾಪ ಅದಕ್ಕೆ ಯಾರು ಬೀಫ್ ತಿಂತಾರೋ ಅವರಿಗೆ ಕ್ಯಾನ್ಸರ್ ಖಚಿತವಾಗಿ ಬರುತ್ತೆ ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಬೀಫ್ ತಿನ್ನೋದ್ರಿಂದ ಹೆಚ್ಚು ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ ಮಹಾಪಾಪ ಜನರು ವೈ ವಿಜ್ಞಾನಿಗಳು ಏನೋ ಒಂದು ಕಾರಣ ಕೊಡ್ಬೋದು ರಕ್ತದಲ್ಲಿ ಏನೇನು ಇರುತ್ತೆ ಅಂತ ಮಾಂಸದಲ್ಲಿ ಏನೋ ಇರುತ್ತೆ ಅಂತ ಹೇಳ್ಬೋದು ಆದರೆ ಕ್ಲಿಯರ್ ಆಗಿದೆ ಪಾಪ ಯಾರು ಮಾಂಸ ಇದು ಗೋ ಮಾಂಸ ತಿಂತಾರೋ ಅವರಿಗೆ ಕ್ಯಾನ್ಸರ್ ಆಗುತ್ತೆ ಅವ್ರಿಗೆ ದುಃಖ ಆಗುತ್ತೆ ಮತ್ತು ಹಸುವಿನ ಮೇಲೆ ಎಷ್ಟು ಕೂದಲುಗಳಿದೆಯೋ ಅಷ್ಟು ಸಲ ಅವರು ನರಕಕ್ಕೆ ಹೋಗಿ ನರಕ ಯಾತನೇ ಅನ್ನೋ ಅಂತ ಒಂದು ಮಹಾಪಾಪ ಗೋಹತ್ಯೆ ಬರೀ ಮಾಂಸ ತಿನ್ನೋರಲ್ಲ ಯಾರು ಮಾಂಸ ಅದು ಯಾರು ಒಂದು ಏನಂತಾರೆ ಸ್ಲಾಟರ್ ಹೌಸ್ ಎಲ್ಲಿ ಪ್ರಾಣಿಗಳನ್ನು ಕೊಲ್ತಾರಲ್ಲ ಅಂತ ಫ್ಯಾಕ್ಟ್ರಿ ಅದನ್ನು ಯಾರು ನಡೆಸ್ತಾ ಇದ್ದಾರೆ ಅವರು ಅನುಮತಿ ಕೊಡುವರು ನಂತರ ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಅದು ಸ್ಯಾಂಕ್ಷನ್ ಮಾಡ್ತಾರೆ ಓಕೆ ಇಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡೋದು ಮಾಂಸದ ಫ್ಯಾಕ್ಟ್ರಿ ಓಪನ್ ಮಾಡುವುದು ಅವ್ರಿಗೂ ಪಾಪ ಸಿಗುತ್ತೆ ರೈಟ್ ಯಾರು ಪ್ರಾಣಿಯನ್ನು ಕೊಲ್ತಾರೆ ಆ ಮಾಂಸವನ್ನು ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಾಣಸು ಮಾಡ್ತಾರೆ ಯಾರು ಅದನ್ನು ಅಡುಗೆ ಮಾಡ್ತಾರೆ ಯಾರು ಅದನ್ನು ಬಡಿಸ್ತಾರೆ ಯಾರು ಅದನ್ನು ತಿಂತಾರೆ ಸೊ ಆರು ಜನರಿಗೆ ಪಾಪ ಹತ್ತುತ್ತೆ ಅನುಮತಿ ಕೊಡುವವರು ಪ್ರಾಣಿಯನ್ನು ಕೊಲ್ಲುವವರು ಮಾಂಸವನ್ನು ಟ್ರಾನ್ಸ್ಪೋರ್ಟ್ ಮಾಡುವವರು ಅಡುಗೆ ಮಾಡುವವರು ಅದನ್ನು ಬಡಿಸುವವರು ಮತ್ತು ತಿನ್ನುವರು ಎಲ್ಲರಿಗೂ ಪಾಪ ಬರುತ್ತೆ ಕೆಲವರು ಹೇಳ್ತಾರೆ ಸರ್ ನಾನು ಬರೀ ಗಾಡಿ ಓಡಿಸ್ತೀನಿ ಅದನ್ನು ತೊಗೊಂಡು ಹೋಗ್ತೀನಿ ಆದರೆ ತಿನ್ನೋದಿಲ್ಲ ಇಲ್ಲ ಸಿಗುತ್ತೆ ಪಾಪ ಸಿಗುತ್ತೆ ನಿನ್ಗೆ ಯಾಕೆಂದ ಆ ಕೆಲಸ ಮಾಡ್ತಾ ಇದೆಯಾ ರೈಟ್ ಸೊ ಅದಕ್ಕೆ ಈ ಗೋಹತ್ತೆಯಲ್ಲಿ ಪ್ರಾಣಿ ಹಿಂಸೆಯಲ್ಲಿ ನಾವು ಪಾಲ್ಗೊಳ್ಬಾರ್ದು ಶ್ಲೋಕದ ಹೇಳ್ತಾರೆ ಅಹೋಸುರಾಧೀನ್ ಹೃತಯಜ್ಞ ಭಾಗ ಯಜ್ಞದ ಒಂದು ಭಾಗ ಅವರಿಗೆ ಸಿಗ್ತಾ ಇಲ್ಲ ಅದಕ್ಕೆ ನೀನು ದುಃಖ ಪಡ್ತಾ ಇದ್ದೀಯಾ ಆ್ಯಕ್ಚುಲಿ ಭೂಮಿ ಮೇಲೆ ಯಜ್ಞೆ ಮಾಡಿದಾಗ ದೇವತೆಗಳಿಗೆ ಆಹಾರ ಸಿಗುತ್ತೆ ಇಲ್ಲಿ ಯಜ್ಞೆ ಮಾಡಲಿಲ್ಲ ಅಂದರೆ ದೇವತೆಗಳಿಗೆ ಏನು ಸಿಗೋದಿಲ್ಲ ಅವ್ರ ಹತ್ರ ಏನೂ ಅಂದರೆ ಅವ್ರು ನಮ್ಗೆ ಕೊಡೋಕ್ಕಾಗಲ್ಲ ಸೊ ಅವರು ನಮಗೆ ಸಮೃದ್ಧಿ ಮಳೆಯನ್ನು ಕೊಡಬೇಕಾದರೆ ನಾವು ಇಲ್ಲಿ ಯಜ್ಞ ಮಾಡಬೇಕು ಆಗ ಮಳೆ ಬರುತ್ತೆ ಅನ್ನಾದ ಭೋಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಮಳೆಯಿಂದ ಅನ್ನ ಬರುತ್ತೆ ಅನ್ನದಿಂದ ನಾವು ಜೀವನ ಮಾಡುವುದು ಯಜ್ಞಕ್ಕೆ ಬರುತ್ತೆ ಯಜ್ಞಕ್ಕೆ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞೆಯಿಂದ ಮಳೆ ಬರುತ್ತೆ ಯಜ್ಞ ಕರ್ಮ ಸಮುದ್ವ ಮನುಷ್ಯರ ಒಂದು ಕಾರ್ಯಗಳಿಂದ ಯಜ್ಞ ಉಂಟಾಗುತ್ತೆ ನಾವು ದಿವ್ಯ ಕಾರ್ಯಗಳನ್ನು ಮಾಡಿದರೆ ಅದು ಯಜ್ಞ ವಿಶೇಷವಾಗಿ ನಾಮ ಸಂಕೀರ್ತನೆ ಎಷ್ಟು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಳೆ ಬರುತ್ತೆ ಹ್ಞೂ ಪ್ರಜಾ ಉತಸ್ವೀನ್ ಮಗವತಿ ಅವರ್ಷತಿ ಸೊ ಜನರು ಅತಿ ಬರಗಾಲದಿಂದ ದುಃಖಿತರಾಗಿದ್ದಾರೆ ಅದೊಂದು ಕಾರಣವೇ ನಿನ್ನ ಶೋಕಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ ಅರಕ್ಷಮಾಣ ಸ್ತ್ರೀಯ ಊರ್ವಿ ಬಾಲಾನ್ ಶೋಚಶತೋ ಪುರುಷಾದೈರ್ ಇವಾರ್ತಾನ್ ಸ್ತ್ರೀ ಮತ್ತು ಬಾಲ ಮಕ್ಕಳಿಗೆ ರಕ್ಷಕರು ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಒಂದು ಶೋಕ ಪಡ್ತಾ ಇದೆಯಾ ಆ್ಯಕ್ಚುಲಿ ಸ್ತ್ರೀಯರು ಯಾವಾಗಲೂ ರಕ್ಷಣೆಯಲ್ಲಿರಬೇಕು ಮಕ್ಕಳು ಚಿಕ್ಕವರಾಗಿದ್ದಾಗ ಅವರು ತಂದೆ ತಾಯಿಯ ರಕ್ಷಣೆಯಲ್ಲಿರಬೇಕು ಮದುವೆ ಆದಾಗ ಗಂಡನ ರಕ್ಷಣೆ ಇರಬೇಕು ಮತ್ತು ವೃದ್ಧಾವಸ್ಥೆಯಲ್ಲಿ ಹಿರಿಯ ಪುತ್ರರ ಪುತ್ರರ ರಕ್ಷಣೆಯಲ್ಲಿ ಅವರು ಇರಬೇಕು ಅಂತ ಒಂದು ನಿಯಮ ಇದೆ ಅವರೆಲ್ಲರೂ ರಕ್ಷಣೆ ಕೊಡಬೇಕು ವಾಚಾಂ ದೇವೀಂ ಬ್ರಹ್ಮ ಕುಲೆ ಕುಕರ್ಮಣಿ ಕುಕರ್ಮಿ ಬ್ರಾಹ್ಮಣರು ಅವರು ಸರಸ್ವತಿ ಅಂದರೆ ವೇದಗಳನ್ನು ಓದಿ ಅವರು ದುರುಪಯೋಗ ಮಾಡ್ಕೊತ ಇದ್ದಾರೆ ಅದರಿಂದ ದುಃಖ ಆಗ್ತಾ ಇದೆಯಾ ಅಂತ ಹೇಳ್ಬೋದು ಪ್ರಭಾದ್ರು ಹೇಳ್ತಾರೆ ಬ್ರಾಹ್ಮಣರ ಹತ್ರ ಓದುವಂಥ ಶಕ್ತಿ ಗ್ರಹಿಸುವಂಥ ಶಕ್ತಿ ಇರುತ್ತೆ ಆದರೆ ಬ್ರಾಹ್ಮಣರು ವೇದಗಳನ್ನು ಓದೋದನ್ನು ಬಿಟ್ಟು ತಾಂತ್ರಿಕ ವಿದ್ಯಾಲಯ ಅಥವಾ ಒಂದು ಭೌತಿಕ ವಿದ್ಯೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ ಅಮೆರಿಕಾಗ ಹೋಗ್ತಾ ಇದ್ದಾರೆ ಇಲ್ಲಿ ದುಷ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಶೋಕ ಪಡ್ತಾ ಇದೆಯಾ ನೀನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾಳೆ ಆ ಆ ರಾಜ ಕುಲೆ ಕುಲ ಗ್ರ್ಯಾನ್ ಮತ್ತೆ ಬ್ರಾಹ್ಮಣರು ಯಾರು ರಾಜರು ಬ್ರಾಹ್ಮಣ ಒಂದು ಸಂಸ್ಕೃತಿಗೆ ಗೌರವ ಕೊಡೋದಿಲ್ಲ ಅಂಥವರ ಒಂದು ದಾಸರಾಗಿದ್ದಾರೆ ರೈಟ್ ಅದರಿಂದ ನಿಮಗೆ ಶೋಕ ಪಡ್ತಾ ಇದೆಯಾ ಅಂತ ಈಗ ನಾವು ನೋಡ್ತೀವಿ ಹಲವಾರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರುವಂಥ ಮಕ್ಕಳು ಕೂಡ ಇಂಜಿನಿಯರ್ ಡಾಕ್ಟರಾಗಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಮಲ್ಟಿ ಕಂಪ್ನೀಸ್ ಕಂಪನೀಸ್ ಅವರು ಅಮೇರಿಕಾದ ಕಂಪನಿ ಅಥವಾ ಬೇರೆ ಬೇರೆ ದೇಶದ ಕಂಪನಿ ಅವರೆಲ್ಲ ಮಾಂಸಾಹಾರಿಗಳು ಆ ಪ್ರಾಫಿಟ್ನೆಲ್ಲ ಅವರು ಬೇರೆ ಬೇರೆ ಇಂದ್ರ ತೃಪ್ತಿಗೆ ಯೂಸ್ ಮಾಡ್ತಾ ಇರ್ತಾರೆ ಅಂಥ ಜನರ ಸೇವಕರಾಗಿ ಅವರು ಕೆಲಸ ಮಾಡ್ತಾರೆ ಇದು ಬ್ರಾಹ್ಮಣತ್ವ ಅಲ್ಲ ಅವರು ವೇದಗಳನ್ನು ಓದಿ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಬೇಕು ಅದು ಮಾಡ್ತಾಯಿಲ್ಲ ಸೊ ಇದನ್ನು ನೋಡಿ ಅಂಬಾ ಎ ತಾಯಿ ನಿಮಗೆ ದುಃಖ ಆಗ್ತಾ ಇದೆಯಾ ಅಂತ ಇಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹ್ಞೂ ಕೆಂ ಕ್ಷತ್ರ ಬಂಧೋನ್ ಕಲಿನೋಪಸೃಷ್ಟಾನ್ ರಾಷ್ಟ್ರಾಣಿ ವಾತೈರ್ ಅವರೋಪಿತಾನೆ ಇತೋವಾಸನ ಓಕೆ ಕೆಂ ಕ್ಷತ್ರಬಂಧೂನ್ ಕಲಿನೋಪಸೃಷ್ಟಾನ್ ರಾಷ್ಟ್ರಾನ್ ಇವತೈರ್ ಅವರೋಪಿತಾನಿ ಏಕ್ ಸೊ ಕ್ಷತ್ರಬಂಧು ಅಂದರೆ ಕ್ಷತ್ರಿಯರಲ್ಲ ಕ್ಷತ್ರಿಯರ್ ಕುಲ್ದೇ ಹುಟ್ಟಿದ್ದಾರೆ ಆದರೆ ಕ್ಷತ್ರಿಯ ಗುಣಗಳಿಲ್ಲ ಅಂತ ಕಳ್ಳರು ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಉತ್ಪಾತ ಆಗ್ತಾ ಇದೆ ಇದರಿಂದ ನನಗೆ ದುಃಖ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ನಂತರ ಇತಿ ತತ್ೋ ವಾಸ್ ವ ಅಶನಪಾನ ವಾಸ ಸ್ನಾನ ವ್ಯವಹಾಯ ಉನ್ಮುಖ ಜೀವಲೋಕಂ ಜನರು ನೀತಿ ನಿಯಮಗಳನ್ನು ವಿಶೇಷವಾಗಿ ಈ ಕಾರ್ಯಗಳಲ್ಲಿ ಫಾಲೋ ಮಾಡ್ತಾ ಇಲ್ಲ ಯಾವುದು ಅಶನ ತಿನ್ನೋದರಲ್ಲಿ ಸೊ ಇದು ಇಪ್ಪತ್ತೆರಡನೇ ಶ್ಲೋಕ ಹ್ಞೂ ಸೊ ಅಶನಪಾನ ಕುಡಿಯೋದರಲ್ಲಿ ವಾಸ ಅಂದರೆ ಇರುವುದರಲ್ಲಿ ಆ್ಯಕ್ಚುಲಿ ಮನೆಗಳಲ್ಲಿ ಸ್ನಾನ ಸ್ನಾನ ಮಾಡೋದಲ್ಲಿ ವ್ಯವಹಾರ ಅಂದರೆ ಮಿಥುನ ಜೀವನದಲ್ಲಿ ಅವರು ಯಾವುದೇ ಧರ್ಮದ ನಿಯಮಗಳನ್ನು ಪಾಲನೆ ಮಾಡ್ತಾ ಇದರಿಂದ ದುಃಖ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾಳೆ ಹ್ಞೂ ಅಂತಿಮವಾಗಿ ಪ್ರಶ್ನೆಯನ್ನು ಕೇಳ್ತಾಳೆ ಯದ್ವಾ ಅಂಬತೆ ಭೂರಿ ಭಾರಾವತಾರ ನಿನ್ನ ಭಾರವನ್ನು ಇಳಿಸೋದಿಕ್ಕೆ ಬಂದಂಥ ಕೃಷ್ಣ ಕೃತಾವತಾರಸ್ಯ ಹರೇರ್ ಧರಿತ್ರಿ ಕೃಷ್ಣ ಅವತರಿಸಿದ ಹರಿ ನಿನ್ನ ದೇಹದ ಮೇಲೆ ಅವತರಿಸಿದ ಅಂತರ್ಹಿತಸ್ಯ ಸ್ಮೃತಿ ವಿಸೃಷ್ಟ ಕರ್ಮಾಣಿ ನಿರ್ವಾಣನ್ ವಿಲಂಬಿತಾನೆ ಕೃಷ್ಣ ಅಂತರ್ಹಿತವಾಗಿದ್ದಾನೆ ಅವನು ಅಂತರ್ಧಾನವಾಗಿದ್ದಾನೆ ಇದನ್ನು ಸ್ಮರಿಸಿ ನಿನಗೆ ದುಃಖ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳ್ತಾನೆ ಆಗ ತಾಯಿ ಹೇಳ್ತಾಳೆ ಹೌದು ಇದರಿಂದನೇ ನನಗೆ ದುಃಖ ಆಗ್ತಾ ಇದೆ ಯಾಕೆಂದರೆ ಇಸ್ಲಿ ಭೂದೇವಿ ಕೃಷ್ಣನ ಇಬ್ಬರು ಶಕ್ತಿಗಳಿದೆ ಏನು ಭೂದೇವಿ ಶ್ರೀದೇವಿ ಶ್ರೀದೇವಿ ಅಂದರೆ ಲಕ್ಷ್ಮಿ ಭೂದೇವಿ ಅಂದರೆ ಭೂದೇವಿ ಸೊ ಯಾವುದೇ ವೆಂಕಟೇಶ್ವರನ ದೇವಸ್ಥಾನ ಹೋಗಲಿ ವೆಂಕಟೇಶ್ವರನ ಪಕ್ಕ ಶ್ರೀದೇವಿ ಭೂದೇವಿ ಇಬ್ಬರು ಇರ್ತಾರೆ ಸೊ ಭೂದೇವಿ ಕೂಡ ಕೃಷ್ಣನ ಹೆಂಡತಿ ಪತ್ನಿ ಸೊ ಕೃಷ್ಣ ಹೋಗಿದ್ದಾನೆ ಅದಕ್ಕೆ ಅವಳು ಕೂಡ ವಿರಹ ಆಗ್ತಾ ಇದೆ ಅಂತ ಅವಳು ಹೇಳ್ತಾಳೆ ಇದಂ ತವಾದಿ ಮೂಲಂ ವಸುಂಧರೇ ಏನ ವಿಕರ್ಷಿತಾಸಿ ಕಾಲೇನ ವಾತೆ ಬಲಿನಾ ಸುರಾರ್ಚಿತಂ ಕಿಂ ಹೃತಂ ಅಂಬ ಸೌಭಗಂ ಹೇ ತಾಯಿ ನಿನ್ನ ಶೋಕದ ಮೂಲ ಕಾರಣ ಏನು ಮೂಲ ಅಧಿಮೂಲಂ ತವ ಅಧಿಮೂಲಂ ಇದಕ್ಕೆ ಮೂಲ ಏನು ದಯವಿಟ್ಟು ಹೇಳಿ ಅಂತ ಸೊ ನನಗನ್ನಿಸ್ತಾ ಇದೆ ಕಾಲದ ಪ್ರಭಾವದಿಂದ ಕಾಲೇನ ವಾತೆ ಬಲಿನ ಬಲಿಯಸ ನಿನ್ನ ಒಂದು ಶಕ್ತಿ ಕ್ಷೀಣವಾಗ ನಿನ್ನ ಒಂದು ಐಶ್ವರ್ಯ ಕ್ಷೀಣವಾಗಿದೆ ಅಂತ ಅವನು ಒಂದು ಅನಿಸಿಕೆಯನ್ನು ಕೊಡ್ತಾನೆ ಧರ್ಮರಾಯ ಸೊ ಇದನ್ನು ಕೇಳಿದ ಮೇಲೆ ಧರಣಿ ಭೂದೇವಿ ಉತ್ತರ ಕೊಡ್ತಾಳೆ ಆ ಉತ್ತರದಲ್ಲಿ ಅವಳು ಹಲವಾರು ಕೃಷ್ಣನ ಗುಣಗಳನ್ನು ಅತೀಂದ್ರಿಯ ಗುಣಗಳನ್ನು ಸ್ಮರಿಸ್ತಾಳೆ ಧರಣ್ಯವಾಚ ಭವಾನ್ಹಿವೇದ ತತ್ಸರ್ವಂ ಯನ್ಮಾಂ ಧರ್ಮಾನು ಪೃಚ್ಛಸಿ ಚತುರ್ಭೀರ್ ವರ್ತಸೆ ಏನ ಪಾದೆ ಲೋಕ ಸುಖ ನಿನಗೆಲ್ಲ ಗೊತ್ತು ಏ ಧರ್ಮರಾಯ ನನ್ನ ಶೋಕದ ಕಾರಣ ಆದರೂ ನಾನು ಹೇಳ್ತೀನಿ ನೀನು ನಿನ್ನ ನಾಲ್ಕು ಕಾಲುಗಳಿಂದ ಇಡೀ ಜಗತ್ತಿಗೆ ಸುಖವನ್ನು ಇದೆ ಒಂದು ಕಾಲದಲ್ಲಿ ಸೊ ದಯಾ ಸತ್ಯಂ ತಪಸ್ಸೌಚಂ ಈ ನಾಲ್ಕು ಧರ್ಮದ ಕಾಲುಗಳಿಂದ ನೀನು ಸುಖವನ್ನು ಇದೆ ಅಂತವನಿಗೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅವಳು ಹೇಳ್ತಾಳೆ ಆಗ ಕೃಷ್ಣನ ಗುಣಗಳನ್ನು ಸ್ಮರಿಸ್ತಾಳೆ ಐದು ಶ್ಲೋಕಗಳಲ್ಲಿ ಇದನ್ನು ವಿಸ್ತಾರವಾಗಿ ಹೇಳೋದಿಲ್ಲ ಶ್ಲೋಕವನ್ನು ಬರೀ ಓದೋಣ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಸಂ ತುಂಬ ಸರಳವಾದಂಥ ಶಬ್ದಗಳಿದೆ ಸತ್ಯಂ ಶೌಚಂ ದಯಾ ಕ್ಷಾಂತಿ ತ್ಯಾಗ ಸಂತೋಷ ಆರ್ಜವಂ शमोदमस्तपःसाम्यं तितिक्षोपरतिश्रुतं ज्ञानं विरक्तिरैश्वर्यं शौर्यं तेजोबलं स्मृतिः स्वातन्त्र्यं कुशलं धैर्यं मार्दवमेव वा एव च प्रागल्भ्यं प्रश्रयशीलं सह ओजोबलं भगः गाम्भीर्यं स्थैर्यमास्तिक्यं कीर्तिर्मानो अनहङ्कृतिः ಎತ್ತ ಚೇ ಭಗವಾನ್ ನಿತ್ಯ ಯತ್ರ ಈ ನಿತ್ಯುಣಾಲ್ ಗುಣಗಳು ಭಗವಂತನತ್ರ ನಿತ್ಯವಾಗಿ ಇದೆ ಪಾರ್ಥಾ ಮಹತ್ವ ಇಚ್ಚದಿಂತ ಸ್ವ ಕರ್ತ್ ಸೊ ಎಲ್ಲ ಗುಣಗಳು ಎಲ್ ಭವಂತನತ್ರ ಇದೆ ರೈಟ್ ತೇನಾಹಂ ಗುಣಪಾತ್ರ ಶ್ರೀನಿವಸ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪಮನ ಕಲಿನೇಕ್ಷಿತಮ್ ಸೊ ಇಂಥ ಮಹಾನ್ ಗುಣಗಳುಳ್ಳ ಕೃಷ್ಣ ಅವನು ರಹಿತಂ ಅವನು ಈಗ ಇಲ್ಲ ಈ ಲೋಕದಲ್ಲಿ ಈಗಿಲ್ಲ ಅದಕ್ಕೆ ನಾನು ಶೋಕ ಇದ್ದೀನಿ ಅಂತ ಭೂದೇವಿ ತನ್ನ ಹೃದಯವನ್ನು ವ್ಯಕ್ತಪಡಿಸ್ತಾಳೆ ಹ್ಞೂ ಸೊ ಇನ್ನೊಂದು ಎರಡು ಶ್ಲೋಕಗಳಿದೆ ಅದನ್ನು ನೋಡೋಣ ಆತ್ಮನ ಚಾನುಶೋಚಮೇವಂತಂ ಚಾಮಮ್ ದೇವಾನ್ ಪಿತೃನ್ ಋಷಿನ್ ಸಾಧುನ್ ಸರ್ವಾನ್ ವರ್ಣಾಂತ ತಥಾಶ್ರಮಂ ಸೊ ಅಷ್ಟು ಕೃಷ್ಣನ್ ಬಗ್ಗೆ ವಿರಹ ಅಷ್ಟೇ ಅಲ್ಲ ಆದರೆ ಎಲ್ಲರ ಬಗ್ಗೆ ನಾನು ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ನಿನ್ನ ಬಗ್ಗೆ ಧರ್ಮರಾಯ ಮತ್ತು ಅಮರೋತ್ತಮಂ ದೇವತೆಗಳ ಬಗ್ಗೆ ದೇವ ಪಿತೃನ್ ಋಷಿ ಸಾಧು ಎಲ್ಲ ವರ್ಣ ಆಶ್ರಮಗಳ ಒಂದು ಹಿತವನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಭೂದೇವಿ ಹೇಳ್ತಾಳೆ ಮತ್ತೆ ಅವಳು ಹೇಳ್ತಾಳೆ ನಾನು ಕೃಷ್ಣನ ನನ್ನ ಶರೀರದ ಮೇಲೆ ನನ್ನ ಭೂ ಧರಣಿಯ ಮೇಲೆ ಕೃಷ್ಣನ ಕಮಲಗಳು ನನ್ನ ಸ್ಪರ್ಶದಲ್ಲಿತ್ತು ಈಗ ಕೃಷ್ಣ ಇಲ್ಲಿಲ್ಲ ಅದಕ್ಕೆ ನನಗೆ ದುಃಖ ಆಗ್ತಾ ಇದೆ ಅಂತ ಅವಳು ಹೇಳ್ತಾಳೆ ಕೃಷ್ಣನ ಪಾದಗಳ ವರ್ಣನೆ ಪಾದಕಮಲಗಳ ವರ್ಣನೆಯಲ್ಲಿದೆ ಬ್ರಹ್ಮದಯೋ ಭೌತಿಥಂ ಯದ ಪಾಂಗ ಮೋಕ್ಷ ಕಾಸ್ತಪ ಸಮ್ ಭಗವತ್ ಪ್ರಪನ್ನ ಸಾಧನ ವಿಹಾಯ ಯತ್ಪಾದಗಮಲ ಭಜತೆನು ರಕ್ತ ಸೊ ಲಕ್ಷ್ಮೀಜಿಯ ಒಂದು ಕೃಪಾ ಕಟಾಕ್ಷವನ್ನು ಬ್ರಹ್ಮ ಮತ್ತು ಆದಿ ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾರೆ ಆದರೆ ಅವರಿಗೆ ಸಿಗೋದಿಲ್ಲ ಲಕ್ಷ್ಮಿ ಏನು ಮಾಡ್ತಾಳೆ ಸಾಶ್ರೀ ಅಂತ ಲಕ್ಷ್ಮಿ ಸ್ವವಾಸಂ ಅರವಿಂದವನಂ ವಿಹಾಯ ಅವಳು ಕಮಲದ ಹೂವಿನ ಒಂದು ಲೋಕದಲ್ಲಿ ಅವಳು ಇರ್ತಾರೆ ಅರವಿಂದವನಂ ಒಂದು ಅರಣ್ಯದಲ್ಲಿ ಅವಳು ವಾಸ ಮಾಡ್ತಾಳೆ ಅದನ್ನು ಬಿಟ್ಟು ಸುಂದರವಾದ ವನವನ್ನು ಬಿಟ್ಟು ಯತ್ಪಾದ ಸೌಭಗಂ ಅಹಂ ಭಜತೆಯನ್ನು ರಕ್ತ ಅಲಂ ಭಜತೆಯನ್ನು ರಕ್ತ ಅವಳು ಕೃಷ್ಣ ಭಗವಂತನ ಪಾದ ಕಮಲಗಳ ಸೇವೆಯನ್ನು ಮಾಡೋದಕ್ಕೆ ಅಲ್ಲಿ ಹೋಗ್ತಾಳೆ ರೈಟ್ ಎಲ್ಲ ದೇವತೆಗಳು ಲಕ್ಷ್ಮಿಯ ಕೃಪೆಯನ್ನು ಅಪೇಕ್ಷೆ ಪಡ್ತವೆ ಅದರ ಲಕ್ಷ್ಮಿ ಭಗವಂತನ ಸೇವೆ ಮಾಡ್ತಾಳೆ ತಸ್ಯ ಅಹಂ ಅಬ್ಜ ಆ ಒಂದು ಚರಣ ಕಮಲವು ಅಬ್ಜ ಕುಲಿಲಾ ಕುಲೀಶಾಂಕುಶಕೇತುಕೇತೈ ಶ್ರೀಮತ್ ಪದೇರ್ ಭಗವತ ಸಮಲಂಕೃತಾಂಗಿ ಆ ಅಬ್ ಆ ಒಂದು ಪಾದಕಮಲದಲ್ಲಿ ಹಲವಾರು ಚಿಹ್ನೆಗಳಿದೆ ಆ ಚಿಹ್ನೆಗಳು ಯಾವುವು ಒಂದು ಕಮಲ ಇದೆ ಅದರಲ್ಲಿ ಒಂದು ವಜ್ರ ಇದೆ ಅಂಕುಶ ಆನೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅಂಕುಶ ಯೂಸ್ ಮಾಡ್ತಾ ಇರೋದು ಮತ್ತು ಕೇತು ಅಂದರೆ ಒಂದು ಧ್ವಜ ಈ ರೀತಿ ಹಲವಾರು ಪಾದ ಚಿಹ್ನೆಗಳಿದೆ ಅಂಥ ಒಂದು ಶ್ರೀಮತ್ ಪಾದ ನನ್ನ ಶರೀರವನ್ನು ಅಲಂಕರಿಸ ಅಲಂಕೃತಿಸ್ತಾ ಇತ್ತು ಅವರ ಪಾದ ಚಿಹ್ನೆಗಳು ನನ್ನ ಮೇಲೆ ಬೀಳ್ತಾ ಇತ್ತು ಹ್ಞೂ ರೋಚ ಉಪಲಭ್ಯ ತಥೋ ವಿಭೂತಿ ಲೋಕಾನ್ ಸೃಜ ವ್ಯಸಾ ಉತ್ಸ್ಮಯತೀಂ ತದಂತೆ ಅಂತ ಒಂದು ಚರಣ ಕಮಲಗಳ ಸ್ಪರ್ಶ ನನ್ನಿಂದ ದೂರವಾಗಿದೆ ಸೊ ಅದಕ್ಕೆ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾರೆ ಹ್ಞೂ ಸೊ ಭಗವಂತನಿಂದ ಅಸಹನೀಯ ವಿರಹವನ್ನು ಅವಳು ವ್ಯಕ್ತಪಡಿಸ್ತಾಳೆ ಸೊ ಭಗವಂತ यो वै ममातिभारम् असुरवंशराज्यम् अक्षोहिणीशतम् अपानुदध् आत्मतन्त्रः नू भारवन् असुरर असुर अक्षोयिणीसेनि नाशम कृष्णमन्द त्वां दुष्टं ऊनपदम् आत्मनि पौरुषेण सम्पादयन् यदुसुरम्यम् अभिभ्रद् अङ्गं सौरु आ, ನೀನು ಕೂಡ ಧರ್ಮರಾಯ ನೀನು ನಿಲ್ಲಕ್ಕಾಗ್ತಾ ಇಲ್ಲ ನಿನಗೆ ನೀನು ವೀಕ್ ಆಗಿದೆಯಾ ನೀನು ಶಕ್ತಿಹೀನನಾಗಿದೆಯಾ ಸೊ ಅವರು ಭಗವಂತ ಎದುಕುಲದಲ್ಲಿ ಸ್ಥಾಪನೆ ಮಾಡೋಕ್ಕೆ ನಿನ್ನ ಸ್ಥಾಪನೆ ಮಾಡೋದಕ್ಕೆ ಅವತರಿಸಿದರು ಈಗ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾನೆ ಈಗ ಒಂದು ಉತ್ತಮವಾದ ಶ್ಲೋಕ ಇದೆ ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ಅವಲೋಕ ರುಚಿರಸ್ಮಿತವಲ್ ಗುಚಲ್ ಸ್ಥೈರ್ಯಂ ಸಮಾನಮಹರನ್ ಮಧುಮಾನಿ ಬ್ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯ ನಾನು ಕೃಷ್ಣನ ವಿರಹವನ್ನು ಹೇಗೆ ಸಹಿಸಿಕೊಳ್ಳಿ ಕೃಷ್ಣ ತನ್ನ ಮೃದುವಾದ ಹಸನ್ ಮುಖದಿಂದ ಮತ್ತು ಅವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ತನ್ನ ರಾಣಿಯರ ರಾಣಿಯರನ್ನು ತನ್ನ ವಶದಲ್ಲಿಟ್ಕೊತಾ ಇದ್ದ ಸತ್ಯಭಾಮ ಅಂತಹ ರಾಣಿಯರನ್ನು ಅವರು ವಶದಲ್ಲಿಟ್ಕೊತಾ ಇದ್ದರು ಅಂತ ಕೃಷ್ಣನ ವಿರಹ ಹೇಗೆ ಸಹಿಸ್ಕೊಳ್ಳಿ ರೋಮೋತ್ಸವೋ ಮಮ ಯದಂಗ್ರಿ ವಿಕಂ ವಿಟಂಕಿತಾಯ ಕೃಷ್ಣನ ಸ್ಪರ್ಶ ನನಗೆ ಆದಾಗ ನನ್ನ ರೋಮೋತ್ಸವ ಅಂದರೆ ನನ್ನ ರೋಮಗಳು ನಿಂತ್ಕೊಳ್ತಾ ಇತ್ತು ಭೂದೇವಿಯ ರೋಮಗಳು ಗಿಡಗಳು ಹುಲ್ಲುಗಳು ವೃಕ್ಷಗಳು ಅವೆಲ್ಲ ಕೃಷ್ಣ ಭೂದೇವಿಯ ರೋಮಗಳು ಸೊ ಅದು ನನ್ನ ಭೂ ನನ್ನ ಭೂಮಂಡಲ ಸಮೃದ್ಧವಾಗಿತ್ತು ಈಗ ಕೃಷ್ಣನ ವಿರಹನ ಹೇಗೆ ಸಹಿಸಿಕೊಳ್ಳಲಿ ನಾನು ಅಂತ ಒಂದು ವಿರಹವನ್ನು ವ್ಯಕ್ತಪಡಿಸ್ತಾಳೆ ಆ ಸಮಯದಲ್ಲಿ ಪರೀಕ್ಷಿತ ಅಲ್ಲಿಗೆ ತಲುಪುತ್ತಾನೆ ತಯೋರೇವಂ ಕಥ್ಯತಯ ಕತ್ ಕಥೆಯತೋ ಈ ರೀತಿ ಇಬ್ಬರು ಮಾತಾಡ್ತಿರಬೇಕಾದ್ರೆ ಪೃಥ್ವಿ ಧರ್ಮಯೋ ಸದಾ ಪರೀಕ್ಷೆ ನಾಮ ರಾಜರ್ಷಿ ಪ್ರಾಪ್ತಃ ಪ್ರಾಚೀಂ ಸರಸ್ವತೀ ಈ ರೀತಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಆ ಒಂದು ಸರಸ್ವತಿಯ ನದಿಯ ತಟದಲ್ಲಿ ಭೂಮಿ ಮತ್ತೆ ಒಂದು ಧರ್ಮನ ಸಂಭಾಷಣೆಯ ಕಾಲದಲ್ಲಿ ಪರೀಕ್ಷಿತ ಅಲ್ಲಿ ಬರ್ತಾನೆ ಅಲ್ಲಿ ನೋಡಿ ಅವನು ಕುದುರೆಗಳು ಕಪ್ಪು ಕುದುರೆಗಳು ಸುವರ್ಣ ರಥ ಮೇಲೆ ಧ್ವಜ ಧ್ವಜದ ಮೇಲೆ ಸಿಂಹ ಸೊ ಈ ರೀತಿ ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡು ಬರ್ತಾನೆ ಈಗ ಮುಂದೆ ಏನಾಗುತ್ತೆ ಅಂತ ನಾಳೆ ನೋಡೋಣ ಹೇಗೆ ಪರೀಕ್ಷಿತ ಕಲಿಯನ್ನು ನಿಗ್ರಹಿಸ್ತಾನೆ ದಂಡ ಕೊಡ್ತಾನೆ ಅಂತ ನಾವು ನಾಳೆ ನೋಡೋಣ ಸೊ ಸಂಕ್ಷಿಪ್ತವಾಗಿ ಇವತ್ತು ನಾವು ನಾಲ್ಕು ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಹೇಗೆ ಆದರ್ಶ ನಾಯಕರು ಹೇಗೆ ಆಡಳಿತ ಮಾಡಬೇಕು ಅಂತ ಪರೀಕ್ಷಿತನಂದು ಕಲ್ತೀವಿ ಬ್ರಾಹ್ಮಣರ ಒಂದು ಆದೇಶದ ಅನುಸಾರ ಅವನು ಕಾರ್ಯನಿರ್ವಹಿಸಬೇಕು ಮತ್ತು ಶೌನಕ ಋಷಿಗಳು ಪ್ರಶ್ನೆ ಮಾಡ್ತಾರೆ ಈ ಕಲಿಯ ನಿಗ್ರಹದ ಒಂದು ವಿಷಯ ಕೃಷ್ಣನಿಗೆ ಸಂಬಂಧಿತವಾಗಿದ್ದರೆ ಅದನ್ನು ಹೇಳಿ ಅಂತ ನಂತರ ಕಲಿಯ ಪರಿಣಾಮಗಳ ವಿರುದ್ಧ ಅವನು ಪರೀಕ್ಷಿತ ಜಯಿಸಲು ದಿಗ್ವಿಜಯವನ್ನು ಮಾಡ್ತಾನೆ ನಂತರ ಭೂಮಿ ಮತ್ತು ಧರ್ಮರಾಯನ ಮಧ್ಯೆ ಸಂಬಂಧ ಒಂದು ಸಂಭಾಷಣೆ ನಂತರ ಭೂದೇವಿ ಕೃಷ್ಣನ ವಿರಹದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಧರ್ಮರಾಯನಿಗೆ ಹೇಳ್ತಾಳೆ ಸೊ ಮುಂದೆ ನಾಳೆ ನಾವು ನೋಡೋಣ ಭೂಮಿ ಮತ್ತು ಧರ್ಮದ ಸ್ಥಿತಿಯನ್ನು ನೋಡಿದ ಪರೀಕ್ಷಿತ ಮಹಾರಾಜ ಕಲಿಯನ್ನು ಶಿಕ್ಷಿಸುತ್ತಾನೆ ದಂಡನೆ ಕೊಡ್ತಾನೆ ಅಂದರೆ ಕಲಿಗೆ ಒಂದು ಸ್ಥಾನವನ್ನು ಕೊಡ್ತಾನೆ ಯಾಕೆ ಕೊಡ್ತಾನೆ ಹೇಗೆ ಕೊಡ್ತಾನೆ ಅದನ್ನು ನಾವು ನಾಳೆ ನೋಡೋಣ ಸೊ ತಾವೆಲ್ಲರೂ ಈ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹರೇ ಕೃಷ್ಣ